ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ನಿಮ್ಮ ಅಪ್ಲಿಕೇಶನ್ ನೋಡಿದೆ ನಾನು, ಅದರಲ್ಲಿ ನೀವು ಯಾವ ಜಾತಿ ಅಂತಲೇ ಬರ್ದಿಲ್ವೇ? ಅಯ್ಯೋ, ಬರ್ದಿದ್ದೀನಲ್ಲ ಸರ್. ಬರದಷ್ಟೇ ಲೆಕ್ಕ ಅನ್ನೋ ಹಾಗಿದ್ರೆ ಅನುಕೂಲ ಅನಾನುಕೂಲ ನೋಡ್ಕೊಂಡು ಜನ ದಿನಕ್ಕೊಂದ್ ಜಾತಿ ಬರೆದು ಬಿಡ್ತಿದ್ರು. ಚಾಚಾ, ಅಂತ ಸುಳ್ಳು ಹೇಳೋದು ನಾನು ಜಾಯಮಾನಕ್ಕೆ ಬಂದಿಲ್ಲ ಸರ್. ಸರಿ, ಹಾಗಿದ್ರೆ ನೀವು ಇಂಥದ್ದೇ ಜಾತಿ ಅನ್ನೋಕೊಂದು ಸಟ್ಟು ಕೇಳ್ತಿರ್ಬೇಕಲ್ಲ. ಯಾರಿಂದ? ಇನ್ಯಾರಿಂದ? ಅಪ್ಲಿಕೇಶನ್ ಬರೆದಿರೋದು ಸಂಪಿಗೆ ಅಂತಲ್ವೇ? ಅಲ್ಲಿಗೆ ಸಂಪಿಗೆ ನಿಮ್ ಸ್ವಂತ ಊರಲ್ವಾ? ಹೌದು. ಹಾಗಿದ್ರೆ ಆ ಊರ್ ಪಂಚಾಯತಿ ಚೇರ್ಮನ್ ಇಂದ ಒಂದು ಸರ್ಟಿಫಿಕೇಟ್ ತಗೊಂಬನ್ನಿ. ಆದ್ರೆ ಅದು ನಾನು ಆ ಸಂಪಿಗೆ ಹಳ್ಳಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಹೆಸರಿನ ಜೊತೆಗೆ ಆ ಸಂಪಿಗೆನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಸರ್. ನಾನು ಇದುವರೆಗೂ ಆ ಹಳ್ಳಿನ ನೋಡೇ ಇಲ್ಲ ಸರ್. ಅದು ಬರೀ ಹೆಸರಿಗೆ ಮಾತ್ರ. ಅದು ನೋಡ್ರಿ, ನನಗೆ ಅದರ ಗೊತ್ತಿಲ್ಲ. ನಿಮ್ಮ ಅರ್ಜಿಲಿರೋ ಪ್ರಕಾರ ನಿಮ್ಮ ಊರಿಂದ ಈ ದಾಖಲೆ ತರಲೇಬೇಕು. ಅಂದ್ರೆ ಈಗ ಆ ಸಂಪಿಗೆಯಲ್ಲಿ ಯಾವ ಚೇರ್ಮನ್ ಇರ್ತಾರೋ ಏನೋ ಅವ್ರನ್ನ ಹುಡ್ಕೊಂಡು ಹೋಗಿ ಸರ್ಟಿಫಿಕೇಟ್ ಕೇಳಬೇಕು ಅನ್ನಿ. ಹೌದು, ಮತ್ತೆ ಕೆಲಸ ಆಗಬೇಕು ಅಂದ್ರೆ ಹೋಗಬೇಕು, ಕೈಕಾಲು ಹಿಡಿಯಬೇಕು, ಸರ್ಟಿಫಿಕೇಟ್ ತರಬೇಕು. ಅದಿಲ್ಲದೆ ಸಾಧ್ಯವಿಲ್ಲ ಸರ್? ಖಂಡಿತ ಸಾಧ್ಯವಿಲ್ಲ. ಅಲ್ಲ ಸರ್, ಜಾತಿಯತೆ ತೊಲಗಬೇಕು ಅಂತ ಸರ್ಕಾರ ದಿನ ಬಡ್ಕೊಳ್ತಾ ಇರತ್ತೆ. ನೀವು ನೋಡಿದ್ರೆ ಜಾತಿ ಸರ್ಟಿಫಿಕೇಟ್ ಕೇಳ್ತೀರಾ? ಇದೆಂತ ಕಾನೂನು ಸರ್? ನೋಡ್ರಿ, ಕಾನೂನು ಮಾಡ್ದವ ನಾನಲ್ಲ. ನಾನು ಅದನ್ನ ಬರೀ ಚಾಟಿ ತರೋನು. ತಿಳೀತಾ? ತಿಳೀತು. ಅರ್ಜಿಲ್ ಬರದ್ ಪಾಪಕ್ಕಾದ್ರೂ ನಾನು ಸಂಪಿಗೆ ರೈಲ್ ಹತ್ತಲೇಬೇಕು ಅನ್ನಿ. ರೈಲಲ್ಲಿ ಹೋಗ್ತಿರೋ, ಬಸ್ಸಲ್ಲಿ ಹೋಗ್ತಿರೋ, ಉಳ್ಕೊಂಡು ಹೋಗ್ತಿರೋ, ನನಗೇನು? ಆಹಾ, ನಿಮಗೇನು? ನನಗ್ ತಾನೆ ತಲೆ ತುಂಬಾ ಏನು. ಬರ್ತೀನಿ. ನಮಸ್ಕಾರ. ರಾಬೆ ನನ್ನ ಮಕ್ಕಳು. ಇಲ್ಲಿಂದ ಸಂಪಿಗೆ ಹಳ್ಳಿ ಎಷ್ಟು ದೂರ ಇದೆ? ಅಬಬಾ ಅಂದ್ರೆ 2 ಮೈಲಿ ಆಗ್ಬೋದು. ನೀವೆಲ್ಲ ಅದೇ ಹಳ್ಳಿಯವರ? ಉನ್ರ. ಓ, ನಿಮ್ ಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಊರಲ್ಲಿದಾರೋ ಅಥವಾ ಎಲ್ಲಾದ್ರೂ ಹೋಗಿದಾರೋ? ನೀವು ಅವ್ರ ನೋಡ್ಕೊಂಡು ಬಂದಿವ್ರ? ಹೂನ್ರಪ್ಪ, ಸುಡೋ ಬಿಸಿಲಿದ್ರು ದೂರ ದೂರದಿಂದ ಕಷ್ಟ ಪಟ್ಕೊಂಡು ಅವ್ರು ನೋಡಕ್ಕಂತಲೇ ಬಂದಿದ್ದೀನಿ. ಅವ್ರು ಇಲ್ದೇ ಇದ್ರೆ ನಾನ್ ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಅವ್ರ ಊರಲ್ಲಿ ಇಲ್ದಿದ್ರೆ ಹೇಳ್ಬಿಡಿ, ಈಗಿಂದೀಗ್ಲೇ ಮುಂದಿನ ರೈಲಲ್ಲಿ ನಾವು ವಾಪಸ್ ಹೊರಟೋಗ್ತೀನಿ. ಯಾಕೆ ಹೀಗ್ ನಗ್ತಿದೀರ? ನಮ್ ಸಂಪಿಗೆ ಹಳ್ಳಿ ಚೇರ್ಮನ್ ಅವರನ್ನ ಎಂದು ನೀವು ನೋಡೇ ಇಲ್ಲೂರಾ? ಇಲ್ಲ. ಹೋಗ್ಲಿ, ಬೇರೆ ಯಾರನ್ನ ಚೇರ್ಮನ್ ನೋಡಿದಿರ ಅದನ್ನ ಹೇಳಿ. ಬಹಳ ಜನ ಚೇರ್ಮನ್ ಅನ್ನು ಕಂಡಿದ್ದೀನಿ ಅಷ್ಟೇ. ಯಾಕೆ? ಕಳೆದ ವಾರ ಒಬ್ರು ನೋಡಿದೀನಿ. ಎಲ್ಲಿ? ಅದೇ ಕುರಿ ಸಿಂಹ ಅನ್ನೋ ಸಿನಿಮಾದಲ್ಲಿ ಒಬ್ಬ ಚೇರ್ಮನ್ ಒಂದ್ ಹಳ್ಳಿ ಹುಡುಗಿ ಜೊತೆ ಮರ ಸುತ್ತ ಹಾಡ್ತಿದ್ರು, ಓ ಗೆಳತಿ ಅಂತ. ಕಳೆದ ತಿಂಗಳು ಇನ್ನೊಂದ್ ಸಿನಿಮಾ ನೋಡಿದೆ. ಏನದ್ರ ಹೆಸರು? ಹಾ, ಬಲೇ ಬದ್ಮಾಷ್. ಅದರಲ್ಲೊಬ್ಬ ಚೇರ್ಮನ್ ಸ್ಕೂಲ್ ಮೇಡಮ್ ಅನ್ನ ಲವ್ ಮಾಡ್ತಾನೆ. ಅವಳು ಮುಖಕ್ಕೆ ಕ್ಯಾಕರ್ಸ್ ಹುಗಿತಾಳೆ. ಅವನ್ ರೇಗ್ ಏನ್ ಮಾಡ್ತಾನೆ ಗೊತ್ತಾ? ಇನ್ನೂ ಇಂತ ಎಷ್ಟೋ ಚೇರ್ಮನ್ಗಳನ್ನ ನೋಡಿದೀನಿ, ಕತೆ, ಕಾದಂಬರಿ, ನಾಟಕಗಳಲ್ಲಿ, ಪೇಪರಲ್ಲೂ ಓದಿದ್ದೀನಿ. ನೀವು ಸಾವಿರ ಚೇರ್ಮನ್ ನೋಡಿರ್ಬೋದು ಸ್ವಾಮಿ, ಆದ್ರೆ ನಮ್ ಸಂಪಿಗೆ ಹಳ್ಳಿ ಚೇರ್ಮನ್ ತರದವ್ರು ನೋಡಿರಕ್ ಸಾಧ್ಯನೇ ಇಲ್ಲ. ಓ, ಅವ್ರೊಂಥರ ಕಾಂಗ್ರೆಸ್ ಎಕ್ಸಿಬಿಷನ್ ಆಗಿ ಮಡಗಂಗವ್ರೆ. ನಿಮ್ದೇನಾದ್ರು ಕೆಲಸ ಆಗ್ಬೇಕು ಅಂತ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಅವರೇ ನಿಮ್ಮನ್ನ ಹುಡ್ಕೊಂಬರೋರು. ಹ್ಞೂ, ಪಾಪ, ಇಷ್ಟು ಕಷ್ಟ ಪಟ್ಕೊಂಡು ಹುಡ್ಕೊಂಡ್ ಬರೋ ಗೋಜೆ ಇರ್ತಿರ್ಲಿಲ್ಲ. ನೀವ್ ಹೇಳೋದು ಅರ್ಥ ಆಗ್ಲಿಲ್ಲ. ನಮ್ ಪಂಚಾಯತಿ ಚೇರ್ಮನ್ ಹಿಂಗೇನ್ ತೇಳಕ್ಕಾಗದು. ಅವ್ರ ಹೆಂಗೆ ಅಂತ ತಿಳ್ಕೋಬೇಕಾದ್ರೆ ನೀವೇ ಖುದ್ದ ಕಾಣಬೇಕು. ಆ ತಿಳಿತೈತೆ ವಿಷಯ. ಹೋಗ್ಬಾರ ನೋಡೋಣ. ಇವ್ರ ಯಾರೋ ಊರ್ಗ ಹೊಸಬ್ರು ಅಂತ ಕಾಣ್ತದ ಕಣ್ಲ. ನಮ್ ಚೇರ್ಮನ್ ನೋಡ್ಬಿಟ್ರೆ ದಂಗಾಗ್ಬಿದ್ದು ಹೋಗ್ತಾರೆ. ಅಲ್ಲ ಕಣ, ನಮ್ಮ ಅಣ್ಣ ಬೆಳಿಗ್ಗೆ ಬೇಕಾಗಿತ್ತಪ್ಪ? ಏನ್ ಬಂದಿದ್ದು? ನನ್ನ ಹೆಸರು ಶೇಖರ ಅಂತ ತಾಯಿ. ನಾ ಸಂಪಿಗೆ ಶ್ಯಾಮರಾಯರ್ ಮಗ. ಅಂದ್ರೆ? ಅಂದ್ರೆ ನಿಮ್ ತಾತ ಭೀಮರಾಯರ್ ಇರ್ಲಿವೆ, ಅವ್ರ ಅಣ್ಣ ರಾಮರಾಯರು, ಆ ರಾಮರಾಯರ ಸೋದ್ರ ಮಾವನ ತಂಗಿ ಮಗಳ ಗಂಡನ ಮೊಮ್ಮಗ ಈ ಸಂಪಿಗೆ ಶ್ಯಾಮರಾಯರು. ಓ, ನಮ್ ಶ್ಯಾಮಿ ಮಗನೆ ನೀನು? ಅಂದ್ರೆ ಪೇಪರ್ ಕತೆ ಕತೆ ಬರೆಯೋ ಸಂಪಿಗೆ ಶೇಖರ್ ನೀನಂತಾಯ್ತು. ಬಾರಪ್ಪ ಅವಳಿಗೆ.
ಸಂಬಂಧಿಗಳು ಅಂತ ಲೆಕ್ಕಕ್ಕಷ್ಟೇ. ಹಳ್ಳಿ ಕಡೆ ನೀವು ಯಾರು ಬರೋದೇ ಇಲ್ಲ. ಹಳ್ಳಲ್ಲಿರೋ ಜಮೀನು ಮಾರಿ ಪಟ್ಟಣದಲ್ಲಿ ದೊಡ್ಡ ಕೆಲಸ ನೋಡ್ಕೊಂಡು ಭಾರಿ ಬಂಗ್ಲೆ ಕಟ್ಟಿಸ್ಕೊಂಡು ಅಲ್ಲೇ ಇದ್ದು ಬಿಡ್ತೀರಾ. ವರ್ಷಾನ್ಗಟ್ಲೆ ಹಳ್ಳಿ ಕಡೆ ಬಾರ್ದಿದ್ರೆ ಒಬ್ರಿಗೊಬ್ರು ಪರಿಚಯ ಆಗೋದಾದ್ರೆ ಹೇಗೆ? ಹಾ, ಅದು ಸರಿ. ಏನಪ್ಪ ಈಗ ಬಂದಿದ್ದು? ಅದೇನಮ್ಮ, ಯಾರು ಎಲ್ಲೇ ಹೋದ್ರು ತಮ್ಮ ಹುಟ್ಟೂರು ಜಾತಿನ ಮರೆಯೋಕ್ಕಾಗೋದೇ ಇಲ್ಲ. ಅದು ನಮ್ಮನ್ನ ಭೂತದ ತರ ಕಾಡ್ತಾ ಇರುತ್ತೆ. ಈಗಂತೂ ಯಾವುದೇ ಕೆಲಸಕ್ಕೂ ಜಾತಿ ಸರ್ಟಿಫಿಕೇಟ್ ಬೇಕೇ ಬೇಕು. ಈಗ ನನಗೂ ಆ ತರದೊಂದು ಸರ್ಟಿಫಿಕೇಟು ಈ ಪಂಚಾಯತಿ ಚೇರ್ಮನ್ ರಿಂದ ಬೇಕಾಗಿತ್ತು. ಅದಕ್ಕೋಸ್ಕರ ಬಂದಿದ್ದೀನಮ್ಮ. ಅಯ್ಯೋ ಅಷ್ಟೇನಾ? ಅದೇನು ಮಹಾ, ಕೊಡ್ಸೋಣ. ಅದಕ್ಕೇನಂತೆ, ಇರು ಕಾಪಿ ತರ್ತೀನಿ. ಶ್ರೀಮದ್ ಧರ್ಮಾರಮಣ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಕುಚೇಲವರದ ಶ್ರೀಮನ್ನಾರಾಯಣ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ಗೋವಿಂದ. ಏ ದಾಸಯ್ಯ ಬಾಯಿಲಿ. ಅಮ್ಮ, ಇವ್ರು ಯಾರು ಗೊತ್ತಾ? ಬೆಂಗಳೂರಿನಲ್ಲಿರೋ ನಮ್ಮ ಹತ್ತಿರದ ನೆಂಟರು. ನಿನ್ನಿಂದ ಏನೋ ಕೆಲಸ ಆಗ್ಬೇಕಂತ ನೋಡು. ಯಾರನ್ನ ದಾಸಯ್ಯ ಅಂತ ತಿಳ್ಕೊಂಡು ಹತ್ತು ಪೈಸೆ ಹಾಕಿದ್ನು? ಅವರೇ ಈ ಊರಿನ ಚೇರ್ಮನ್. ಅವ್ರ ಹತ್ರ ನನ್ನ ಕೆಲಸ. ಅರೆ ಯಾಕಾಗಿ ನೋಡ್ತೀಯ? ಅವನೇ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ. ನಮಸ್ಕಾರ ಸ್ವಾಮಿ, ನಾನೇ ಇವ್ರ ಪಂಚಾಯತಿ ಚೇರ್ಮನ್. ಹೌದು, ಹೇಳಿ, ನನ್ನಿಂದ ಏನಾಗ್ಬೇಕು? ಏನೂ ಇಲ್ಲ, ನನಗೆ ನಿಮ್ಮಿಂದ ನನ್ನ ಜಾತಿ ಸರ್ಟಿಫಿಕೇಟ್ ಬೇಕು. ಲೇ ದಾಸಯ್ಯ, ಒಂದ್ ಚೂರು ತಕ್ರಾರಿಲ್ಲದ ಹಾಗೆ ಇವ್ರ ಕೆಲಸ ತಕ್ಷಣ ಮಾಡ್ಕೊಡ್ಬೇಕು, ತಿಳಿತಾ? ಆಯ್ತಮ್ಮ. ಇದ್ರಾಗೆ ನಿಮ್ ತಂದೆ ಹೆಸರು, ಪೂರ್ತ ಹೆಸರು, ಜಾತಿ, ವಿಳಾಸ, ಆದಾಯ ಎಲ್ಲ ಕನ್ನಡದಾಗೆ ಬರೀರಿ. ಸರಿ, ಕನ್ನಡದಾಗೆ ಬರೀರಿ ಅಂತ ಯಾಕೆ ಹೇಳ್ತಿದ್ದೀನಿ ಹೇಳಿ? ಯಾಕೆ ನೀವ್ ಇಂಗ್ಲಿಷ್ ನಾಗ ಬರ್ದ್ ಬಿಟ್ರೆ ನೀವೇನ್ ಬರ್ದಿರ್ತೀನಿ ಗೊತ್ತಾಗದ ನಂಗೆ? ನೀವ್ ಏನ್ ಹೇಳಿರ್ತೀರೋ ಏನ್ ಬರ್ದಿರ್ತೀರೋ ಕನ್ನಡದಾಗ ಆದ್ರೆ ನಾನ್ ಓದಿ ಆಮ್ಯಾಗ ಟ್ಯಾಂಪ್ ಒತ್ತಿ ಸೈನ್ ಹಾಕ್ಬೋದಲ್ವ್ರ? ಸರಿ ಬಿಡಿ. ಥ್ಯಾಂಕ್ ಯು. ಎಷ್ಟು ಕೊಡ್ಬೇಕು ಇದಕ್ಕೆ? ಅವನಿಗೆ ಯಾಕೆ ಕೊಡ್ಬೇಕು ದುಡ್ಡು? ಏನು ಬೇಕಾಗಿಲ್ಲ, ದಿವಸ ಹಿರಿ ಟಾಕಲ್ವ ಅವನಿಗೆ. ಇಂಥ ಸಣ್ಣ ವಿಚಾರಕ್ಕೆಲ್ಲ ದುಡ್ಡು ಎಂತದ? ಬೇಡ ಬೇಡ, ನಾನು ಬರ್ತೀನಿ. ಅರೆ ಏನಿದು, ಯಾಕೆ ಹೊರಟ್ಬಿಟ್ರಿ? ಇರಿ ಸ್ವಲ್ಪ ಹೊತ್ತು, ಕಾಫಿ ಕುಡಿದು ಹರಟೆ ಹೊಡಿಯೋಣ. ಅಳ್ಟೆ? ಹಾಂ, ಅರೆ ಅಳ್ಟೆ ಯಾವನ್ ತಗೊಬಿಡುವುದೇ? ಒಂದ್ ಸುತ್ತ ಹಳ್ಳಿ ಸುತ್ತಿಲ್ಲ ಅಂದ್ರೆ ಆರು ಹೊಟ್ಟೆ ಸಾಲ್ಬೇಕಷ್ಟಯ್ಯ. ನೀವು ಹೇಳ್ತಿರೋದು ಪ್ರತಿದಿನದ ಕತೆ, ನಾನ್ ಹೇಳ್ತಿರೋದು ಇವತ್ತಿನ ಕತೆ. ಹಳ್ಳಿ ಸುತ್ತೋದ್ರಿಂದ ನಿಮ್ಗಾಗೋ ಸಂಪಾದನೆನ ನಾನ್ ತುಂಬಿಸ್ಕೊಡ್ತೀನಿ. ಅದೇನದು? ಅದೇನೋ, ನಿಮ್ ಹತ್ರ ತುಂಬಾ ಮಾತಾಡ್ಬೇಕು ಅನಿಸ್ತಿದೆ, ಕೂತ್ಕೊಳ್ಳಿ. ಊಟದ ಬದಲು ನೀವೇನೋ ದುಡ್ಡು ಕೊಡ್ಬೋದು ಸ್ವಾಮಿ, ಆದ್ರೆ ನಾನು ಹಳ್ಳಿಯಾಗೆ ಎಲ್ಲರ ಮಂತಾಕ್ ಹೋಗಿ ಹೋದ್ರೆ ಅವ್ರ ತಾಪತ್ರ ಬಗ್ಗೆ ಆರ್ಸೋರು ಯಾರು ಅಂದ್ರೆ ಅರ್ಥ ಆಗ್ಲಿಲ್ಲ. ನಾನು ಭಿಕ್ಷಕ್ಕೆ ಹೋದಾಗ ಅವ್ರ ಕಷ್ಟ ಸುಖ ಅಲ್ಲೇ ವಿಚಾರಿಸ್ತೀನಿ, ಅವ್ರ ಕೆಲಸಗಳು ಏನಾರು ಇದ್ರೆ ಅಲ್ಲೇ ಆಗ್ಲೇ ಮಾಡ್ಕೊಟ್ಬಿಡ್ತೀನಿ. ಓ ಆಗ ಸರಿ, ಹಾಗಿದ್ರೆ ನಿಮ್ ಕೆಲ್ಸಕ್ಕೆ ಅಡ್ಡಿಗೆ ಬರೋಕೆ ನನ್ಗೆ ಇಷ್ಟ ಇಲ್ಲ. ನಿಮ್ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ, ನಿಮ್ ಯಾವಾಗ ಬಿಡುವ ಆಗುತ್ತೋ ಹೇಳಿ. ಸಾಯಂತ್ರ ಮಂತಾಕ್ ಬನ್ನಿ, ನಿಮ್ಮಂತ ಓದ್ದವ್ರ ಸಲ ನಂಗೂ ಬೇಕ್ರ ಕೆಲವು ಮುಖ್ಯ ವಿಚಾರಗಳು ಮಾತಾಡಿ ನೀವೇನಂತ ತಿಳ್ಕೋಬೇಕು. ಬರೀ ಸಂಜೆ ಮ್ಯಾಕೆ ಬಿಡುವಾಗ ಮಾತಾಡವ.
ನಮಸ್ಕಾರ. ನಮಸ್ಕಾರ, ಬರ್ರಿ. ಒಳಗಿನ ಒಗೆಗಿಂತಲೂ ಹೊರಗಿನ ಬಿಸಿಲೇ ವಾಸಿ. ಬನ್ನಿ ಕುಂತ್ಕೊಳ್ಳಿ. ಒಬ್ಬ ಸಾಮಾನ್ಯ ಮನುಷ್ಯ, ಅದರಲ್ಲೂ ಬೀದಿ ದಾಸಯ್ಯ ಊರ್ ಚೇರ್ಮನ್ ಆಗೋದು ಅಂದ್ರೆ ನಿಮಗ್ ಪವಾಡ ಅಂತ ಅನ್ಸಲ್ವೆ? ಅದು ಸರಿ ಅನ್ನಿ. ಅದ್ ಹೇಗ್ ಸಾಧ್ಯ ಆಯ್ತು ಅಂತ ತಿಳ್ಕೋಬೇಕು ಅಂತ ನನಗೆ ಆಸೆ. ಹಿಂಗಾಗೋದು ಪವಾಡ ಅನ್ನೋದಾದ್ರೆ ಅನುಮಾನ ಇಲ್ಲ. ಅದಕ್ಕಿಂತ ಮುಂಚೆ ಗುಡಿಸ್ನೋರ್ ಕೊಡೋ ಒಂದು ಲೋಟ ಕಾಫಿ ಕುಡೀರಿ, ಮಿಕ್ಕಿದ ಆಮೇಲೆ ನಾ ಹೇಳ್ತೀನಿ. ಬನ್ನಿ ಕುಂತ್ಕೊಳ್ಳಿ. ಆಯ್ತು, ಕುಂತ್ಕೊಳ್ಳಿ. ಎಂಕಿ ಲೇ ಎಂಕಿ, ಬೆಂಗಳೂರಿಂದ ಬಂದಿರೋ ನಮ್ಮ ಸಾಹೇಬರಿಗೆ ಒಂದ್ ಲೋಟ ಬಿಸಿ ಬಿಸಿ ಟ್ರಾಂಗ್ ಕಾಫಿ ತತ್ತ. ಅಮ್ಮನ್ನ ಚೇರ್ಮನ್ ಹೆಂಡತಿ ಅಂತ ನಂಬೋದಾದ್ರೂ ಹೇಗೆ? ಬೀದಿ ವಿಕಾರಿ ಇದ್ದಾಗಿದ್ದಾಳೆ ಆಮೆ. ಇವಳು ನನ್ನ ಹೆಂಡತಿ ಎಂಕಿ, ನಮ್ಮ ಮಕ್ಕಳು ಮರಿ ಯಾರು ಇಲ್ಲ. ನಮ್ಮ ರಕ್ತ ಸಂಬಂಧಗಳು ಅಂದ್ರೆ ಮನೇಲಿರೋ ತಿಗಣೆ ಸೊಳ್ಳೆನೆ. ಈಗ ಹೇಳಿ ಸ್ವಾಮಿ. ಕತೆ ಕಾದಂಬರಿಗಳಲ್ಲಿ ಈ ಹಳ್ಳಿ ಬದುಕಿನ ಬಗ್ಗೆ ಓದಿ ಓದಿ ಅದ್ರ ಬಗ್ಗೆ ನನಗೊಂಥರ ವಿಚಿತ್ರ ಪ್ರೀತಿ. ಓ, ಹಂಗನ್ನೆ. ಎಷ್ಟೋ ಸಾರ್ತಿ ನನಗೂ ಇಲ್ಲೇ ಬಂದು ಇದ್ಬಿಡ್ಬೇಕು ಅಂತ ಆಸೆ ಆಗುತ್ತೆ. ಆದ್ರೆ ನಮ್ಮ ಮನೆ, ನಮ್ಮ ಕೆಲಸ ಇಲ್ಲಿಗೆ ಬರೋದಕ್ಕೆ ಬಿಡೋಲ್ಲ. ಏನ್ ಮಾಡೋದು ಹೇಳಿ? ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಯೋಚನೆ? ನೀವು ಅನ್ಕೊಂಡಿದ್ದ ಎಲ್ಲ ಈಗ ಕಾಲ ಬದಲಾಗದೆ ಈ ಹಳ್ಳಿಗಳ ಬದುಕು ಗಬ್ಬೆದೋಗದೆ, ನಿಮ್ಗೆ ಹಂಗೆ ಅನ್ಸಕ್ಕಿಲ್ಲ? ಸಾಹೇಬ್ರೇ ತಗಳಿ, ಇದು ನಿಮ್ಗೆ. ಚೇರ್ಮನ್ರೆ ತಗಳಿ, ಸ್ಪೆಷಲ್ ಕಾಫಿ. ಸಾಹೇಬ್ರೆ ಹೆಂಗೈತೆ ನನ್ನ ಎಂಡ್ರೋ ಮಾಡಿರೋ ಸ್ಪೆಷಲ್ ಕಾಫಿ? ಕಾಫಿ ಬಹಳ ಚೆನ್ನಾಗಿದೆ. ನಾವು ಬೇಕಾದ ತಿಂತೀವಿ, ಉಣ್ತೀವಿ, ಬೇಕಾದ ನಡ್ಸ್ಕೊಂತೀವಿ. ಮದುವೆಗಾಗ್ಲಿ, ಎಲೆಕ್ಷನ್ ಆಗ್ಲಿ, ಹೌದಲ್ವರ? ಹಾ, ಹೌದು ಹೌದು ಹೌದು. ಹಂಗೆ ನಮ್ಮೂರ್ಲು ಆಯ್ತು. ನಮ್ಮ ಹಳ್ಳಿಯಾಗ ಎರಡು ಪಾರ್ಟಿ, ಒಂದ್ ಕೆಂಪೇಗೌಡದು, ಇನ್ನೊಂದು ಕರಿಗೌಡದು. ಇಬ್ರುವೆ ದುಡ್ಡು ಕಾಸು ಭೂಮಿ ಕಾಣೆ ಮನೆ ಮಠ ಆಸ್ತಿನಾಗೆ ಸಖತ್ ಪಾರ್ಟಿಗಳು. ಓಹೋ, ಅಂದ್ರೆ ದುಡಿಲೇಬೇಕಾಗಿಲ್ಲ ಅನ್ನಿ? ಅಯ್ಯೋ, ದುಡಿಯೋದ್ಯಾಕ್ ಸ್ವಾಮಿ? ಮಡಕೆಗ್ ಬಾಯಿ ಇಟ್ಟು ತಿಪ್ಪೆ ತಿಗಾಟ್ ಮಲ್ಕೋಬಹುದು, ಔಟ್ ಸಂಪತ್ತು. ಹೌದಾ? ಹಾ, ಮತ್ತೇನ್ ಸ್ವಾಮಿ, ಕಾಲಾಗಿ ತೋರಿಸೋದನ್ನ ತಲನಾಗ ಹೋದ ಕೆಲಸ ಮಾಡೋ ಕೂಲಿಗಳು ಇಬ್ರಿಗೂ ಅವ್ರ ಜಾತಿ ಜನಗಳು ಸಪೋರ್ಟ್. ಇನ್ನೇನ್ ಬೇಕ್ರ? ಅವ್ರ ಎಲೆಕ್ಷನ್ ಹೋರಾಟ ನೋಡ್ಬೇಕಿತ್ತು. ಅಪ್ಪೋ 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 ಅಪ್ಪೋ. ಸಂಪಿಗೆ ಹಳ್ಳಿಯ ಮಾನಿಯರೇ, ಮಹಿಳೆಯರೇ, ಹೆಂಗಸರೇ, ಗಂಡಸರೇ, ಹಾಗೂ ನನ್ನ ಆತ್ಮೀಯ ಮತ ಬಾಂಧವರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನೋಡ್ರಪ್ಪ, ನಾನೀಗ ಕುಂತು ಇಲ್ಲ, ಮಲಗು ಇಲ್ಲ, ನಿಮಗಾಗಿ ನಿಂತೀವನಿ. ನಿಮ್ಮ ಒಳ್ಳೇದಕ್ಕೆ ನನ್ನ ಕೊನೆ ಉಸಿರಿರೋವರೆಗೂ ನಿಂತ್ಕತಾನೆ ಇರ್ತೀನಿ. ಏನಕ್ಕೆ? ಎಲೆಕ್ಷನ್ಗೆ. ನೀವೀಗ ಏನೂ ಮಾಡಬೇಡ್ರಿ, ಸುಮ್ಕೆ ನನ್ನ ಆರ್ಸ್. ಈಗೇನಾರ ಎಡವಟ್ಟ ಮಾಡ್ಕೊಂಡ ಆ ಕರೇಗೌಡನ್ನ ಆರಿಸಿದ್ರು ಎಕ್ಕುಟ್ಟೋಯ್ತೀರಷ್ಟಯ್ಯ. ಅದಕ್ಕೆ ನಾ ಹೇಳದು, ನೀವೀಗ ಆ ಕರೇಗೌಡನ್ ಮರ್ತು ಬಿಡ್ರಿ. ನಿಮ್ಗೇನಾಗ್ಬೇಕು ಕೇಳಿ, ನಾ ಮಾಡ್ಕೊಡ್ತೀನಿ. ಒಟ್ಟಿಗಿಟ್ಟಿಲ್ವಾ, ನಾ ಕೊಡ್ತೀನಿ. ಇಟ್ಟ ಗುಡ್ಲಿಲ್ಲ ಅಂತೀರಾ, ನಾ ಕಟ್ಟಿಸ್ಕೊಡ್ತೀನಿ. ಮಗಳು ಮದುವೆ ಮಾಡ್ಬೇಕಾ, ನಾ ಮಾಡ್ಕೊತೀನಿ. ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ನಿಮ್ಗೆ ಇನ್ನೇನಾಗ್ಬೇಕು ಹೇಳಿ? ಅದಕ್ಕೆ ನಾ ಹೇಳೋದು, ಈ ದೇಶದಾಗೆ ಬಡವರ ಉದ್ಧಾರ ಕುಟ್ರೋನು ಒಬ್ಬನೇ ಒಬ್ಬ, ಅದು ಈ ಕೆಂಪೇಗೌಡ. ಅದಕ್ಕೆ
ಹಂಗೆ ಸೀರತವ ಸಾಲಾಗಿ ಬಂದು ತಿಂದು ಕೈ ಇಟ್ಟರೆ ಕಚ್ಚೋದು ಕೆಂಪಿರ್ಬೇಕು. ಈ ಕೆಂಪೇಗೌಡ ಆ ಜಾತಿಗೆ ಸೇರಿದವನು, ಅದಕ್ಕೆ ಅವರಮ್ಮ ಆ ಹೆಸರಿಟ್ಲು. ನೀವು ಅವನ್ ನಂಬೇಡಿ, ನಂಬಿಸಿ ಕತ್ಕುಯೋ ಹಲ್ಕ ನನ್ನ ಮಗ. ಈಗ ಅದನ್ನೇನ ಕೇಳೋದು, ನಿಮಗಿಂತ ಅರ್ಧ ದಾರಿಲಿ ಕೈ ಬಿಡೋ ಅರ್ನಾಡಿ ಲೀಡರ್ ಬೇಕಾ? ಅವನ್ ನಂಬ್ಕೊಂಡು ಸಪೋರ್ಟ್ ಮಾಡೋರ್ಗೆ ಈಗ್ಲೂ ಅದೇ ಆಗಕ್ಕಿಲ್ಲ ಅಂತ ಯಾವ ಗ್ಯಾರಂಟಿ? ನಿಮ್ಮೊಳ್ಳಕ್ಕೆ ನಾನು ಹೇಳ್ತೀನಿ, ನೀವು ನನ್ನ ಹಿಂಬಾಲಿಸಿ ಬೆಂಬಲಿಸಿ ನಿಮ್ಮ ಓಟನ್ನು ನನಗೆ ಕೊಡಿ, ನಾನು ನನ್ನ ಜೀವ ಕೊಡ್ತೀನಿ, ಈ ಹಳ್ಳಿ ಉದ್ಧಾರ ಮಾಡ್ತೀನಿ, ಈ ಊರವ್ರಿಗೆಲ್ಲ ಒಂದು ದಾರಿ ಮಾಡ್ತೀನಿ. ಸಂಪಿಗೆ ಗ್ರಾಮ ಪಂಚಾಯತಿ ಚುನಾವಣೆ ಫಲಿತಾಂಶಗಳು, ಹದ್ದಿನ ಪಕ್ಷದ ವಿಜಯಿಗಳು ಶ್ರೀಮಾನ್ ಕೆಂಪೇಗೌಡರು. ಶಾಂತಿ ಶಾಂತಿ. ಸರ್ವಶ್ರೀ ಮಾದೇಗೌಡರು, ಮುನಿಸ್ವಾಮಿ, ವೆಂಕಟಪ್ಪ, ಮೆಹಬೂಬ್ ಸಾಬ್. ಶಾಂತಿ ಶಾಂತಿ ನಿಲ್ಸಿ. ನಾಯಿ ಪಾರ್ಟಿಯ ವಿಜಯಿಗಳು ಶ್ರೀಮಾನ್ ಕರಿಗೌಡರು. ಸರ್ವಶ್ರೀ ಮುದ್ದೇಗೌಡರು, ಮುನಿರತ್ನ, ರಂಗಪ್ಪ, ಹುಸೇನ್ ಸಾಬ್. ಕೇಳಿ, ಹಿಂದುಳಿದ ಜನಾಂಗಕ್ಕೆ ಮೀಸಲಾದ ಸೀಟಿನಿಂದ ಶ್ರೀಮಾನ್ ದಾಸಪ್ಪ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ನೋಡ್ದೇನ್ಲ ಈ ಸಾರಿ ನಮ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ರಿಸಲ್ಟ್ ನ? ಅಲ್ಲ ಮರ, ಆ ಇದ್ರಾಗ ನೋಡೋದೇನ್ ಬಂತು, ವರ್ಷ ವರ್ಷ ಕೆಂಪೇಗೌಡರು ಪಾರ್ಟಿ ಗೆಲ್ತದೆ ಇಲ್ಲ ಕರಿಗೌಡರು ಪಾರ್ಟಿ ಗೆಲ್ತದೆ? ಹಂಗಾರೆ ನಮ್ಮೂರ್ ಗ್ರಾಮ ಪಂಚಾಯತಿ ಇವ್ರಿಬ್ರೆ ಆಳ್ಕೊಂಬತ್ತವ್ರ ಅನ್ನೆ. ಹ್ಮ್, ನಮ್ಮ ಹಳ್ಳಿ ಯಾಕೆ ಹುಟ್ಟೋಗಿ ಇಷ್ಟಿದಿಗೆ ಬರಕ್ಕೆ ಇವ್ರಿಬ್ರೇ ಕಾರಣ ಗೊತ್ತಾ? ಆದ್ರೆ ಈ ದಪ್ಪನೆ ದೊಡ್ಡ ವ್ಯತ್ಯಾಸ ಆಗಿರೋದು ಏನದು? ಭಿಕ್ಷೆನೋ ಬೇಡ್ಕೊಂಡು ಗ್ರಾಮ ಪಂಚಾಯತಿ ಕೆಲ್ಸ ಹೆಂಗ್ ಮಾಡ್ತಾನಂತೆ? ಮೀಟಿಂಗ್ ಯಾವಾಗ ಹೋಯ್ತಾನೆ, ಭಿಕ್ಷೆ ಯಾವಾಗ ಬೇಡ್ತಾನಂತ ಈ ದಾಸಯ್ಯ? ದಾಸಯ್ಯನ್ ಸೇಟಿನ ಮಹತ್ವ ನಿಮ್ಗೇನು ಗೊತ್ತಿಲ್ಲ ಅಂತ ಕಾಣ್ತದೆ. ಟೀಕ ಮುಚ್ಕೊಂಡು ಕೂತ್ಕೊಳ್ಳೆ. ನಾನ್ ಕಾಣ ದಾಸಯ್ಯ ಅವನು ಓ ಅಂದ್ರೆ ಠೋ ಅನ್ನಕ್ ಬರಕಿಲ್ಲ, ಒಂದೊತ್ತು ಊಟಕ್ಕೆ ಬಿಕಾರ ಹೆಂಗ್ ಭಿಕ್ಷೆ ಬಿಡ್ಬೇಕು, ಅವನ್ ಸೀಟ್ಗೆ ಅಂತದಲ್ಲೇ ಮಹತ್ವ. ನೀ ಏನೇ ಹೇಳು, ಒಂದ್ ಜಾಗ ಮೀಸಲಿತ್ತು ಅವನ್ ಆರ್ಸ್ ಬಂದ ಅಷ್ಟೇ. ಆದ್ರೆ ಎರಡೂ ಪಾರ್ಟಿಗಳಿಗೂ ಈಗ ಕುತ್ತಿಗೆ ಬಂದೈತೆ. ಏನಯ್ಯ ಕುತ್ತಿಗೆ ಬಂದಿರೋದು, ಯಾರಿಗೂ ಗೊತ್ತಿಲ್ಲ ಸುದ್ದಿ ಮಾತಾಡ್ತೀಯ? ಅಲ್ಲ ಕಣಯ್ಯ, ಪಂಚಾಯತಿನಾಗಿರೋದು 11 ಸೀಟು, ಎರಡು ಪಾರ್ಟಿಗಳು 5 ಸೀಟ್ ಗೆದ್ದವ್ರೆ, ಅಂದ್ರೆ ಯಾರಿಗೂ ಮೆಜಾರಿಟಿ ಇಲ್ಲ, ಅಂದ್ಮ್ಯಾಕೆ ಯಾರು ಚೇರ್ಮನ್ ಆಗಂಗಿಲ್ಲ.
ಯಾಕೆ ಮಡ್ಕೊಂತೀರಿ ಈಗ? ಐದೈದು ಸೀಟ್ಗೆ ದಿಬ್ರೂನು ಆ ಸೀಟ್ ಉಪ್ಪು ಕಾರಕ್ಕೂ ನೆಕ್ಕೋಬೇಕು ಅಷ್ಟಯ್ಯ. ದಾಸಯ್ಯನೇ ಮುಖ್ಯ. ದಾಸಯ್ಯ ಯಾವ ಪಾರ್ಟಿ ಸೇರ್ತಾನೋ ಅವರೇ ಚೇರ್ಮನ್ ಆಗೋದು. ಇಬ್ರು ಅವನ್ ಕಾಲಿಡಿಬೇಕು. ಓ ಅದಾ ಅಂಗರ್ ಬಾರಿ ಪಾಯಿಂಟ್. ಕರಿಗೌಡ್ರು ಕೆಂಪೇಗೌಡ್ರು ಈಗ ದಾಸಯ್ಯನಿಂದೆ ಅಲ್ಕಂಡು ಸಲೀಟ್ ಹೊಡೆದು ಬಾ ನಮ್ ಪಾರ್ಟಿಗೆ ಏನ್ ಕರಿಬೇಕು. ಹಂಗಾರೀಗ ದಾಸಯ್ಯನಿಗೆ ಸಖತ್ ಡಿಮ್ಯಾಂಡ್ ಅನ್ನು. ಈಟ್ ದಿನ ದಾಸಯ್ಯ ಮನೆ ಮನೆ ಅಲ್ದ, ಈಗ ಈ ಗೌಡ್ರು ಅವನ್ ಮನೇನ ಅಲಿಬೇಕು ಅಂದಂಗಾಯ್ತು. ಯೋ ಇದಕ್ಕಿದ್ದಂಗೆ ಹೆಂಗ್ ಬಂತ್ ನೋಡ್ದ ಅದೃಷ್ಟ. ಈಗ ದಾಸಯ್ಯ ಊರ್ ದೊರೆ ಆದಂಗ ಆದ್ನೆ. ಅರ ನಮ ಪಾರ್ವತಿ ಪದೆಯೇ ಅರ ಹರ ಮಹಾದೇವ್ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಪಾಂಡುರಂಗ ವಿಠಲ ಜೈ. ಕದಾ ಕಾಲಕ್ಷೇಪದಲ್ಲಿ ಏನಪ್ಪ ಆಗಿದೆ ಅಂದ್ರೆ, ದುರ್ಯೋಧನಾದರೂ ಪಾಂಡವ ಪಕ್ಷಪಾತಿಯಾದ ಆ ಶ್ರೀಕೃಷ್ಣ ಪರಮಾತ್ಮನನ್ನು ನಮ್ಮ ಪಕ್ಷಕ್ಕೆ ನಮ್ಮ ಸಂಗಡ ಬಾರದಿದ್ದರೆ ಈ ಯುದ್ಧದಲ್ಲಿ ನಮಗೆ ಅಪಜಯವು ಖಂಡಿತ ಎಂಬುದಾಗಿ ತಿಳಿದು ಅವನು ಏನನ್ನು ಮಾಡಿದ್ದಾನೆ ಅಂದ್ರೆ, ಅವನನ್ನು ಕಾಣಲು ಎಲ್ಲಿಗೆ ಹೋಗಿದ್ದಾನೆ ಅಂದ್ರೆ ದ್ವಾರಕಾವತಿಗೆ ಬಂದಿದ್ದಾನೆ. ದ್ವಾರಕಾವತಿಯಲ್ಲಾದರೂ ಎಲ್ಲವನ್ನು ಬಲ್ಲ ಆ ಬಲ್ಲ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ತಿಳಿದು ತಿಳಿಯದವನಂತೆ ನಿದ್ರಾವಸ್ಥೆಯಲ್ಲಿದ್ದಾನೆ. ಇದೇ ನೋಡಿ ಈ ಕೆಟ್ಟವರಿಗೂ ಒಳ್ಳೆಯವರಿಗೂ ಇರತಕ್ಕಂತ ವ್ಯತ್ಯಾಸ. ನೋಡಿ ಪರಮಾತ್ಮನು ತನ್ನ ಎರಡು ಕಣ್ಣುಗಳನ್ನು ತೆರೆದಿದ್ದಾನೆ. ಆಗ ಏನು ಪಾರ್ಥ, ಇಷ್ಟು ಬೇಗ ಇಲ್ಲಿಗೆ ಆಗಮಿಸಿದ ಕಾರಣವೇನು? ಕೃಷ್ಣ ಪರಮಾತ್ಮ, ಮೊದಲು ಬಂದು ಕುಳಿತಿರುವವನು ನಾನು. ಅಂದ ಮೇಲೆ ನೀನು ಮೊದಲು ನನ್ನನ್ನು ವಿಚಾರಿಸಬೇಕಾದ್ದು ನ್ಯಾಯವಾದ್ದು. ಮೊದಲು ಬಂದವನು ನೀನಿರಬಹುದು ದುರ್ಯೋಧನ, ಆದರೆ ನಿನಗಿಂತ ಮೊದಲು ಕಂಡವನು ಅರ್ಜುನ. ಅದರಿಂದ ಅವನ ಬೇಡಿಕೆ ಏನೆಂದು ಕೇಳುವುದು ಮೊದಲ ನನ್ನ ಕರ್ತವ್ಯ. ಕೃಷ್ಣ ಪರಮಾತ್ಮ, ನನಗೇನೂ ಬೇಡ. ನಮ್ಮ ಪಕ್ಷಕ್ಕೆ ನಿನ್ನ ಅಭಯಹಸ್ತ ಒಂದಿದ್ದರೆ ಸಾಕು. ಯದುವಂಶ ತಿಲಕನು ನೀನು, ಯಶೋದೆ ಪುತ್ರನು ನೀನು, ದಿವ್ಯ ಪುರುಷನು ನೀನು, ದ್ವಾರಕಾಪತಿ ನೀನು. ಅಂದು ದ್ರೌಪದಿಯ ಮೊರೆ ಕೇಳಿ ಅಖಂಡ ವಸ್ತ್ರವನ್ನು ಬಿಟ್ಟೆ, ಪಾಂಚಾಲಿ ಪರಿತಪಿಸೆ ಅಕ್ಷಯ ಪಾತ್ರೆಯನ್ನು ಕೊಟ್ಟೆ, ಕಿರಿಯ ಬೆರಳಿನಿಂದ ಗಿರಿಯ ನೆತ್ತಿದೆ ನೀನು, ಪಾಂಡವಗೆ ಕೃಪೆ ತೋರು, ಯಮಗೆ ಬೆಂಬಲ ನೀಡು, ಕರ್ಮಾಸಕ್ತ ಫಲವಿರಕ್ತ ದ್ವಾಪರಾಯುಗದಲ್ಲಿ ದೇವಕಿಯ ಸುತನಾಗಿ ಎಂಟನೆಯ ಮಗನಾಗಿ ಕಂಸಗೆ ಕಂಟಕನಾಗಿ ಹಾಲು ಕುಡಿಸಲು ಬಂದ ಪೂತನಿಯ ಕೊಂದೇ ಕಾಳಿಂಗನಾವಧಿಸಿ ಅಸುರಾಂತಕನೆಂದು ಮೆರೆದೆ, ಹಲವು ನಾಟಕಗಳಾಡಿ ಕೆಲವರನ್ನು ಕಾಪಾಡಿ ಹಲವಾರು ವಧೆಗಳ ರಚಿಸಿದ ಕಪಟ ಸೂತ್ರಧಾರಿ ನೀನು, ಕ್ಷತ್ರಿಯ ವೀರನೋ ಬ್ರಾಹ್ಮಣ ಜ್ಞಾನಿಯೋ ಕಾಯಾತ್ಮನೋ ನಾನಾತ್ಮನೋ ಒಂದೋ ನಾನರಿಯೇ ಒಂದೋ ನಾನರಿಯೇ. ನಿನ್ನ ಬೆಂಬಲವಲ್ಲದೆ ನಮಗೆ ಮತ್ತೇನೂ ಬೇಕಿಲ್ಲ ಕೃಷ್ಣ, ನೀನು ನಮ್ಮ ಪಕ್ಷಕ್ಕೆ ಬಾ. ಹಾಗಾಗುವುದಕ್ಕೆ ನಾನೆಂದೂ ಬಿಡುವುದಿಲ್ಲ. ಕೃಷ್ಣ ಸಾಕು ಮಾಡು ನೀನು ಇಂಥ ಸುಂಟಾಟವನ್ನು. ನೀನು ನಮ್ಮ ಪಕ್ಷವನ್ನು ಸೇರಿ ನಮಗೆ ಬೆಂಬಲ ನೀಡಲೇಬೇಕು. ನಮ್ಮ ಪಕ್ಷಕ್ಕೆ ಬಾ. ಇಲ್ಲ,
ನೀನು ನಮ್ಮ ಪಕ್ಷವನ್ನು ಸೇರಲೇಬೇಕು. ನಮ್ಮ ಪಕ್ಷಕ್ಕೆ ಇಲ್ಲ, ನಮ್ಮ ಪಕ್ಷಕ್ಕೆ ಇಲ್ಲ, ನಮ್ಮ ಪಕ್ಷ ಸಾಧ್ಯ ಇಲ್ಲ, ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷ ನಮ್ಮ ಪಕ್ಷಕ್ಕೆ. ಈ ರೀತಿಯಾಗಿ ಕಥಾಕಾಲಕ್ಷೇಪದ ಮುಕ್ತಾಯಕ್ಕೆ ಆ ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಧ್ಯಾನಿಸೋಣ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಮಂಗಳಂ. ಸಂಗಾರ ಮಾಡಿ ಆ ದಾಸ ನಿಮ್ ಕಡೆ ತಗೊಂಡ್ ಬಿಟ್ರೆ ನೀವೇ ಚೇರ್ಮನ್ ಆಗೋ ಗ್ಯಾರಂಟಿ ನೋಡ್ರಿ. ಗೌಡ್ರೆ, ಆ ಬ್ಯಾವರ್ತಿ ಕೆಂಪೇಗೌಡ ದಾಸನ ತನ್ನ ಬುಟ್ಟಿ ಹಾಕೊಳ್ಳೋದು ಒಳಗೆ ಅವನ್ ಹೆಂಗಾರ ಮಾಡಿ ನಿಮ್ ಬುಟ್ಟಿ ಹಾಕೊಳ್ಳಿ, ಇಲ್ದೇ ಇದ್ರೆ ಎಲ್ಲ ಎಡವಟಾಗಿ ಹೋಯ್ತದೆ. ಅದಕ್ಕೊಂದ್ ಸಖತ್ ಕರಾಮತ್ತೆ ಮಾಡಿ ಆ ದಾಸಯ್ಯ ಕುಣ್ಕೊಂಡ್ ಬರ್ಬೇಕಂತಾವ. ಉಗ್ಗಿ ಮಾಡಿವತ್ತು ಪಂಚಾಯತಿನ ಗೆದ್ದಿದ್ದಕ್ಕೆ ಭಾರಿ ಹಬ್ಬ ಮಾಡವ ದಿಂಬ್ರಂಗ ಅಂತ. ಉಗ್ಗಿ ಮಾಡಕ್ ಏನ್ ಚಿಂತಿಲ್ಲ, ಆದ್ರೆ ನಿಮ್ಗೆ ಆಗ್ಬೇಕಿತ್ತು ಈ ಎಲೆಕ್ಸನ್ ಪಲೆಕ್ಸನ್. ನಮ್ಮಿಬ್ರಿಗೆ ನೀವ್ ಒಂದ್ಸತ್ ಭಿಕ್ಷೆ ಎತ್ಕೊಂಡ್ ಬಂದಿದ್ರೆ ಸಾಕಿತ್ತಲ್ವಾ? ಹೆಂಕಿ ಹೇಳಿ ಕೇಳಿ, ನೀನ್ ಹೆಣ್ಣೆಂಗ್ಸು, ನಿನ್ಗೇನ್ ಗೊತ್ತಾಗಿದೆ ಯಾವಾರ ನಂಗೀಗ ಏಟ್ ಬೆಲೆ ಬಂದಿದೆ ಅಂತ? ಈಗ ನಿಂಗೇನ್ ಗೊತ್ತು? ನಮಸ್ಕಾರ. ಲೇ ದಾಸಯ್ಯ, ಸರಿಯಾಗಿ ಕೇಳ್ಕೊ, ನೀನ್ ನಮ್ ಪಾಲಿಟಿಕ್ಸ್ ಸೇರ್ಕೊಂಡು ನಂಗೆ ಸಪೋರ್ಟ್ ಮಾಡ್ಬೇಕು, ತಿಳಿತಾ? ಖಂಡಿತ ಯೋಚನೆ ಮಾಡ್ತೀನಿ ಸಮೇ. ಯೋಚನೆ ಮಾಡ್ತಾನಂತೆ, ಯೋಚನೆ. ನೀನ್ ಯೋಚನೆ ಮಾಡೋವರೆಗೂ ಕಾಯ್ಕೊಂಡು ಕುಂತ್ಕೊಳಕ್ಕೆ ಯಾವ ನಮಗನ್ನು ಟೈಮ್ ಆಯ್ತಲ್ಲ. ಮುಂದಿನ ವಾರನೇ ಪಂಚಾಯತಿ ಚೇರ್ಮನ್ ಎಲೆಕ್ಷನ್, ಆಟಾಗೆ ಆ ಕ್ವಾರ್ಗ ಕೆಂಪೇಗೌಡ ಬಂದು ನಿಂಗೆ ದುಡ್ಡು ಕಾಸಿನ ಆಸೆ ತೋರಿಸ್ಬೋದು. ಹುಷಾರ್, ನಾನ್ ನಿಂಗೆ 1,000 ರೂಪಾಯಿ ಕೊಡ್ತೀನಿ, ಪರ್ವಾದಿಯಾಗಿ ನಾನು ಪಾಲಿಟಿಕ್ಸ್ ಸೇರ್ಕೊ. ಪರಮಾಣು ಯೋಚನೆ ಮಾಡ್ತೀನಿ ಸಮೇ. ಲೇದಾಸಯ್ಯ, ಯೋಚನೆ ಇಲ್ಲ ಮಾಡ್ತಿ, ಇಡೀ ಹಳ್ಳಿ ಗಬ್ಬೆದ್ದೋಗಿರೋದು ಆ ನನ್ನ ಮಗ ಕೆಂಪೇಗೌಡ ನಿನ್ಲೆ. ನೀನೇನಾರ ಅವ್ನ ಪಾಲ್ಟಿ ಗಿಲ್ಟಿ ಸೇರ್ದಿಯೋ ಮುಗೀತು ನಿನ್ ಕತೆ. ಹುಷಾರ್ ನಡೀರೋ. ಅಯ್ಯಬ್ಬೋ, ನಡಿವಳಿಕೆ. ಲೇ ನೋಡ್ದು ಎಷ್ಟ್ ಮುಖ್ಯ ನಾನು. ನಾನೀಗ ಭಿಕ್ಷೆ ಬೇಡೋ ದಾಸ ಎಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಆಗಿ 1,000 ರೂಪಾಯಿ ಗಿಡಿಸೋ ಗಿರಾಕಿ ನಾನು. ಹೌದಾ? 1,000 ರೂಪಾಯಿ ತತ್ತೀಯ ನೀನು? ಹಂಗಾದ್ರೆ ಹೆಂಗಿರುತ್ತ ಗೊತ್ತಾ ನಮ್ ಬಾಳು? ನಮಸ್ಕಾರ ಸಾಮೆ. ದಾಸಯ್ಯ, ನೀನು ನಮ್ ಪಾರ್ಟಿ ಸೇರ್ಕೋಬೇಕು, ಅದನ್ನ ಹೇಳಕ್ಕೆ ನಾನೇ ಖುದ್ದಾಗಿ ಬಂದಿವನಿ. ಏನು? ಖಂಡಿತ ಐಸಿ ಯೋಚನೆ ಮಾಡ್ತೀನಿ ಸಾಮೆ. ಮುಂದಿನ ವಾರವೇ ಚೇರ್ಮನ್ ಎಲೆಕ್ಷನ್ ಅದೇ, ನಿಂಗ್ ಯೋಚನೆ ಮಾಡಕ್ ಟೈಮ್ ಇಲ್ಲದೆ. ಅಷ್ಟ ಬಂದ್ಬಿಡ್ತಾನ ಲೋಪರ್ ಕರಿಗೌಡ, ನಮ್ ಪಾರ್ಟಿಗ್ ಬಾ, ನಿನ್ಗ ಅಷ್ಟ್ ಕೊಡ್ತೀನಿ ಇಷ್ಟ್ ಕೊಡ್ತೀನಿ ಅಂತ. ನೀವ್ ಹೇಳೋದ್ ನಿಜ ಬುದ್ಧಿ, ಕರಿಗೌಡ್ರು ಆಗ್ಲೇ ಬಂದೋದ್ರು. ಎಲ್ಲ ಇವನ ಕಳ್ಳನ ಮಗ ನಂಗಿಂತ ಮುಂಚೆನೆ ಬಂದವನೇ ಅಂತಾಯ್ತು. ಎಷ್ಟ್ ಕೊಡ್ತೀನಿ ಅಂದ ಅವನು? 1,000 ರೂಪಾಯಿ. ಮರ್ತು ಬಿಡೋದ್ನ, ನಾನು 2,000 ಕೊಡ್ತೀನಿ. ಕ್ಯಾಸ ಬುದ್ಧಿ,
ಅವನು 3000 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಆಗ ನಾನು 4000 ಕೊಡ್ತೀನಿ ಅವನು 5000 ರೂಪಾಯಿ ಕೊಡ್ತೀನಿ ಅಂತ ಬಂದ್ರೆ ನೀ ಸೂಳೆ ಮಗನೇ ಅಬ್ಬು ನಿಂಗೆ ಆ ಕರಿಗೌಡ ನಿನಗೆ 5 ಕೊಟ್ರೆ ನಾನು ಈ ಬಂದೂಕನಾಗೆ ಡಮ್ ಡಮ್ ಅಂತ 5 ಗುಂಡು ಹಾರಿಸಿ ನಿನ್ನ ಅಣ್ಣನ ಊರಲ್ಲಿ ನೇತಾಕ್ತೀನಿ ಆಗ ಅವನು ಏನು ಕೊಡ್ತಾನೋ ನೋಡೋಣ ಓಳಿ ಮಗನೇ ಈ ಕೆಂಪೇಗೌಡರಿಗೆ ಎದುರುತ್ರ ಕೊಡಂಗಾದೀಯ ನೀನು ಏಯ್ ನಡಿರಲೆ ಈ ನನ್ನ ಮಗನಿಗೆ ಹೆಂಗ ದಾರಿ ತರಬೇಕು ಅಂತ ಗೊತ್ತೈತೆ ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು ಕೊನೆ ಹೇಗೂ ಅರಿಯಲಾರೆ ಮರೆಯಾಗಿ ಹೋಗಲಾರೆ ರಮಾ ರಮಣ ಗೋವಿಂದ ಗೋವಿಂದ ಏನ್ ದಾಸಯ್ಯ ಯಾವ ಗೌಡ್ರು ಪಾರ್ಟಿ ನಿಂದು ಅದಿನ್ನೇ ಯೋಚನೆ ಮಾಡಿಲ್ಲ ಕಳವೋ ಅಲ್ಲ ಕಣ್ ದಾಸಯ್ಯ ಭಿಕ್ಷೆ ಬೇಡ್ಕೊಂಡು ಹೊಟ್ಟೆ ಹೊರ್ಕೊಂಡ್ ತಿರ್ಗೋ ನೀನು ಇನ್ನು ಯೋಚನೆ ಮಾಡಿಲ್ಲ ಅಂತೀಯ ಏ ಮಿಂಬರ್ ಆದ್ಮೇಕೆ ಬಾರಿ ಕಿರೀಟ ಬಂದಂಗ ಆಡ್ತೀಯ ಬಿಡು ನಡಿ ನಡಿ ಇನ್ಮ್ಯಾಕೆ ಭಿಕ್ಷೆ ಸಿಗಾಕಿಲ್ಲ ಯೋಚನೆ ಮಾಡ್ಕೊಂಡೆ ಹೊಟ್ಟೆ ಹೊರ್ಕೊಂಡ್ ತಿರ್ಗು ಇನ್ಮ್ಯಾಕೆ ಹೋಗೋಗು ಆ ಬಂದ್ಬಿಟ ಅಲ್ಲಿ ಅರೆ ನಾನೇನ್ ತಪ್ಪು ಹೇಳಿದೆ ಅಂತ ಹಿಂಗಾಡ್ತಿದ್ದೆ ಅಳಿಯಮ್ಮ ನಿಜ ಹೇಳಿದೆ ತಪ್ಪು ಅನ್ನಂಗಾಯ್ತು ಆ ಮ್ಯಾಕ್ ಮಾತನಾಗಿ ಓಸಿ ಹುಷಾರಾಗಿರ್ಬೇಕು ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಏನ್ ದಾಸಯ್ಯ ಯಾವ ಪಾರ್ಟಿ ಸೇರ್ಬೇಕು ಅಂತ ಮಾಡಿದ್ಯಾ ನೀನು ಇಂತ ಇಸಿದಾಗ ನನ್ನಂತ ಏನ್ ಹೇಳಕ್ಕಾದಿತ್ತು ನೀವೇ ನನ್ನಂತ ಹಳ್ಳಿ ಮುಕ್ಕಂಗೆ ಹಿಂಗಿಂಗ್ ನಡ್ಕ ಅಂತ ಬುದ್ಧಿವಾದ ಹೇಳ್ಬೇಕು ನನ್ನ ಕೇಳಿದ್ರೆ ನೀನು ಕರಿಗೌಡ್ರು ಪಾರ್ಟಿ ಸೇರೋದೇ ಒಳ್ಳೇದು ಅಂತ ಕಾಣುತ್ತೆ ಹೌದ್ರಾ ಸರಿ ಬಿಡಿ ಹಂಗಾರೆ ಲೇ ದಾಸಯ್ಯ ನಮ್ಮೋನು ಕರಿಗೌಡ್ರು ಪಾರ್ಟಿ ಸೇರ್ತಾನಂತೆ ಹಂಗಿದ್ರೆ ಇಟ್ಟು ಅಷ್ಟೇ ತಗೊಂಬಂದಿದ್ಯಾ ಹೋಗಿ ಮರದಾಗ ಜಾಸ್ತಿ ತುಂಬ್ಕೊಂಬ ಎಂಗಟ್ರಮಣ ಎಲ್ಲ ನಿಂತವಾಡ ನಿಂಗೂ ಇದ್ರಲ್ಲಿ ಅರ್ಧ ಪಾಲು ವೆಂಕಟರಮಣ ಗೋವಿಂದ ಗೋವಿಂದ ದಾಸಯ್ಯ ಈ ಹಳ್ಳಿ ಭವಿಷ್ಯ ಈಗ ನಿನ್ ಕೈನಾಗದೆ ಯಾವ ಗೌಡ್ರ ಪಾರ್ಟಿ ಸೇರ್ತೀಯ ನೀನು ಹಗಲು ರಾತ್ರಿ ನಿದ್ದೆ ಇಲ್ಲದೆ ಯೋಚನೆ ಮಾಡಿದ್ರು ಏನ್ ಮಾಡೋದಂತ ತೋಚ್ತಾ ಇಲ್ರ ಈಗ ನೀವೇ ನಂಗೊಂದು ದಾರಿ ತೋರಿಸ್ಬೇಕು ನಿನ್ ಎರಡೂ ಹೊತ್ತು ಹುಗ್ಗಿ ತುಪ್ಪ ತಿನ್ಬೇಕು ಅಂದ್ರೆ ನಾ ಹೇಳ್ತೀನಿ ಕೇಳು ನೀನು ಕೆಂಪೇಗೌಡ ಪಾರ್ಟಿನೇ ಸೇರು ಅಂತೂ ನಂಗೆ ಒಂದು ದಾರಿ ತೋರಿಸಿರಲ್ಲ ತಾಯಿ ಹಂಗೇ ಮಾಡ್ತೀನಿ ಹಂಗ ನೀನ್ ಕೆಂಪೇಗೌಡ್ರ ಪಾರ್ಟಿನೇ ಸೇರ್ತೀಯಾ ತಾಳು ನೀನು ಇದ್ದ ನಾಲ್ಕೈದು ಒಬ್ಬೆಟ್ ನಿಕ್ಕದೆ ತಂದಾಕ್ತೀನಿ ವೆಂಕಟರಮಣ ಇದೆಲ್ಲ ನಿನ್ ಲೀಲೆ ಇದರಲ್ಲಿ ನೀನು ಅರ್ಧ ಪಾಲು ವೆಂಕಟರಮಣ ಗೋವಿಂದ ಗೋವಿಂದ ಏ ದಾಸಯ್ಯ ಆ ಕರೆಗೆ ಅವನು ತವ 2000 ತಗೊಂಡು ಅವನ್ ಪಾಲ್ಟಿ ಸೇರ್ದಂತೆ ಅವದೇನ್ಲಾ ಬೇವರ್ಸಿ ವೆಂಕಟರಮಣ ಬಿಡ್ತು ಅನ್ನಿ ಖಂಡಿತ ನಾನು ಎಂದು ಅಂತ ಕೆಲಸ ಮಾಡೋದಿಲ್ಲ ಏ ಕೇಳದೇನೋ ಅವನ್ ಮುಸುಡಿ ನೋಡದೇನೆ ಗೊತ್ತಾಗಿಲ್ವಾ
ಸೇರವನೆ ಕರಿಗೌಡನ ಪಾರ್ಟಿ ಅಂತ ಹೋಗೋಗು ಅವ್ರ ಮನೆ ಹತ್ರನೇ ಭಿಕ್ಷೆ ಬೇಡೋಗು ನೋಡು ಆ ಬೇವರ್ತಿ ಹೆಂಗ್ ಹೋಯ್ತಾವನೋ ನೋಡು ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಮನೇಲಿದ್ರೆ ಆ ಗೌಡ್ರ ಕಾಟ ಹಿರಿದುಂಡ್ರೆ ತಾಯಿ ಕಾಟ ಎಂತ ಸಂಕಟ ತಂದೆ ಹೆಂಗ್ರೆ ಬೇಡ ಇಂಕಿ ನೀ ಹೇಳಿದ ನಿಜ ಅಗ್ಲಿ ಹಾಕಕ್ ಹೋಗಿ ಅವನ ಶಿಕ್ಷಣ ಮಂಗನಂಗಾತು ನನ್ ಗತಿ ನಾನು ಈ ಎಲೆಕ್ಷನ್ ಆಗಿ ಯಾಕೆ ನಿಂತ್ಕೊಂಡೆ ಅನ್ಸ್ಬಿಟ್ಟೈತೆ ಆಯ್ತಲ್ಲ ಈಗ ಹೆಂಗ್ ಈಚೆ ಬರೋದು ಅಂತ ನೋಡಿ ಅಷ್ಟೇ ಅದಂಗಾಯ್ತದೆ ಆ ಕ್ವಾರ್ಟರ್ಗೆ ಹೋಗೋದೇ ಕಷ್ಟ ಹೆಂಗೋ ಏನು ಓಬವನ್ ಕಿಂಡಿ ನುಗ್ಗಿದ್ದಾಯ್ತು ಈಗ ನೋಡಿದ್ರೆ ಈಚೆಗ್ ಹೊರಗ್ ಬರೋದು ಇನ್ನೂ ಕಷ್ಟ ಇದ್ದಂಗದೆ ಈ ಯಾವ ಪಾರ್ಟಿ ಸೇರ್ಕೊಂಡ್ರು ಭಾರಿ ಅಡ್ಬಟ್ಟಾಯ್ತದೆ ಒಬ್ಬರಲ್ಲ ಒಬ್ಬ ಗೌಡ್ರು ನನ್ ಜೀವ ತೆಗೆದಂತೂ ನಿಜ ಹಂಗಾರೆ ನಾನು ಇರಕ್ಕಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಹೊರಗ್ ಬರ್ರಿ ಆ ಮಾತಾಯ್ತು ಬಿಡು ಇಬ್ರು ಗೌಡ್ರು ಆ ಮಾತು ಎತ್ತಿದ್ರೆ ಒಳ್ಳೆ ಬೇಟೆ ನಾಯಿ ಬಿದ್ದಂಗೆ ಎಗಿರಿ ಬೀಳ್ತಾರೆ ನೀನು ಹೋದ್ರೆ ಚೇರ್ಮನ್ ನಾರ್ಸಕ್ ಆಗಕ್ಕಿಲ್ಲ ಅಂತಾರೆ ಈಗ ಇಬ್ರು ಹೆಂಡ್ರಿ ಕಟ್ಕೊಂಡು ಮುಂಡೆ ಗಂಡಂಗ ಆಗದೆ ನನ್ ಬಾಳು ಸರಿ ಈಗ ನೀವೇನ್ ಮಾಡ್ಬೇಕಂತ ಅನ್ಕೊಂಡಿವ್ರಿ ಈಗ ಯಾವ ಪಾರ್ಟಿ ಸೇರೋದ್ ಬೇಡ ಅನ್ಕೊಂಡಿವಿನಿ ಚೇರ್ಮನ್ ಆರ್ಸೋ ದಿನ ಯಾರೋ ದೊಡ್ಡ ಆಫೀಸರ್ ಬರ್ತಾರಂತೆ ನೋಡವ ಯಾರದ ಆಫೀಸರ್ ಆವತ್ತೊಂದಿನ ಕತ್ತಿಗೆ ಲಂಗೋಟಿ ಕಟ್ಕೊಂಡ್ ಬಂದಿದ್ನಲ್ಲ ಆಯಪ್ಪನ ಹ್ಮ್ ಟೈ ಕಟ್ಕೊಂಡಿದ್ರಲ್ಲ ಅವರೇ ಇದೆಲ್ಲ ಅವ್ರಿಗೆ ಬಿಟ್ಬಿಟ್ಟು ಕಣ್ಣು ಬಿಟ್ಕೊಂಡು ಬಾಯಿ ತೆರ್ಕೊಂಡು ತಸ್ಕಂಟ್ನಾಗ ಹಂಗ ಆತನೇ ಬಿದ್ದಿರ್ತೀನಿ ಡಿಸಿ ಸಾಹೇಬ್ರು ನೇನ್ ಬರ್ತಾರ ಅವ್ರು ಬಂದ್ಮೇಲೆ ನಾವು ಬಂದ್ರು 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 ನಮಸ್ಕಾರ ನಮಸ್ಕಾರ ಡಿಸಿ ಸಾಹೇಬ್ರೆ ನಮಸ್ಕಾರ ಕೂತ್ಕೊಳ್ಳಿ ಇಲ್ಲಿನ ವಿಷಯಗಳೆಲ್ಲ ಗೊತ್ತಾಗಿದೆ ನನಗೆ ಅಲ್ಲದೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬೆಳೆದು ಬಂದು ನಿಂತಿದೆ ಅಂತಲೂ ಗೊತ್ತು ಇಷ್ಟೆಲ್ಲ ತಿಳಿಯುತ್ತಲೇ ಬಂದೆ ಈಗ ಕೇಳ್ತಿದ್ದೀನಿ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸೋದು ನೀವೇ ಹೇಳಿ ನನ್ನ ಅಭಿಪ್ರಾಯದಲ್ಲಿ ಕರಿಗೌಡ್ರು ಕೆಂಪೇಗೌಡ್ರು ಹಳ್ಳಿಯ ಏಳಿಗೆ ದೃಷ್ಟಿಯಿಂದ ತಮ್ಮ ತಮ್ಮಲ್ಲಿರೋ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಒಂದಾದ್ರೆ ನಿಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಚೇರ್ಮನ್ ಆಗಬಹುದು ನಿಮ್ಮ ಮಾತು ಖಂಡಿತ ಒಪ್ತೇನೆ ಸ್ವಾಮಿ ಆದ್ರೆ ನಮ್ಮ ಅಪ್ಪನಾಣೆಗೂ ಈ ಕೆಂಪೇಗೌಡನ ಮಾತ್ರ ತಲೆಬೇಕು ಸಾಕಿಲ್ಲ ಈ ಕರಿಗೌಡನ ನೆಳ್ ಕಂಡ್ರೆ ನನಗಾಗಕ್ಕಿಲ್ಲ ನಮ್ಮ ವಂಶದ ರಕ್ತಾನೆ ಅಂತದ್ದು ನಂದ ಆಟ ಅಂದ್ರೆ ಆಟ ಜೀವ ಹೋದ್ರು ಈ ಕರಿಗೌಡನ ಮಾತ್ರ ನಾನು ತಲೆ ಬಗ್ಸವನಲ್ಲ ಹಾಗಾದ್ರೆ ಪರಸ್ಪರ ಹೊಂದಾಣಿಕೆಯಿಂದ ನೀವ್ಯಾರು ಚೇರ್ಮನ್ ಆಗೋಕ್ ಆಗೋಲ್ಲ ಅಂದಾಗ ಆಯ್ತು ಕಾನೂನುಬದ್ಧವಾಗಿ ಮಾತನಾಡಬೇಕು ಅಂದ್ರೆ ಉಳಿದಿರೋದು ಒಂದೇ ದಾರಿ ಪಂಚಾಯಿತಿ 11ನೇ ಸದಸ್ಯರಾದ ಸ್ವತಂತ್ರ ಅಭ್ಯರ್ಥಿಯನ್ನೇ ಪಂಚಾಯಿತಿ ಚೇರ್ಮನ್ ಆಗಿ ಮಾಡೋದು ಇದು ಹಳ್ಳಿಗೂ ಘನತೆ ತರುವಂತ ಅಂಶ ಹಿಂದುಳಿದ ವರ್ಗದವರಲ್ಲೊಬ್ಬರನ್ನ ಚೇರ್ಮನ್ ಮಾಡಿದ್ರಲ್ಲ ಅನ್ನೋ ಕೀರ್ತಿ ನಿಮಗ್ ಸೇರುತ್ತೆ ಇದು ಸರಿ ಅನ್ಸಲ್ಲ ನಿಮ್ಗೆ ಏನು ಈ ತಿರುಬೋಕಿ ದಾಸಯ್ಯನ ಪಂಚಾಯಿತಿ ಚೇರ್ಮನ್ ಮಾಡದ ಆಗ ಹಳ್ಳಿ ಜನ ಕ್ಯಾಕರಿಸಿ ಥೂ ಅಂತ ನಮ್ಮ ಕೂಗಿ ಹಾಕಿಲ್ವಾ ಇದಂತ ಹುಚ್ಚು ಕೆಲಸ ಮಾಡಿದ್ರೆ ಏನಾಗಿಲ್ವಾ ಈಗ ಬೇರೆ ದಾರಿಯೇ ಇಲ್ಲ
ನೀವಿಬ್ಬರು ಬೇರೆ ಯಾವ ಹೆಸರು ಹೇಳೋ ಸ್ಥಿತಿಯಲ್ಲೂ ಇಲ್ಲ. ಆದ್ದರಿಂದ ದಾಸಯ್ಯನೆ ಪಂಚಾಯತಿ ಚೇರ್ಮನ್ ಆಗಿ ಘೋಷಿಸಿದ್ದೇನೆ. ಕಾರ್ಯಕಲಾಪಗಳು ಸುಸೂತ್ರವಾಗಿ ನಡೆಯುವಂತಾಗಲು ಆಫೀಸಿನ ಲೆಕ್ಕ ಪುಸ್ತಕ ಬೀಗದ ಕೈ ಅವರಿಗೆ ನಾಳೆ ನೀಡತಕ್ಕದ್ದು. ಯಾರು ಬಂದವ್ರು ನೋಡು? ಯಾರು? ಈ ಊರು ಪಂಚಾಯತಿ ಚೇರ್ಮನ್ ಸಾಹೇಬ್ರ ಕಣೆ. ಬಂದವ್ರೆ ಈಗ ನೀನ್ ಎದುರು ಬಂದು ನಿಂತಿಲ್ವಾ? ಬಿಡ್ಬಿಡಿ, ಸಾಕು ನಿಮ್ ತಮಾಸೆ. ತಮಾಸೆ ಅಲ್ಲ, ನಿಜವಾಗಿ. ಹೌದಾ? ಇನ್ ಹೆಂಗ್ ಹೇಳಿ, ಯಂಕ್ರಮಣ ಸ್ವಾಮಿ ಹಣೆಗೆ ಹೇಳ್ತೀವಿ, ನಿಜ ಹೇಳ್ತಿದ್ದೇನೆ. ಹೂ ಕಣೆ ಅಂಕೆ, ನಾನ್ ಚೇರ್ಮನ್, ನೀನ್ ಚೇರ್ಮನ್ ಏನ್ರು? ಹೆಂಗದೀಗ ನಮ್ ಜೋಡಿ? ಏ ಬಸಪ್ಪ, ಇದೇನ್ ಆಫೀಸ ಮನೇನು? ಆಫೀಸ್ ಟೈಮ್ ನಾ ನಿದ್ದೆ ಮಾಡಕ್ಕೆ ನಾಚೆ ಹಾಕಿಲ್ಲ? ತೆಗೆ ಆಫೀಸ್ ಬೇಕಾವ? ಬಾಗಲ್ ತೆಗಿಯಕ್ ಆರ್ಡರ್ ಇಲ್ಲ. ಏ, ನಾ ಚೇರ್ಮನ್ ಅಂಗ ಹೇಳ್ತಾ ಇದೀನಿ, ಇನ್ಯಾರು ಆರ್ಡರ್ ಬೇಕು ನಿಂಗೆ? ಅಯ್ಯೋ, ನಾನ್ ಕಾಣದೇ ಇರೋ ದಾಸಯ್ಯನೇನು ನೀನು? ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಿದ್ ನೀನು, ಏನು ಅದೃಷ್ಟ ಒಡಿತು ಅಂತ ಚೇರ್ಮನ್ ಆದ್ಯಾ? ಈಗ ಕುರ್ಸಿ ಮೇಲೆ ಕೂತ್ಕೊಂಡು ನಮ್ಗೆ ರೋಪ್ ಹಾಕೋಣ ಅಂತ ಬಂದ್ಯಾ? ಅಯ್ಯೋ, ಹೋಗೋಗೋ ಉಚ್ಚಪ್ಪ. ಏ ಬಾಯಿ ಬಂದ ಬಗಲು ಬೇಡ, ನಾನು ಈ ಪಂಚಾಯತಿ ಚೇರ್ಮನ್, ಈಗ ಚೇರ್ಮನ್ ನಾಗ ಹೇಳ್ತಾ ಇದೀನಿ, ತೆಗಿ ಆಫೀಸ್ ಬಾಗಿಲು. ಬಾಗಿಲು ತೆಗಿಯಕ್ ಆರ್ಡರ್ ಇಲ್ವೇ? ಯಾರಿಂದ ಆರ್ಡ್ರು? ಗೌಡ್ರಿಂದ. ಯಾವ ಗೌಡ್ರು? ಇಬ್ರು ಗೌಡ್ರಿಂದ. ಓ, ಗೌಡ್ರುಗಳು ಇಲ್ಲಿಗೂ ಬೇಡ ಅಂತ ಕಾಣೆ. ನಾನು ಏನಾರ ಕರಾಮತ್ ಮಾಡ್ಲೇಬೇಕು. ಆಯ್ತ್ ಬಸಪ್ಪ, ಚೇರ್ಮನ್ ಕುರ್ಚಿ ಒಳಗಿಟ್ಟು ಬೀಗ ಹಾಕು, ಬೇಕಾದ್ರೆ ಪೂಜೆ ಮಾಡು. ಯಾರಿ ಬೇಕಾ ಕುರ್ಚಿ? ಹಂಗ್ ಬಾದಾರಿಗೆ. ಆದ್ರೆ ಆಫೀಸ್ ಫೈಲು, ರಿಕಾರ್ಡು, ಇಂಕ್ ಪ್ಯಾಡು, ಚೇರ್ಮನ್ ರಬ್ಬರ್ ಟಾಂಪು ಅವಾದ್ರೂ ಕೊಡು. ಅಲ್ಕಣ ದಾಸಯ್ಯ, ಕುರ್ಸಿನ ಬೇಡ ಅಂದ್ಮ್ಯಾಕೆ ಅದ್ನೆಲ್ಲ ತಗೊಂಡು ಏನ್ ಮಾಡ್ತೀಯ? ಹೇಳ್ದಟ್ ಮಾಡ್ಲೆ ಮಂಗನ ಮಗನೇ. ಎಲೆ ಎತ್ತು ಗುಂಡ ಅಂದ್ರೆ ಗುಂಡರ್ ಎಷ್ಟು ಜನ ಅನ್ನಕ್ ಬರ್ಬೇಡ. ಆಯ್ತು, ತಗೊಂಡು ಹೋಗು ಹಾಳಾಗಿ. ನನಗೇನು? ಹ್ಮ್
ಮನಸೆ ಮಲಿನವಾಗಿ ಹೃದಯ ಬದಿಗೆ ತೂರಿ ಮನಸೆ ಮಲಿನವಾಗಿ ಹೃದಯ ಬದಿಗೆ ತೂರಿ ಬಿಡದೆ ಕಾಡುವ ಇವರ ಆಟ ನೋಡಿರೋ ನೀವು ಕಾಟ ಕಾಣಿರೋ ಆಟ ನೋಡಿರೋ ನೀವು ಕಾಟ ಕಾಣಿರೋ ಹಿಡಿದು ಗಾದಿ ಕುರ್ಜಿ ಕಿತ್ತುಕೊಂಡು ಒಲ್ಲಂಚ ಗಿಂಚ ಬುಡ್ಡಿ ಎಂಡ ಊರಿಗೆಲ್ಲ ಹಂಚಿಕೊಂಡು ಜಾತಿ ಗೀತಿ ಎತ್ತಿ ಹಿಡಿದು ಗಾದಿ ಕುರ್ಜಿ ಕಿತ್ತುಕೊಂಡು ಲಂಚ ಗಿಂಚ ಬುಡ್ಡಿ ಎಂಡ ಊರಿಗೆಲ್ಲ ಹಂಚಿಕೊಂಡು ಕೋಡಗನ ಆಟ ಆಡಿ ಕೈಯ ಜಾಚಿ ಜುಟ್ಟು ಹಿಡಿವ ಕೋಡಗನ ಆಟ ಆಡಿ ಕೈಯ ಚಾಚಿ ಜುಟ್ಟು ಹಿಡಿವ ಆಟ ನೋಡಿರೋ ನೀವು ಕಾಟ ಕಾಣಿರೋ ಆಟ ನೋಡಿರೋ ನೀವು ಕಾಟ ಕಾಣಿರೋ ಮನಸೇ ಮಲಿನವಾಗಿ ಹೃದಯ ಬದಿಗೆ ತೂರಿ ಬಿಡದೆ ಕಾಡುವ ಇವರ ಆಟ ನೋಡಿರೋ ನೀವು ಕಾಟ ಕಾಣಿರೋ ಆಟ ನೋಡಿರೋ ನೀವು ಕಾಟ ಕಾಣಿರೋ ಬೆಳೆಸಿಕೊಂಡು ನಂಬಿದವರ ಉಳಿಸಿಕೊಂಡು ರಾತ್ರಿ ಹಗಲು ಒಂದೇ ಕನಸು ರಾಮರಾಜ್ಯ ಕಾಣೋ ಮನಸ್ಸು ಪಕ್ಷಾದಿಷ್ಟೇ ಬೆಳೆಸಿಕೊಂಡು ನಂಬಿದವರ ಉಳಿಸಿಕೊಂಡು ರಾತ್ರಿ ಹಗಲು ಒಂದೇ ಕನಸು ರಾಮರಾಜ್ಯ ಕಾಣೋ ಮನಸ್ಸು ಬಾಲನನಸು ಮಾಡುವಂತ ಆಸೆ ಹೊತ್ತ ದಾಸನಿವನ ಬಾಲನನಸು ಮಾಡುವಂತ ಆಸೆ ಹೊತ್ತ ದಾಸನಿವನ ಆಟ ನೋಡಿರೋ ಅಲೆವಾ ಆಟ ನೋಡಿರೋ ಆಟ ನೋಡಿರೋ ಅಲೆವಾ ಆಟ ನೋಡಿರೋ ಆಟ ನೋಡಿರೋ ಅಲೆವಾ ಆಟ ನೋಡಿರೋ ಓ ಆಟ ನೋಡಿರೋ ಅಲೆವಾ ಆಟ ನೋಡಿರೋ ಆಟ ನೋಡಿರೋ ನಮಸ್ಕಾರ ನಮಸ್ಕಾರ ಗೌಡ್ರೆ ಸಲಾಂ ಅಲೈಕುಂ ತಗೊಂಡೋಗಿ ಹೊಟ್ಟೆ ತುಂಬಾ ಎಂಡ ಕುಡಿರಲೇ ಮಕ್ಕಳ ಸಖತ್ ಗಲಾಟೆ ಮಾಡಿ ಪಂಚಾಯತಿ ಮೀಟಿಂಗ್ ನಾಗ ಇವತ್ತು ಸರಿ ಗೌಡ್ರೆ ನಾವಿರೋದು ಇನ್ ಯಾಕೆ ಬಹುತ್ ಬಹುತ್ ಶುಕ್ರಿಯಾ ಗೌಡ್ರೆ ಹ್ಮ್ ಹ್ಮ್ ಡೈ
ನಮ್ ಪಾರ್ಟಿ ಅವರು ಇವತ್ತು ಬರ್ತಾರೆ ಏನ್ ಕುಡಿತಾರೋ ಕುಡಿಲಿ ಆಟೋ ಕೊಡು ಲೆಕ್ಕ ನನ್ ಕಳಿಸು ಕ್ಯಾಶ್ ನಾನು ಕೊಡ್ತೀನಿ ಗುಂಡನೆ ನಕ್ಕ ಗುಂಡ ಇವತ್ತು ಒಂಥರ ತೃಪ್ತಿ ಆಯ್ತು ನೋಡು ದಾಸೆ ನಂಬ್ಕೊಂಡಿದ್ರೆ ಒಟ್ಟೆ ತುಂಬಾ ಗಂಜಿನೂ ಸಿಕ್ಕಲ್ಲ ಕರೆ ಗೌಡನ್ಗೆ ಕೆಂಪೇ ಗೌಡನ್ಗೆ ಪಂಚಾಯತಿ ಮೀಟಿಂಗ್ ನಲ್ಲಿ ಸಿರಗಾ ಮುರುಗಾ ಮಾತಾಡಿ ಕೆಲಸ ಇರ್ಸಾ ಮುರ್ಸಾ ಮಾಡಬಾರ್ದು ತಿಳಿತೇನು ಹುಷಾರ್ ನಡೀರಿ ವೆಂಕಟರಮಣ ಇವತ್ತ ನನ್ನ ಮೊದಲ ಪಂಚಾಯತಿ ಮೀಟಿಂಗು ಅಗ್ನಿ ಪರೀಕ್ಷೆ ದಿನ ಇವತ್ತು ಕುಡುಗೋಲು ಕುಂಬಳಕಾಯಿ ನಿನಗೊಪ್ಸಿದ್ದೀನಿ ಅಡ್ಡವಾದ್ರೂ ಕುಯಿ ಉದ್ದವಾದ್ರೂ ಕುಯಿ ಮಾರಾಯ ನಾನು ಈ ಪಂಚಾಯತಿ ಚೇರ್ಮನ್ ಆದ್ಮ್ಯಾಕೆ ಹಳ್ಳಿಗೆ ಅನುಕೂಲ ಆಗುವಂತ ಅನೇಕ ಯೋಜನೆಗಳನ್ನು ಹಾಕಿದ್ದೀನಿ. ಹಳ್ಳಿಗೆ ದೀಪ ಮುಖ್ಯ, ಬೆಳಕಿಲ್ಲ ಅಂದ್ರೆ ಕತ್ಲೆ, ಕತ್ಲಾದ್ರೆ ಕಳ್ತನ. ಅದಕ್ಕೆ ಮೊದಲು ಬೀದಿ ದೀಪ ಹಾಕ್ಸೋದಕ್ಕೆ ಗಮನ ಕೊಟ್ಟಿವಿನಿ. ಏನು ಬೀದಿ ದೀಪ ಹಾಕಿರೋ ಸುಳ್ಳ? ಬನ್ನಿ ಬೇಕಾದ್ರೆ ಎಲ್ಲ ಹೋಗಿ ನೋಡ್ಕೊಂಡೆ ಬರವ. ಅರೆ ನೋಡೋದಕ್ಕ ಸೊಬ್ಬಿದ ಹಳ್ಳಿಗೆ ಮಾಲಂ ಹೇ, ನಿಂದು ಕರಿಗೌಡರದಾಗೆ ಶಾಮಿಲ್ ಆಗಿರೋದ್ರಿಂದಲೇ ಅವ್ರದಾಗೆ ರಸ್ತೆದಾಗೆ ಮಾತ್ರ ಬೀದಿಗೆ ದೀಪ ಬಂದದೆ, ನಮ್ದುಗೆ ಕ್ಯಾ ಬಂದದೆ? ಹಾ ಅರೆ ಚೋಡೋ ಚೋಡೋ, ನಿಂದುಗೆ ಹಳ್ಳಿಗೆ ಉದ್ದಾರದ ಮಾತ್ರ ಇಲ್ಲ, ನಾಟಕ ಅಂತ ಸಬ್ಬಿದ ಜನಗಳಿಗೆ ಮಾಲೂಮ್ ಹೇ. ಹಾ ನೋಡ್ರಿ, ಕರಿಗೌಡರ ಮನೆ ಹತ್ರ ಮೇನ್ ಕರೆಂಟ್ ಲೈನ್ ಇತ್ತು ಅಂತ ಬೀದಿ ದೀಪದ ಕೆಲಸ ಅಲ್ಲಿಂದ ಶುರುವಾಗದ ಅಷ್ಟೇ. ಆ ಕಡೆಯಿಂದ ಕೆಲಸ ಶುರು ಮಾಡಿದ್ರೆ ಖರ್ಚು ಕಮ್ಮಿ ಬೀಳ್ತಿದೆ ಅಂದ್ರೆ ದೀಪದ ಡಿಪಾರ್ಟ್ಮೆಂಟ್ನವರು ಒಪ್ಕೊಂಡೆ. ನಾನು ಯಾರ ಮೂಲಾಜಿಸಿ ಅಲ್ಲಿಂದ ಕೆಲಸ ಶುರು ಮಾಡಿಲ್ಲ ಅನ್ನೋದು ಹೇಳ್ತೀನಿ. ಹೇಳಿ ಏನಿದ್ರೆ ತಪ್ಪು? ಇಟ್ಟರಲ್ಲೇ ಕೆಂಪೇಗೌಡರು ಬೀದಿಗೆ ಬೀದಿ ದೀಪ ಬರ್ತದೆ. ಹೌದು, ದಾಸಯ್ಯಂದ ಏನು ತಪ್ಪಿಲ್ಲ, ಅವ್ನು ನ್ಯಾಯವಾಗಿ ನಡ್ಕೊಂಡವನೆ. ಇನ್ನೂ ಒಂಚೂರು ನನ್ನ ಮಾತು ಕಿವಿ ಹಾಕೊಳ್ಳಿ, ಆಮ್ಯಾಗ ಯಾರು ಸರಿ ಯಾರು ತಪ್ಪು ನೀವೇ ಹೇಳಿ. ಕೆಂಪೇಗೌಡರು ಅವ್ರ ಜಮೀನ್ ತಗೋಂಗಂದ್ರೆ ರಸ್ತೆ ಬೇಕು ಅಂದ್ರು, ಅದನ್ನು ಮಾಡಿಕೊಟ್ಟೆ. ಕರಿಗೌಡರು ನಮಗೂ ಒಂದು ಹೊಸ ರಸ್ತೆ ಬೇಕು ಅಂದ್ರು, ಅದನ್ನು ಮಾಡಿಕೊಟ್ಟೆ. ಇದ್ರಾಗ ಬೇಧ ಏನ್ ಬತ್ತು? ಆಯ್ತು ಬಿಡಿ, ಆದದ್ದೆಲ್ಲ ಒಳ್ಳೇದಕ್ಕೆ ಅಂತ ಮಾಡಿಕೊಳ್ಳುವ. ಈಗ ನಾ ಹೇಳದ ಕೇಳಿ, ಇದು ಬಲು ಅರ್ಜೆಂಟು. ನಮ್ಮ ಮನೆ ತಾವ ಒಂದು ದೊಡ್ಡ ಹಳ್ಳ ಐತೆ, ಊರು ಕೇರಿ ಉಚ್ಚೆ ಕೊಚ್ಚೆ ಎಲ್ಲ ಬಂದು ಸೇರಿ ದರಿದ್ರ ವಾಸನೆ. ಸೊಳ್ಳೆ ಕಾಟ ತಡೆಯಾಗ ಹಾಕಿಲ್ಲ, ಒಂದ್ ಚರಂಡಿ ಮಾಡಿಸಿ ಉಚ್ಚೆ ಕೊಚ್ಚೆ ಎಲ್ಲ ಹರ್ಕೊಂಡು ಹೋಗಂಗ್ ಮಾಡಿ ತಕ್ಷಣವೇ. ಎಲ್ಲ ಇವನ ನಿನ್ ಮನೆ ತಾವ ಮಾತ್ರ ಉಚ್ಚೆ ಅವಳೆ ಅನ್ಕೊಂಡಿದ್ಯೇನು? ನಮ್ಮನೆ ತಾವ ಅದೇ ಅವಸ್ಥೆ. ನಿಮ್ಮನೆ ತಾವ ಹಳ್ಳದಾಗ ಚರಂಡಿ ನೀರ್ ತುಂಬಿರ್ಬೈದು, ನಮ್ಮನೆ ತಾವ ಒಳ್ಳೆ ಪ್ರವಾಹ ಅರ್ಧಂಗರಿತದೆ. ಮುಂಚೆ ನಮ್ಮನೆ ಮೋರಿಗೆ ಏರ್ಪಾಟ್ ಮಾಡು. ಅರೆ ಅದಕ್ಕಷ್ಟು ಕೋಪ ಜಗಳ? ಈ ಸಮಾಸಾರ ತಲೆ ಹೋಗುವಂತದೇನಲ್ಲ, ಎರಡೂ ಮನೆ ಮುಂದೆ ಅಂತ ಮೋರ್ಗಳನ್ನ ಕಡಿಸಿದ್ರಾಯ್ತು. ಈ ಕೆಲಸ ಕರಿಗೌಡ್ರ ಮನೆ ತಾವ ಶುರು ಆಯ್ತದೆ, ಆಮೇಲೆ ನಿಮ್ಮನೆ ತಾವ. ಅದೇನು ಕರಿಗೌಡನ್ ಮನೆ ತಾವನೇ ಕೆಲಸ ಶುರು ಹಚ್ಕೋಬೇಕು ಅಂತ ನನ್ನ ಕಾನೂನದ? ಅದೆಂಗ ನಂಗಿಂತ ದೊಡ್ಡವನು? ಮಾತಾಡಿದ್ದಕ್ಕೆಲ್ಲ ಒಂದೊಂದು ಅರ್ಥ ಹುಡುಕ್ತಾ ಹೋದ್ರೆ ಏನೇಳೋಣ, ಎರಡೂ ಜಾಗದಾಗೆ ಒಟ್ಟಿಗೆ ಕೆಲಸ ಶುರು ಆದ್ರೆ ಆಯ್ತಲ್ಲ. ಅರೆ ಅದಂಗೆ ಎರಡೂ ಜಾಗದಾಗ ಒಂದೇ ಸಲ ಕೆಲಸ ಶುರು ಹಚ್ಕಂತೀಯಾ? ಇಬ್ಬರನ್ನು ಒಂದೇ ತಕ್ಕಡಗ ಹಾಕ್ತೋಗ್ತೀಯ? ನಾನೇನು ನನ್ನ ಘನತೆ ಏನು? ನನ್ ಪಕ್ಕ ನಿಂತ್ಕೊಳ್ಳೋ ಯೋಗ್ಯತೆ ಅದ ಕರಿಗೌಡನ್ಗೆ. ಮೊದಲು ನಮ್ಮನೆ ತಾವ ಕೆಲಸ ಶುರು ಆಗ್ಬೇಕು. ಇಲ್ಲ ಆತರ ಆಗಕ್ಕೆ ಇಲ್ಲ. ಯಾಕಾಗಕ್ಕಿಲ್ಲ? ಹಂಗೆ ಆಗ್ಬೇಕು. ಒಂದ್ ನಿಮಿಷ ತಾಳಿ ದಾಸಯ್ಯ. ನಾರಾಯಣ ನಾರಾಯಣ ಅಂತ
ಮೂರು ಲೋಕಾನೇ ಅಲದ ಆ ನಾರದ. ಆದ್ರೆ ನೀ ಅಲದ್ರೆ ಊರೇ ನಾರ್ತದೆ. ಯಾಕೆಂದ್ರೆ ನೀನು ಪಂಚಾಯತಿ ಚೇರ್ಮನ್ ಆದ್ಮ್ಯಾಕೆ ಮಾಡ್ತಿರೋ ಅನ್ಯಾಯ ಮೋಸ ಕಂಡು ಇಡೀ ಹಳ್ಳಿ ಜನಕ್ಕೆ ಬ್ಯಾಸರ ಬಂದದೆ. ನೀ ನ್ಯಾಯ ಕೊಡೋ ರೀತಿ ನೋಡಿ ಹಳ್ಳಿ ಜನ ಅಂಡ ಬಡ್ಕಣ್ಣಕ್ತಾವ್ರೆ. ಆದ್ರೆ ಗ್ರಾಮ ಪಂಚಾಯತಿ ಆಫೀಸು ಅಂದ್ರೆ ಇದ್ದ ಘನತೆ ಗೌರವ ಮರ್ವಾದನೆಲ್ಲ ಗಾಳಿಗೆ ತೂರ್ ಬಿಟ್ಬಿಟ್ಟಿದ್ಯಾ. ಬೀದಿ ಬೀದಿಲಿ ಗಲ್ ಗಲ್ಲಿಲಿ ಆಫೀಸ್ ಕಾಗದ ಪತ್ರ ಇಟ್ಕೊಂಡೋಗಿ ಒಳ್ಳೆ ಬಿಕ್ಸದು ಅಂತರ ತಿರುಗೋದು ಅಂದ್ರೇನು? ಎರಡ್ ಕೆಲ್ಸನು ಒಟ್ಟಿಗೆ ಮಾಡ್ತೀನಿ ಅಂತ ಹೋಗಿ ಈ ಪಂಚಾಯತಿ ಗಬ್ಬೆದ್ ನಾರ್ತಿದೆ. ಅದಕ್ಕೆ ನಾ ಹೇಳ್ತೀವಿನಿ, ಮೊದಲು ರಾಜೀನಾಮೆ ಕೊಡು, ಜಾಗ ಖಾಲಿ ಮಾಡು. ಚೇರ್ಮನ್ ಸಾಹೇಬ್ರೆ ರಿಜೈನ್ ಮಾಡಿ ಮನೆಗೆ ಓಡಿ. ಚೇರ್ಮನ್ ಸಾಹೇಬ್ರೆ ರಿಜೈನ್ ಮಾಡಿ ಮನೆಗೆ ಓಡಿ. ನೀವಿಬ್ರು ಈಗ ರಿಜೈನ್ ಮಾಡು ಅಂದ್ರೆ ಈಗಂದ್ರೆ ಈಗ ರೆಡಿ. ನಾನು ಧೈರ್ಯವಾಗಿ ಹೇಳ್ತೀನಿ, ನಾನು ಆ ಸೀಟ್ ಬಿಟ್ಟು ಎದ್ದು ಬರ್ತೀನಿ ಅಂತ. ಯಾಕೆ ಅಂದ್ರೆ ನಾನು ಆ ಕುರ್ಚಿ ಮೇಲೆ ಕುಂತೇ ಇಲ್ಲ. ನೀನ್ ಹೇಳೋ ಸರಿ ಕಣದಾಸಯ್ಯ, ರಿಜೈನ್ ಮಾಡೋ ಕಿವಿನಿ ಯಾವ ತಿರುಗೋಕೆ. ನಾನು ಹೇಳ್ತೀನಲ್ಲ ನೀನ್ ರಿಜೈನ್ ಮಾಡಬೇಡ. ಅಕಸ್ಮಾತ್ ಎದ್ರಕೊಂಡು ರಿಜೈನ್ ಗಿಜೈನ್ ಮಾಡಿದ್ಯೋ ದೊಡ್ಡ ಕಾಜಾರ ಕಾಲದೆ ನಿಂಗೆ. ಇವನ್ ಯಾವನ್ಲೆ ತರ್ಕಲಾಂಡಿ ರಿಜೈನ್ ಮಾಡಬೇಡ ಅಂತ ಹೇಳಕ್ಕೆ? ರಿಜೈನ್ ಮಾಡ್ಲೇಬೇಕು ನೀನು. ನೀ ಏನಾರ ಕುರ್ಚಿ ಬಿಟ್ಕೊಡೋದಿಲ್ಲ ಅಂತ ಸೀಟ್ ಕಣ್ಕೊಂಡ್ ಕುಂತ್ರೆ ಆಮ್ಯಾಗ ಹೆಚ್ಚು ಕಮ್ಮಿ ಆಗಿ ನಿನ್ ಕೈ ಕಾಲು ಮುರಿಯೋದಂತೂ ನಿಜ. ಸಾರ್ ರಾಜೀನಾಮೆ ಬೇಡ ಬೇಡ. ನಾವಿದ್ದೀವಿ ನಿಮ್ಮ ಕೂಡ ರಾಜೀನಾಮೆ ರಾಜೀನಾಮೆ. ಸ್ವಾಮಿ, ನೀವು ಪಟ್ನಾಗಿಂದ ಬಂದಿರೋರು, ಓದ್ದವ್ರು, ತಿಳಿದವ್ರು, ನಾನು ಹಳ್ಳಿ ಮುಖ, ಹೇಳಿ ನನಗೆ ಏನ್ ಮಾಡ್ಲಿ? ಆ ಸೀಟಿಗೆ ಕಚ್ಕೊಂಡಿಲ್ಲ ಇಲ್ಲ ರಿಜೈನ್ ಮಾಡ್ಬಿಡ್ಲ? ನಿಜವಾಗ್ಲು ಇದೊಂಥರ ವಿಚಿತ್ರವಾದ ಸನ್ನಿವೇಶ. ಈ ತರ ಅಧಿಕಾರ ಇದ್ರೆ ಕಣ್ಣುರಿ, ಹೋದ್ರೆ ಹೊಟ್ಟುರಿ ಅಲ್ವಾ? ಚೆನ್ನಾಗಿ ಹೇಳಿದ್ರೆ ಮಾತು. ಈ ಬಟ್ಟೆ ಹೋಗಿದ್ ಯಾವಾಗ, ಪಾತ್ರೆ ತಿಕ್ಕೋದ್ ಯಾವಾಗ? ನೀವ್ ನಡೀರಿ ಸರೋಜಮ್ಮ, ಹಿಂದೆನೆ ಬಂದೆ ಮನೆಗೆ. ಯಾರೋ ಬಂದವ್ರೆ. ಈಗ ನೀವ್ ಹೇಳೋದ್ ನೋಡಿದ್ರೆ ಇಬ್ರು ಗೌಡ್ರಲ್ಲೂ ಯಾವುದೇ ಒಂದು ವಿಷಯಕ್ಕೂ ಒಪ್ಪಿಗೆ ಒಮ್ಮತ ಯಾವುದು ಇಲ್ಲ ಅಂದಾಗ ಆಯ್ತು. ಚೇ, ಅವ್ರಷ್ಟು ಕೆಟ್ಟವರಲ್ಲ. ನಮ್ಮೂರೊಬ್ ಬಸವೇದಾಳೆ ಬಸಕ್ಕ ಅಂತ, ಇಬ್ರು ಗೌಡ್ರು ಅವಳು ಮಡ್ಕೊಂಡವ್ರೆ. ಇಬ್ರು ಗೌಡ್ರು ಕೂರೋ ಜಾಗ ಹೊಂದ್ಕೊಂಡು ಮಾಡೋ ಕೆಲಸ ಅದೊಂದೇ. ಹೌದಾ? ಆದ್ರೆ ಬಸಕ್ಕ ಹಾಗೆ ಇದ್ದಾಳೆ, ವಯಸ್ಸಾಗಿದೆ, ಆದ್ರೂ ದಪ್ಪಗೆ ದುಂಡುಂಡಿಗೆ ಅಲಿಸ್ನಣ್ಣಂಗ ಅವಳೆ. ಅದಲ್ಲ, ಬಸಕ್ಕನ ಸ್ವಭಾವ ಹಾಗೆ ಅಂತ. ಓ, ಅದಾ? ತುಂಬಾ ಒಳ್ಳೆಯವಳು. ತಾನಾಯ್ತು, ತನ್ ಕಸಬಾಯ್ತು, ಮಾತನ ಮಾತ್ರ ಪಟಾಕಿ. ತನಗ್ ಸತ್ಯ ಅನ್ಸದನ್ನ ಕಡ್ಡಿ ಮರದಂಗೆ ಹೇಳ್ಬಿಡ್ತಾವಳೆ. ಇಬ್ರು ಗೌಡ್ರುಗಳಿಗೂ ಹ್ಞೂ ಮತ್ತೆ ಬಿಡ್ತಾಳ ಅವಳು. ಅವತ್ತೊಂದಿನ ನಮ್ಮೂರಾಗೆ ಹಳೆ ಈಸನ್ ಗುಡಿ ರಿಪೇರಿಗೆ ಅಂತ ಗ್ರಾಮ ಪಂಚಾಯತಿ ಪರವಾಗಿ ದುಡ್ಡು ಜಮಾಯಿಸ್ತಾ ಇದ್ವಿ. ಈ ಊರ್ ಬಡವರೆಲ್ಲ 5-10 ಕೊಟ್ರು. ದೊಡ್ಡ ಮನಸ್ಸಲ್ಲಿದ್ದ ಈ ದೊಡ್ಡ ಮನಸ್ಸರು ತಲಾ 100-100 ರೂಪಾಯಿ ಕೊಟ್ರು. ಆದ್ರೆ ಈ ಬಸಕ್ಕ ತನ್ನ ಮೈ ಮೇಲಿನ ತೆಗೆದು 1000 ರೂಪಾಯಿ ಸರ ಕೊಟ್ಟೇ ಬಿಡ್ಲು. ಈ ಗೌಡ್ರುಗಳಿಗೆ ಮೂಕ್ ಹೋದಂಗಾತು, ಸಂಕಟ ಅವಮಾನ. ನಮಗಿಂತ ಹೆಚ್ಚಿಗೆ ತಾನ್ ಕೊಟ್ಲಲ್ಲ ಅಂತ ಕೊನೆ ತಡ್ಕಣಕ್ಕಾಗದೆ ಕೆಂಪೇಗೌಡರು ಏನಂದ್ರೆ ಗೊತ್ತಾ? ಏನಿದು ಬಸಕ್ಕ, ಈ ರೀತಿ ಮಾಡಬಾರ್ದು ನೀನು. ಹಂಗಲ್ಲ ಬಸಕ್ಕ, ಅದು ಪಾಪದಣ. ಇಂಥ ಪುಣ್ಯ ಕೆಲಸಕ್ಕೆಲ್ಲ ಅದು ಬೇಡ ಅಂತ ನಾವು ಅನ್ನೋದು ಅಷ್ಟೇ. ಯೋ ಸುಮ್ಕಿರಿಯ, ಇದನ್ನ ನಾನು ಹೇಳೋದು ದೊಡ್ಡವ್ರು ಮಾಡ್ರೆ ಯಾವಾರ, ಬಡವ್ರು ಮಾಡ್ರೆ ಯಾ ವಿಚಾರ ಅಂತ. ಹೋಗ್ಲಿ ಬಿಡು ಬಸಕ್ಕ, ಅದು ಅಲ್ದೆ ನಿಂತಾವೆಲ್ಲಿಂದ ಬತ್ತದ ಈಟೊಂದಣ? ಅದೆಲ್ಲ ನಾವುಗಳು ಕೊಟ್ಟಿದ್ದೆ ಅಲ್ವಾ? ಕೊಡು ಕೊಡು, ಆ ಪುಣ್ಯನು ನಮ್ಗೆ ಬರ್ತದೆ. ಬರ್ತದೆ ಬರ್ತದೆ, ಬದನೆಕಾಯಿ. ತುಂಬಾ ಗಟ್ಟಿ ಹೆಂಗ್ಸು ಅಂತಲೇ ಹೇಳ್ಬೇಕು. ಹಾ,
ನಿಮ್ಮ ಹತ್ರ ಒಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ನೀವು ಈ ಹಳ್ಳಿ ಚೇರ್ಮನ್ ಅಂದ್ಮೇಲೆ ನಿಮ್ಗೆ ಒಂದಷ್ಟು ಸಂಭಾವನೆ ಬರಲೇಬೇಕಲ್ಲ. ಅಂದ್ಮೇಲೆ ನೀವ್ ಯಾಕೆ ಭಿಕ್ಷೆ ಬಿಡಕ್ ಹೋಗ್ಬೇಕು? ಅಯ್ಯೋ ಅದೇನೋ ಹೇಳ್ತಾರಲ್ಲ, ಸಾಬಿ ದುಡಿದ್ದೆಲ್ಲ ಭೂವಮ್ಮ ಲಂಗಕ್ಕಾಯ್ತಂತೆ. ಹಂಗೆ ಚೇರ್ಮನ್ ಗಿರಿ ಏನ್ ಬಂತು, ಸಂಪಾದನೆ ಏನ್ ಬಂತು? ಕರಿಗೌಡ ನಾನ್ ನಿನ್ ಕಣ್ಣ ನಿನ್ ಚೇರ್ಮನ್ ಆಗಿರೋದು ಅಂತ ಅವನು ಸೀನೈತನ್ ಕರ್ಕೊಂಬಂದು ತಿನ್ನೋದೇನು ಕುಡಿಯೋದೇನು ಎಲ್ಲ ನನ್ ಖರ್ಚಿನಾಗೆ. ಇವನ ಅತ್ತಾಗ ಹೋಯ್ತಿದ್ದಂಗೆ ಆ ಕೆಂಪೇಗೌಡ ಬತ್ತಾನೆ. ಅಂದ್ರೆ ಒಬ್ ಗೌಡ ಕಿಚಡಿ ಬೇಡ್ತಾನೆ, ಇನ್ನೊಬ್ ಗೌಡ ಹಚಡ ಬೇಡ್ತಾನೆ ಅನ್ನಿ. ಅಷ್ಟೇ ಅನ್ನಿ. ಒಟ್ನಾಗೆ ಅಲ್ಲೂ ಅಜಾಮತ್ತು ಇಲ್ಲೂ ಅಜಾಮತ್ತು. ಈಗ ಇಲ್ಲಿ ಮನ್ಯಾಗ ನೋಡಿದ್ರೆ ಹೆಂಡತಿನ ಆಸ್ಬೇಕು, ಗಂಡನ್ನೇ ಓದ್ಕೊಂಡು ಮಲ್ಕೋಬೇಕು, ಅಂತ ಸಂಪತ್ ನಮ್ದು. ಹಾಗಾದ್ರೆ ಚೇರ್ಮನ್ ಗಿರಿಯಿಂದ ನಿಮ್ಗೇನು ಅನುಕೂಲ ಆಗಿಲ್ಲ ಅನ್ನಿ? ಅನುಕೂಲ ಅಂತ ಅನುಕೂಲ, ಇದ್ರ ಸುಖ ಬಗ್ಗಿದ್ರೆ ಬಾಯಿಗೆ ಬರ್ತದೆ, ಎದ್ರಿ ಎದೆ ಬರ್ತದೆ. ಸ್ವಾಮಿ, ನಾ ಕುರ್ಚಿ ಮ್ಯಾಗೆ ಒಂದ್ ಗಳಿಗೆ ಕುಂದ್ರಲಿಲ್ಲ, ಕುಸಿನೂ ಪಡ್ಲಿಲ್ಲ, ಆದ್ರೆ ತಿಕಾಯಲ ಮಸಿ ಆತ್ ನೋಡಿ ನನ್ ಬಾಳು. ಆದ್ರೆ ನಾನ್ ಚೇರ್ಮನ್ ಆದ್ಮ್ಯಾಕೆ ಅಲ್ಲಿಗೊಂದಷ್ಟು ಅನುಕೂಲ ಆಗದೆ, ಒಳ್ಳೆ ಹೆಸರು ಬಂದದೆ. ಹೌದಾ? ಹೇಗೆ? ಹ್ಮ್, ಹಿಂದುಳು ಜನಾಂಗದೊಬ್ಬ ದಲಿತನ್ನ ಪಂಚಾಯತಿ ಚೇರ್ಮನ್ ಮಾಡೋವರಲ್ಲ ಅಂತ ವ್ಯಾಪಾರಾಗೆಲ್ಲ ಹಳ್ಳಿ ಜನಗಳನ್ನ ಹೊಗಳಿ ಬರೆದ್ರು. ಇದೊಂದು ಮಾದರಿ ಹಳ್ಳಿ ಅಂತ ಫೋಟೋ ಹಾಕಿದ್ರು. ಅಸ್ಪೃಶ್ಯತ ನಿವಾರಣೆ ಮಾಡಿದ್ದಕ್ಕೆ ಹಳ್ಳಿಗೊಂದು ಪೆದಲ್ ಪೈಸ್ ಬೇರೆ ಬಂತು. ಇದೆಲ್ಲ ನೋಡಿದಾಗ ನಂಗೆ ಒಂದೊಂದ್ಸಲ ಅಂಡ್ ಬಡ್ಕೊಂಡಾಗಂಗಾಯ್ತದೆ. ಹಾಗಾದ್ರೆ ನಿಮಗೆ ಚೇರ್ಮನ್ ಗಿರಿಯಿಂದ ಖುಷಿಗಿಂತ ತೊಂದರೆನೇ ಹೆಚ್ಚಾಗಿದೆ ಅನ್ನಿ. ಪಂಚಾಯತಿ ಚೇರ್ಮನ್ ಗಿರಿ ಅಂತ ತೊಂದರೆ ಕೆಲಸ ಏನಲ್ಲ ಸ್ವಾಮಿ, ಹಳ್ಳಿಗಾಗಿ ಅಂತ. ನಾನು ಏನಾರ ಒಳ್ಳೆ ಕೆಲಸ ಮಾಡಿದಾಗ ಹಳ್ಳಿಯವ್ರಿಗೂ ಖುಷಿ, ನಂಗೆ ಒಂಥರ ಮಜಾ ಬರ್ತದೆ. ಆದ್ರೆ ಈ ಇಬ್ರು ಗೌಡ್ರುಗಳು ನಾರೋದ್ರ ಮೇಲೆ ನಾ ಎತ್ತಂಗ್ ಬಂದ್ಬಿಡ್ತಾರೆ, ಏನ್ ಮಾಡೋದು? ಕುಂತವನೆ ನನ್ ಮಗ ಈಚೀಚೆ ಅವನ್ ಕಾಣದೇ ಕಷ್ಟ ಆಗದೆ ಬೀದಿ ಬೀದಿ ಅಲಿತಿದ್ರು ನನ್ ಕಣ್ಣು ಮಾತ್ರ ಬೀಳ್ತಿಲ್ವೇ? ಇಲ್ಲ ನನ್ ಕಣ್ ತಪ್ಪು ಸಾಲಿತವನು. ಹ್ಮ್, ಬನ್ನ ಕೇಳಿ ನಾ ಬಂದಿದೆ ಅಂತ. ಇನ್ನೂ ಒಂದ್ ಮಾತೇಳು, ತಲೆ ಮೇಲೆ ತಲೆ ಬಿದ್ರು ಅವನ್ ರಿಜೈನ್ ಮಾಡಬಾರ್ದು ಅಂತ. ರಿಜೈನ್ ಗಿಜೈನ್ ಮಾಡಿದ್ನು ಅವ್ನ ಕೋಣಿ ಕಾಲು ಮುರ್ದಾಗ ಮುರ್ದಾಕ್ಬಿಡ್ತೀನಿ ಅಂತ ಕೇಳು. ಸರಿ ಹೇಳ್ತೀನಿ. ಯಾರಿ ಅಪ್ಪನು? ಯಾವ್ದೋ ಕಾಜಗ ಬೇಕು ರೆಕಾರ್ಡ್ ಅಂತ ಬಂದವ್ರೆ. ರೆಕಾರ್ಡ್ ಬಂತೋ ಇಲ್ವೋ ಹೇಳಿ, ಇಲ್ಲ ಅಂದ್ರೆ ಕಿವಿ ಹಿಂಡಿ ಇವತ್ತೇ ಕೊಡಿಸ್ಬಿಡ್ತೀನಿ ರೆಕಾರ್ಡು. ಇಲ್ಲ ಸರ್, ರೆಕಾರ್ಡ್ ಕೊಟ್ಬಿಡ್ತೀನಿ ಅಂತ ಹೇಳಿದಾರ್ ಸರ್. ಹ್ಮ್, ನೀವು ಪೇಪರ್ನವ್ರು ಇರ್ಬೋದು ಅಂತ ನನ್ ಗುಮಾನಿ. ಖಂಡಿತ ಇಲ್ಲ ಸರ್. ನೀವು ಪೇಪರ್ನವರಾದ್ರೆ ಬರ್ರಿ ನಮ್ ಮನೆ ತಕ್ಕೆ, ನಂದೇ ಒಂದ್ ಸ್ಪೆಷಲ್ ಇಂಟರ್ವ್ಯೂ ಕೊಡ್ತೀನಿ. ಏನು ಬರೋದಿ ಬರ್ರಿ, ನಿಮಗೆ ಎಂತ ಸ್ಪೆಷಲ್ ಒಬ್ಬಟ್ ಮಾಡಿಸಿ. ಈ ಕೆಂಪೇಗೌಡ ಎಂತ ನೀಚ, ಎಳ್ ತಲೆ ಹಾವು ಅನ್ನೋದನ್ನೆಲ್ಲ ಹೇಳಿ ಈ ಹಳ್ಳಿ ನಾಶಕ್ಕೆ ಇವನ್ ಹೆಂಗ್ ಕಾರಣ ಅನ್ನೋ ಇಂಚಿಂಚ್ ಕಥೆನೂ ಹೇಳ್ತೀನಿ ಬರ್ರಿ. ನಾನು ಆಗ ಈಗ ಪತ್ರಿಕೆಗಳಲ್ಲಿ ಏನಾದ್ರೂ ಬರೀತಾ ಇರ್ತೀನಿ ಅಷ್ಟೇ ಹೊರತು ಖಂಡಿತ ನಾನು ಯಾವ ಪ್ರೆಸ್ ರಿಪೋರ್ಟರು ಅಲ್ಲ ಸರ್. ಹ್ಮ್, ಹಂಗಾರ್ ಸರಿ, ನೆಪ್ಪದೇ ತಾನೆ ನಾನು ಹೇಳುದು. ಮೂಂದ್ರು ಬಿಟ್ಟು ಬಿಡ್ತೇನೆ, ಹೇಳು ಏನ್ ಹೇಳ್ಬೇಕು ಅಂತ. ಅದೇ ಕೋಳಿ ಕಾಲ್ ಮುರ್ದಂಗೆ ಮುರ್ದಾಕ್ ಬಿಡ್ತಾರ ನಿನ್ ಕಾಲು ಅಂತ. ಉಚ್ಚಿ, ಅದಕ್ಕಿಂತ ಮುಖ್ಯ ರಿಜೈನ್ ಮಾಡಬಾರ್ದು ಅನ್ನೋದು. ಏನು ಯೋಚನೆ ಬೆಳೆದ್ ಬೇಡ, ಯಾರಿಗೂ ಎದುರೋದು ಬೇಡ. ಈಗ ವ್ಯವಹಾರ ಇರೋದು ನಂಗೆ ಆ ಕೆಂಪೇಗೌಡ ಅಷ್ಟೇ. ಅವನ್ ರಿಪೇರಿ ಮಾಡೋದು ಹೆಂಗೆ ಅಂತ ನಂಗ್ ಚೆನ್ನಾಗಿ ಗೊತ್ತು. ಹ್ಮ್, ಬರ್ತೀನಿ. ಇಲ್ಲಿ ನೀವು ಕಣ್ಣಾರೆ ನೋಡಿದ್ರಲ್ಲ, ಈ ಇಬ್ರು ಗೌಡ್ರ ಕಾಟ ಅಗಲು ತಿಳಿದ ಕಾಟ ಆಗದೆ. ಆದ್ರೆ ಇಬ್ರು ಗೌಡ್ರಲ್ಲೊಬ್ಬ ನಾ ಕೆಲಸ ಮಾಡದಿದ್ರೆ ಬಾಯಿ ಬಡ್ಕಂತಾನೆ, ಮಾಡಿದ್ರೆ ಇನ್ನೊಬ್ಬ ಗೌಡ ತಿಗ ಬಡ್ಕಂತಾನೆ. ಹಿಂಗಾದ್ರೆ ಹೆಂಗ್ ನಾ ಕೆಲಸ ಮಾಡೋದು, ಹೆಂಗ್ ನಾ ಬದುಕೋದು? ಲೇ ದಾಸಯ್ಯ, ಅಲ್ಕಾ ನನ್ನ ಮಗನೇ,
ದೇವರ್ಸಿ ನನ್ನ ಮಗನೇ ಎಲ್ಲ ಹಾಳಾಗೋಗಿದೆ ಮೂರು ದಿನ ನಾನು ಹೋಗ್ತಾ ಇದ್ದೀನಿ ನಾನು ಇಲ್ಲಿ ನಂತಿದಿ ಮಾಡ್ಬಿಡ್ತಾರೆ ನಾನು ಬರ್ತೀನಿ ಸರಿ ಸರಿ ಬಂದು ಇಟ್ಕೊಳ್ಳಿ ಏನು ಮಾಡ್ಬಿಡ್ತೀನಿ ಇಲ್ಲಿ ಬಂದ್ರೆ ಇವತ್ತು ನೀನು ಉಟ್ಕಿಲ್ಲ ಅನ್ಸುತ್ತೆ ಮರೆ ಆದ್ತಿರಲ್ರಿ ನೀನು ಒಳಗಡೆ ಬಂದು ಇಟ್ಕೊಳ್ಳಿ ಒಳಗಡೆ ಏಯ್ ಅಲ್ಕಾ ನನ್ನ ಮಗನೇ ದೇವರ್ಸಿ ಎಲ್ಲ ಹೋಗಿದಾನಾ ದಾಸಯ್ಯ ಇನ್ನು ಬಿಕ್ಸೆ ಎತ್ತಿದ್ ಮುಗ್ದಿಲ್ವೇನು ಎಲ್ಲೋ ಆಚೆ ಹೋಗವ್ರೆ ಸದ್ದಿಲ್ಲ ಎಲ್ಲ ಹೋಗೋನು ಒಳ್ಳೆ ತಿರ್ಬೋಕೆ ಅಲ್ದಂಗೆ ಹೇಳು ಎಂಕಿ ಆ ದಾಸಯ್ಯ ಕೈಯಲ್ಲಿ ಪಾತ್ರೆ ಮಡಿಕೊಂಡು ಹಳ್ಳಿ ತುಂಬಾ ಯಾತ್ರೆ ಮಾಡ್ಕೊಂಡು ನಂಗ ಮಾತ್ರ ಅವನ ದರಿದ್ರ ಮುಸುಡಿನ ತೋರಿಸ್ನಿಲ್ಲ ಅವನೇನ್ ಬದುಕಿದನೋ ಇಲ್ಲ ಸತ್ಕಿತ್ತು ಹೋಗ್ಬಿಟ್ನೋ ಹೆಂಗೆ ಬಂದ ತಕ್ಷಣ ಹೇಳೋಂಗೆ ನಾನು ಹುಡುಕಂ ಬಂದಿದ್ದೆ ಅಂತ ಈ ತಕ್ಷಣವೇ ಅವನು ಚೇರ್ಮನ್ ಗಿರಿಗೆ ರಿಜೈನ್ ಮಾಡಬೇಕು ಅಂತ ಹೇಳು ಏನು ಅವನಿಲ್ಲ ಅನ್ನಲಿ ತಕ್ಷಣವೇ ಅವನು ಬುಲ್ಡೆ ಕತ್ತರಿಸ ಹಾಕ್ಬಿಟ್ಟೆನು ಅಂದಂಗೆ ಅವನಿಗೆ ಆ ಕರಿಗೌಡನ ಭಯ ಇರಬಹುದು ಎದರ್ಕಬಡಾನು ನಾನು ಇವನಿ ಆ ಕರಿಗೌಡನಿ ಚಾರ್ಜ್ ಕಂಡು ಅವನ ಸೇಪೆತ್ತಿನಿ ಅವನ ಅಡ್ರೆಸ್ ಇಲ್ಲದಂಗ ಮಾಡ್ಬಿಡ್ತೀನಿ ಅದ ಯಾರದು ಯಾವುದೋ ಸರ್ಟಿಫಿಕೇಟ್ ಬೇಕಂತ ಬಂದವರೆ ಸರ್ಟಿಫಿಕೇಟ್ ಬತ್ತೋ ಇಲ್ಲ ಹೇಳಿ ಇಲ್ಲಾಂದ್ರೆ ಈಗಿಂದ ಈಗಲೇ ಕಿವಿಂಡ್ ಕೊಡ್ಸ್ ಕೊಟ್ಬಿಡ್ತೀನಿ ಅಯ್ಯಯ್ಯೋ ನಿಮಗೆ ಆ ತೊಂದ್ರೆ ಬೇಡಿ ಸರ್ ಅವರು ಬೆಳಿಗ್ಗೆನೇ ಸರ್ಟಿಫಿಕೇಟ್ ಕೊಟ್ಟಾಗಿದೆ ನಿನ್ ನೋಡಿದ್ರೆ ಯಾವುದೋ ಪೇಪರ್ ರಿಪೋರ್ಟ್ ಕಂಡಂಗ ಕಾಣ್ತೀಯಾ ಯಾವ ಪೇಪರ್ ನಿಮ್ದು ಅಯ್ಯಯ್ಯೋ ನಾನು ಯಾವ ಪೇಪರ್ ರಿಪೋರ್ಟರ್ ಅಲ್ಲ ಸರ್ ಏನೇ ಇದ್ರು ನನ್ನ ತಾವ ಮುಚ್ಚಿಡಬೇಡ ನೀನು ಪೇಪರ್ ನೋನೆ ಆಗಿದ್ರೆ ನಿಜ ಹೇಳು ಬಾ ನನ್ನ ಜೊತೆ ನಾನು ಬಾಳೆ ನಿನ್ನ ತೋಟಕ್ಕೆ ಕುಡಿದು ತಿಂದು ಮಜಾ ಮಾಡಿ ಹೋಗಿವಂತೆ ಆಗ ನನ್ನ ಇಂಟರ್ವ್ಯೂನೂ ಕೊಡ್ತೀನಿ ಆ ಕಂತ್ರಿ ನನ್ನ ಮಗ ಕರಿಗೌಡ ನಮ್ಮ ಹಳ್ಳಿನ ಹೆಂಗ ಸನಿಯ ಕಾರ್ತವನೇನೋ ಕಥೆನೂ ಹೇಳ್ತೀನಿ ಖಂಡಿತ ನಾನು ಪೇಪರ್ ನೋನಲ್ಲ ಸರ್ ನನಗೆ ಯಾಕೆ ಅದೆಲ್ಲ ಹಂಗ ಸರಿ ಎಂಕಿ ದಾಸಯ್ಯ ಬಂದಾಗ ಎಲ್ಲ ಐಸ ಸರಿಯಾಗಿ ಹೇಳಬೇಕು ಎಲ್ಲ ಅಂದ್ರೆ ಅವನ ತಲೆ ಕಟಾಪ್ ಏನಿದು ಓದ್ನ ಈ ಗೌಡನ ನೋಡಿದ್ರ ಸ್ವಾಮಿ ಒಬ್ಬ ಗೌಡ ವಾಲೆ ಕಿತ್ಕೊಂಡ್ರೆ ಇನ್ನೊಬ್ಬ ಗೌಡ ಕಿವಿನೇ ಕಿತ್ಕೊಳಕ್ ಬರ್ತಾನೆ ಒಬ್ಬರು ರಿಜೈನ್ ಮಾಡಿದ್ರೆ ಕಾಲು ಮುರಿತೀನಿ ಅಂತಾನೆ ರಿಜೈನ್ ಮಾಡಲಿಲ್ಲ ಅಂದ್ರೆ ತಲೆ ಕತ್ತರಿಸ್ತೀನಿ ಅಂತಾನೆ ಇನ್ನೊಬ್ಬ ಈ ಅಪಾಯದಿಂದ ಪಾರಾಗಕ್ಕೆ ಉಪಾಯನೇ ಇಲ್ವೇ ಹೇಳಿ ಸ್ವಾಮಿ ಏನಾರ ಒಂದು ದಾರಿ ವಿಷಯ ಹೀಗಿರುವಾಗ ಈ ಹಳ್ಳಿನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ಬಾರ್ದ ನಾನೊಬ್ ಬದುಕೋದು ಹೆಂಗೆ ಅನ್ನೋ ಮಾತಾಗಿದ್ರೆ ಆ ಕೆಲಸ ಯಾವತ್ತೂ ಮಾಡ್ಬೋದಿತ್ತು ಆದ್ರೆ ನಮ್ಗೇನೋ ಒಳ್ಳೇದ್ ಮಾಡ್ಬೋದು ಅಂತ ಎಲೆಕ್ಷನ್ ಆಗ 6000 ಅಲ್ಲ ನಮ್ ಜನಗಳು ಅವ್ರಿಗೆ ಮೋಸ ಮಾಡ್ಬೋದಾ ಅವ್ರಿಗೆ ಒಳ್ಳೇದ್ ಮಾಡ್ಬೇಕಲ್ವ್ರ ಅದಕ್ಕೆ ದುಡಿಬೇಕಲ್ವ್ರ ಅದು ಹಾಗಲ್ಲ ಇನ್ನಂಗೆ ಎಲ್ಲಿ ಓಡೋಗ್ರಿ ನೀವೇ ಹೇಳಿ ಎಲ್ಲಿಗೆ ಹೋದ್ರು ಇದೇ ಗೋಡು ಇದೇ ಕತೆನೆ ಒಬ್ರು ಒಬ್ರು ಕಿತ್ತಿನೋದು ಮೇಲ್ಜಾತಿ ಕೀಳ್ಜಾತಿ ಅನ್ನೋ ಕಿತ್ತಾಟ ಹೊಡೆದಾಟ ಕೊಲೆ ದಿನ ಬೆಳಗಾದ್ರೆ ಪ್ಯಾಪರಾಗೆ ರೆಡಿ ಇದಾಗ ಬತ್ತಿಲ್ವೇನು ಅದಕ್ಕೆ ಎಲ್ಲಿಗೆ ಹೋಗೋದ ಬೇಡ ದೊಡ್ಡೂರಾಗೆ ಹೆಂಗ್ ಹುಟ್ಟು ಹೋರಾಟಗಾರಂತೆ ನಾವು ಹಳ್ಳಿಯವು ಇಟ್ಟು ಹೋರಾಟಗಾರರು ಅಣ್ಣ ಜನಗಳು ನಾನಂತೂ ಇಲ್ಲಿದ್ದೆ ಅವ್ರ ಜೊತೆ ಕಿತ್ತಾಡ್ಕಂಡೆ ಒಳ್ಳೇದ್ ಮಾಡ್ಕಂಡೆ ಬದುಕ್ತೀನಿ ಇದೇ ನನ್ನ ಪಾಲಿಗೆ ಒಂಥರ ಹೋರಾಟ ಎಂತ ಮಾತು ಹೇಳಿದೆ ದಾಸಯ್ಯ ಮೊದಲ ಸಲ ನೀನ್ ನೋಡಿದಾಗ ನಿನ್ ಬಟ್ಟೆ ಬರೆ ಮಾತು ಯಾವ ತರ ನೋಡಿ ನಾನು ಮೋಸ ಹೋದೆ ಆದ್ರೆ ಈ ಗಲೀಜ್ ಬಟ್ಟೆ ಒಳಗೂ ಎಂತ ನಿರ್ಮಲವಾದ ಮನಸ್ಸು ನಿಯತ್ತ ಕೆಲಸ ಮಾಡೋ ತಾಕತ್ ಇದೆಯಲ್ಲ ನನಗದೇ ಸಮಾಧಾನ ಸಂತೋಷ ನಿನ್ನಂತ ಮನಸ್ಸಿರೋನ್ ಹುಡುಕ್ತಾ ಹೊರಟ್ರೆ ಯಾವ ಪಕ್ಷದಲ್ಲೂ ಇರೋ ರಾಜಕಾರಣಿಗಳನ್ನ ಎಲ್ಲ ತೂಕ ಹಾಕಿ ತಡ್ಕಾಡಿದ್ರು ಸಿಕ್ಕೋದ್ ಕಷ್ಟ ಗ್ರೇಟ್ ಹೋಗ್ಲಿ ನೀವೀಗ ನಿಮ್ ಸಮಸ್ಯೆನ ಒಂದ್ ಸವಾಲನ್ ಸ್ವೀಕರಿಸಿ ಹೋರಾಡೋದಾದ್ರೆ ನಾನು ನಿಮ್ಗೊಂದು ಪರಿಹಾರ ಹೇಳ್ತೀನಿ ನನ್ನ ಮಾತು ಯಾಕೆ ಅನುಮಾನ ಹುಡ್ಕಕ್ ಹೋಯ್ತೀರಾ ಆ ಇಬ್ರು ಗೌಡ್ರು ನನ್ನ ರಕ್ತ ಕುಡಿಯಕ್ಕೆ ಕಾಯ್ಕೊಂಡವ್ರೆ ಅವ್ರು ನನ್ನ ಮುಗಿಸೋದ್ರೊಳಗೆ ಏನಾರ ಮಾಡಿ ಚೀತೋ ಬಿಡೋದೇ ವಾಸಿ ನೀವ್ ಹಿಂಗೆ ಅಂತ ಹೇಳಿ ನಾನು ಪರಮಾಣವಾಗಿ ಹೇಳ್ತೀನಿ ಮುಂದಿಟ್ಟ ಹೆಜ್ಜೆ ಹಿಂತೆ ಹಾಕಿಲ್ಲ ಹಾಗಾದ್ರೆ ಈ ರೀತಿ ಆಗತ್ತೆ ಸಮಯ ಯಾಕಾಗಲ್ಲ ಸ್ವಾಮಿ ಈ ಗೌಡ್ಗಳ ಕೆಟ್ಟ ಕಾಯಿಲೆ ಒಂದ್ ಮೊದ್ದು ಅದೇನು ತೋರ್ಸದಲ್ಲ ಸರಣಂದೇನ್ರಿ ನಾಳೆಲ್ಲೇ ಶುರು ಮಾಡ್ತೀನಿ ನೀವ್ ಹೇಳಿದ ಕೆಲ್ಸ ನೋಡ್ತೀರಿ ನೀವು ಈ ಪ್ರಸಂಗಕ್ಕೆ ಕ್ರಮೇಣ ಹೇಗ್ ಕಾವೇರುತ್ತೆ ಅಂತ
ನಾನು ಬರ್ತೀನಿ ಟ್ರೈನಿಗೆ ಟೈಮ್ ಆಯ್ತು ನಿಮಗೆ ಒಳ್ಳೆದಾಗ್ಲಿ ಆದ್ರೆ ಮುಂದಿಟ್ಟ ಹೆಜ್ಜೆ ಮಾತ್ರ ಹಿಂತೆಗಿಬೇಡಿ ನೆನಪಿರಲಿ ಮತ್ತೆ ನಮ್ಮ ಹಳ್ಳಿ ಕಡೆಗೆ ಯಾವ ಬರ್ತೀರಾ ಸಮಯ ಸದ್ಯಕ್ಕಂತೂ ಇಲ್ಲ ಮೊದಲು ಏನನ್ನಾದರೂ ಸಾಧಿಸಿ ಆ ಖಂಡಿತ ಬರ್ತೀನಿ ಅದನ್ನ ನೋಡೋದಕ್ಕೆ ಸರಿ ಸ್ವಾಮಿ ಅಲ್ಲಿ ತನಕ ನಿಮ್ಮ ಬಿಟ್ಟು ಬರ್ತೀನಿ ನಡೀರಿ ನಡೀರಿ दासय्य ಜೋಳಿಗೆ ತುಂಬಾ ಇಟ್ ಸಿಕ್ತಿರುವಾಗ ನೀನು ಉಪವಾಸ ಯಾಕುಂತೆ ಮಗ ಅಜ್ಜ ಇದು ಇಟ್ಟಿರೋದಕ್ಕೆ ಮಾಡೋ ಉಪವಾಸ ಅಲ್ಲ ಇದು ಇದು ಸತ್ಯಾಗ್ರಹ ಈಗ ನೀನು ಹೇಳು ಇಬ್ಬರು ಗೌಡರ ಸಹವಾಸ ನನಗೆ ಸಾಕಾಗದೆ ಎಷ್ಟು ದಿನ ಅವರು ಹೇಳಿದಂಗೆ ಕುಣಿತಾ ಇರೋದು ಹಂಗಾರಿ ಗೌರಿ ಏನು ಮಾಡಬೇಕು ಅಂತೀಯ ಮಗ ನೋಡಜ್ಜ ನನ್ನ ಪಂಚಾಯಿತಿ ಚೇರ್ಮನ್ ಮಾಡಿದ ಮ್ಯಾಕೆ ನಾನು ಹೇಳಿದಂಗೆ ಅವನು ನಡ್ಕೊಂಡಕ್ಕೆ ಬೇಡ ನಾನು ಹೇಳಿದಂಗೆ ಕೆಲಸ ಆಗಬೇಕು ಬೇಡ ಸರಿಯಾದ ಮಾತು ಅಷ್ಟು ಸ್ವಾತಂತ್ರ ಇಲ್ಲ ಅಂದ್ರೆ ಹೆಂಗೆ ತಾ ಕೇಳೋದಿಷ್ಟೆ ಇಬ್ರು ಗೌಡರು ಕಿತ್ತಾಡ ಬಿಟ್ಟು ಅವರಾಗೆ ಮುಂದೊಂದು ಅಲ್ಲಿ ಉದ್ದಾರಕ್ಕೆ ಸಹಕಾರ ನೀಡ್ತೀನಿ ತಂದೆ ಅಲ್ಲಿ ತನಕ ಒಂದು ನೀರು ಕುಡಿಯಕಿಲ್ಲ ಊಟನ ಮಾಡಕಿಲ್ಲ ನೀ ಹೇಳೋದು ಸರಿಯೇ ಹೃದಯವೇ ಇಲ್ದಿರೋ ಕಲ್ಲು ಬಂಡೆಗಳು ಈ ಉಪವಾಸಕ್ಕೆ ಎದರಿ ಕರಗ್ತವಾ ಅಜ್ಜ ಗಾಂಧಿ ತಾತ ಬಿಳಿಯರನ್ನ ದೇಶ ಬಿಟ್ಟು ಓಡೋಹೋಗ ಮಾಡಿದ್ದು ಉಪವಾಸದಿಂದ ಅಲ್ವಾ ಅಂತಾದ್ರೆ ಈ ಗೌಡರನ್ನ ಮಹಾ ಏನೇ ಆಗಲಿ ಅವರು ನಮ್ಮೋರೇ ಒಳ್ಳೋರೇ ಒಸಿ ದುರಾಸೆ ಅತ್ತಿನವರನ್ನ ದಾರಿಗೆ ನೀ ನೋಡ್ತಾ ಇರು ಒಳ್ಳೆ ಕೆಲಸ ಮಾಡ್ತಿದ್ದಿ ಮಗ ನಮ್ಮ ಜಾತಿ ಆಗಿ ಯಾರಿಗೂ ಇಂತ ಧೈರ್ಯ ಇರಲಿಲ್ಲ ಆ ಶಿವ ನಿಂಗೆ ಒಳ್ಳೇದು ಮಾಡ್ಲಿ ಸ್ವಾತಂತ್ರ್ಯ ಬಂದು ಅಷ್ಟೊಂದು ವರ್ಷ ಆದ್ರೂ ನಮಗೆ ಸುಖವಾಗಿ ಬದುಕೋಕೆ ಆಗಲಿಲ್ಲ ಅಲ್ಲಿ ದಾಸಣ್ಣ ಗೌಡರು ಭೂತ ಬಿಡ್ಸಕ್ಕೆ ತೈತೆ ಅಂತ ಬಯಲಾಟ ಮಾಡ್ತಾನೆ ಜನ ಸೇರ್ಕೊಂಡ್ಬಿಟ್ಟವ್ರೆ ಹಂಗಂದ್ರೆ ಅಲ್ಲ ಒಸಿ ನಂಗೂ ಅರ್ಥ ಆಗೋ ತರ ಅಲ್ಲೇನ್ ನಡೀತು ಅಂತ ನಿಜ ಬಗಳ ಏನಿಲ್ಲ ದಾಸಣ್ಣ ಪಂಚಾಯಿತಿ ಮುಂದೆ ಸಾಯೋ ಗಂಟ ಉಪವಾಸ ಮಾಡ್ತಿಂದ ಕುಂತವ್ನೆ ಜನ ಗಮಾಯಿಸ್ಬಿಟ್ಟವ್ರೆ ಅಯ್ಯೋ ಸಿಮ್ನೆ ಈಗೇನಪ್ಪ ಮಾಡೋದು ದಾಸಯ್ಯ ದಾಸಯ್ಯ ಒಳ್ಳೆ ಕೆಲಸನೇ ಮಾಡ್ತಾ ಇದೀಯ ಮಾಡು ಮಾಡು ನೋಡು ಶಿವ ಅದಾನೆ ನೀನ್ ಭಯ ಬೀಳ್ಬೇಡ ನಂಗೆ ಶಿವ ಬೇಕಾಗಿಲ್ಲ ಬಸಕ್ಕ ನಿನ್ನೊಂಥರ ಸಹಾಯ ಬೇಕು ಆದ್ರೆ ಬಸಕ್ಕ ಈ ಇಸೆ ಗೊತ್ತಾದ್ರೆ ಗೌಡರು ನಿಂಗೆ ಸುಮ್ಕೆ ಬಿಡ್ತಾರ ಅಯ್ಯ ಸುಮ್ಕಿರೋ ಈ ಗೌಡ್ರಗಳ ಬಗ್ಗೆ ನನಗೆ ಗೊತ್ತಿಲ್ವಾ ಅಲ್ದೆ ಗೌಡ್ರಗಳನ್ನ ಮಾರಿದ್ದು ನನ್ನ ಮೈ ಮನಸ್ಸಲ್ಲ ನನ್ನ ಮನಸ್ಸಿಗೆ ಸರಿ ಅನ್ಸಿದ್ದನ್ನ ಸರಿ ಅಂತ ನನ್ನ ಹೆಣ ಬಿದ್ರು ಚಿಂತೆ ಇಲ್ಲ ನಾನು ಹೇಳೇ ಹೇಳ್ತೀನಿ ಮಾಡೇ ಮಾಡ್ತೀನಿ ಹಾ ಬಲೆ ಬಸಕ್ಕ ಇರೇರು ಅದಕ್ಕೆ ಹೇಳೋದು ಇರು ಎಟ್ ಬಲ ಕೊಡು ಹೆಂಗ್ ನೋಡಿ ಧೈರ್ಯ ಕೊಡು ಅಂತ ಎಂತ ಮಾತು ದಾಸಯ್ಯ ಕರಿಗೌಡ್ರು ಕರೀತಾವ್ರೆ ಬರ್ಬೇಕಂತೆ ಮನೆ ತಾವ ಅವ್ರು ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಲೇ ದಾಸಯ್ಯ ಕೆಂಪೇಗೌಡ್ರು ಕರೀತಾ ಇದಾರೆ ಬೇಗ ಬರ್ಬೇಕಂತೆ ಮುಂಚೆ ಅಲ್ಲಿಗೆ ಬಾ ನಾನು ಯಾರ ಮಾತಕ್ಕೂ ಬರಲ್ಲ
ಬೇಕಿದ್ರೆ ಇಲ್ಲಿಗೆ ಬರ್ಲಿ, ಎಲ್ಲರಿಗೆ ಎದುರು ಮಾತಾಡವ. ಲೇ ದಾಸಯ್ಯ, ಕರಿಗೌಡ್ರು ಬಾ ಅಂತಂದ್ರು ಇಂತ ದುರಹಂಕಾರದಲ್ಲಿ ಮಾತಾಡ್ತೇನ್ ಲಾ. ಏ ತಿರ್ಬೋಕಿ, ಪುಕ್ಸಟೆ ಅನ್ನ ತಿಂದು ಎಲ್ಲಾದ್ರೂ ಕಡ್ತಾ ಶುರುವಾಗೈತ ಹೆಂಗೆ? ಏಯ್ ಒಳ್ಳೆ ಮಾತನ್ನ ತಿಕ್ಕಾ ಮುಚ್ಕೊಂಡು ನಡಿ, ಇಲ್ದಿರು ಒತ್ಕೊಂಡು ಹೋಯ್ತೀವಿ. ನಂಗೆ ಗೊತ್ತಿತ್ತು ನೀವಿಂತ ಹಲ್ಕ ಕೆಲಸ ಮಾಡೋರು ಅಂತ, ಕೈಕಾಲ್ ಮುರಿಯಕ್ ಬರೋರು ಅಂತ. ನೋಡಿ ಅತ್ಲಾಗೆ ಯಾರು ಬರ್ತಾವ್ರೆ? ಯಾಕೆ ಪೊಲೀಸ್ ನರ್ಕಂಡ್ರು ಭಯವಾ? ಡಿಸಿ ಸಾಹೇಬ್ರು ಗೊತ್ತು ನಾನು ಉಪವಾಸ ಹಾಕೊಂತೀನಿ ಅಂತ, ಅದಕ್ಕೆ ಏರ್ಪಾಟು. ನಾನು ಉಪವಾಸ ಹಾಕೊಂತಿರೋವರೆಗೂ ಅವ್ರಲ್ಲೇ ಇರ್ತಾರೆ ಗೊತ್ತಾ? ಲೇ ದಾಸಯ್ಯ, ನೀನ್ ಬಾಳ ನಿಗರ್ಕೊಂಡ್ ಬಿಟ್ಟಿಯ. ಇದ್ ನಿನ್ ಯೋಚನೆ ಅಲ್ಲ. ಯಾವನು ಕೆಟ್ಟ ನನ್ ಮಗ ಲೋಫರು ನಿನ್ ಹಿಂದ್ ನಿಂತ್ಕೊಂಡು ಕೆಟ್ಟ ಯೋಚನೆಗಳನ್ನ ನಿನ್ ತಲೆಯಲ್ಲಿ ತುಂಬ್ತಿದ್ದಾನೆ. ನಿನ್ ಮಗ ಬಲೂನ್ ಉತ್ಕೊಂಡು ಊದ್ಕೊಳ್ತಿದ್ಯಾ? ಬಲೂನು ಒಂದಲ್ಲ ಒಂದ್ ದಿವಸ ಪಟಾರ ಅಂತ ಹೊಡೆಯುತ್ತೆ. ಹುಷಾ, ನನ್ನ ಹಿಂದಿದ್ದ ಯಾರೋ ಲೋಫರ್ ನನ್ನ ಮಗ ಈ ಕೆಲಸ ಮಾಡಿಸ್ತಾವನೆ ಅಂದ್ರಿ. ಆದ್ರೆ ಇದೇ ತರ ನಿಮ್ಗಳಿಗೆ ನಿಮ್ ಗೌಡ್ರು ಕಿವಿ ಮಾತ ಹೇಳಿ ಈ ಹಲ್ಕ ಕೆಲಸ ಮಾಡಿಸ್ತವ್ರೆ. ಅಂದ್ರೆ ಈ ಗೌಡ್ಗಳು ಲೋಪರ್ ಅಂತ ತಾನ ನಿಮ್ ಲೆಕ್ಕ? ನಮಸ್ತೆ ನಮಸ್ತೆ. ಎಂಕಿ, ನಿನ್ ಗಂಡಂಗೆ ಉಗ್ಗಿ ಅಂದ್ರೆ ಸಾಕು, ಆ ವಾಸನೆ ಕಂಡ್ರೆ ಮೂಗಳ್ಳಿಸ್ತಾನೆ. ಇದು ಅಪ್ಪಟ ತುಪ್ಪದಾಗ ಅವಂಗಾಗೆ ಮಾಡ್ತೀವಿ, ತಕೊಂಡೋಗ್ ತಿನ್ಸು. ಅವನ್ ತಿನ್ಲಿಲ್ಲ ಅಂದ್ರೆ ನೀನ್ ಈ ಹಳ್ಳಿ ಬಿಟ್ಟು ಹೋಗ್ಬೇಕಾದಿತ್ತು. ಸೋರ್ ಹಂಗನ್ ಬೇಡ್ರಿ, ನಮ್ಮಂತವ್ರ ಮ್ಯಾಗ ಸಿಕ್ಕರಣ ಇರ್ಲಿ. ನಂದು ಮಾತಂದ್ರೆ ಮಾತು, ಆಟ ಅಂದ್ರೆ ಆಟ. ತಗೊಂಡ್ ನಡಿ. ಒಟ್ಟಿಗಿಟ್ಟಿಲ್ದೆ ಸಾಯೋ ಭಿಕಾರಿಗಳು ಉಪವಾಸ ಮಾಡ್ತೀನಿ ಅಂತ ನನ್ನ ಎದುರಿಸ್ತಾವ್ರೆ. ಕರಿದ್ರೆ ನನ್ನ ಮಕ್ಕಳನ್ರು ತಂದು ಹಳ್ಳಿ ನಾಳ್ತಾರಂತ ಹಳ್ಳಿ ನಾಯಿ ನನ್ನ ಮಕ್ಕಳು. ಬಿಟ್ಟು ಎರಡು ದಿನ ಆತು. ಹಳ್ಳಿ ಹಳ್ಳಿ ಜನ ಅಂತ ನೀವೇ ಯಾಕೆ ಸಾಯ್ಬೇಕು? ಬೇಕಿದ್ರೆ ಆ ಇಬ್ರು ಗೌಡ್ರುಗಳ ಕಾದಾಡ್ಕೊಂಡು ಸಾಯ್ಲಿ, ನಿಮ್ಗೇನಂತೆ? ಹೆಂಕಿ, ಈ ಸಿಕ್ಕಲ್ಲ ನಿನ್ ತಲೆ ಹಾಕ್ಬೇಡ. ಇಲ್ಲಿ ರಾಜಕೀಯ ನಿಂಗೆ ಅರ್ಥ ಆಗಿಲ್ಲ. ಏನ್ ತಂದಿ ಮಡ್ಕೇನಾಗ? ಬಿಸಿ ಬಿಸಿ ಉಗ್ಗಿ ತಂದಿವ್ನಿ. ತುಂಬಾ ಚೆನ್ನಾಗಿದೆ, ತಿನ್ ನೋಡಿ. ನಿಜ ಹೇಳು, ನಿಗಿನ್ ಯಾರು ಕೊಟ್ಟವರು? ಅದು ಅದು ನಿಜ ಬಗಳ್ತೀವಿಲ್ಲ? ಅದೇ ಆ ಕೆಂಪೇಗೌಡ್ರು. ತಮ್ಮಳೊಂದಿಡಿ ಕೊಟ್ಟು ನಮ್ಮನ್ನ ಹಾಕೊಂಡು ಕಳಕ್ ನೋಡ್ತಾರೆ. ನಮ್ಮನ್ನೇ ನಾಯಿಗಳು ನರಿಗಳು ಅಂದ್ಕೊಡ್ರ? ನಾವು ಪ್ರಾಣಿಗಳಿಂದ ಕೀಳ? ಇವತ್ತಿಂದ ಭಿಕ್ಷೆ ಎತ್ತದು ಬೇಡ ಅಂತ ತೀರ್ಮಾನ ಮಾಡಿದೀನಿ. ನಿಮಗೂ ಹೇಳ್ತೀವಿ, ಎಂತದೇ ಕಷ್ಟ ಬರಲಿ, ಯಾವತ್ತು ಎಲ್ಲು ಯಾರ ಮುಂದು ಭಿಕ್ಷೆ ಕೈ ಚಾಚ್ಬೇಡ. ತಿಳೀತಾ?
ಇನ್ನೊಂದು ವಿಚಾರ ಹೇಳ್ತೀನಿ ಕೇಳ್ಕೋ. ಉಪವಾಸ ಮಾಡುವಾಗ ನಾ ಏನಾರ ಸತ್ತೆ, ನೀನೇ ನಾ ಉಪವಾಸ ಮುಂದುವರಿಸ್ಬೇಕು. ಸಹಾಯೋ ಗಂಟ ತಿಳಿತ ಏನ್ ದಾಸಯ್ಯ, ನಿನ್ನೆ ರಾತ್ರಿ ಸಗಾತ್ ಹೋಗಿ ಹೊಡ್ದಂತಲ್ಲ ಗುರು, ಅದಕ್ಕೆ ಅವನು ಮುಸ್ದಿ ಬೇಕು. ಕೇಸ ಪಳಪಳ ಅಂತ ಚಮಕ್ತಾ ಐತೆ. ಆಹಾ, ಅವ್ನ ಮಕ್ಕದಾಗ ಏನ್ ಕಳೆ? ಉಪವಾಸ ಮಾಡ್ತಾನಂತ ಉಪವಾಸ. ಯಾರು ಹೇಳಿದ್ರು ನಿನ್ನೆ ನಾನು ಉಗ್ಗಿ ಹೊಡೆದೆ ಅಂತ? ಕೆಂಪೇಗೌಡರು ಹೇಳಿದ್ರು. ನಿಮ್ ಕೆಂಪೇಗೌಡರಿಗೆ ಕುಡ್ದಾಗ ಇಂಥದ ಯೋಚನೆಗಳು ಮಾತುಗಳು ಬರಾದು. ಆ ಐಸಿಯ ಇಡೀ ಹಳ್ಳಿಗೆ ಗೊತ್ತು. ಇದ್ರ ಗುಟ್ಟೇನು? ಡಾಕ್ಟರ್ ಹೆಂಗಿದ್ರು ಇಲ್ಲೇ ಆದರೆ ಕೇಳ್ರಿ ಅವ್ರನ್ನೇ. ನಾನು ಎಷ್ಟು ಉಗ್ಗಿ ಕುಡ್ದೆ, ಕೆಂಪೇಗೌಡ ಎಷ್ಟು ಕುಡ್ದ, ಏನೇನು ಕುಡ್ದ ಅಂತ ಕರ್ಕೊಬರಿ. ಇಲ್ಲ ಕೆಂಪೇಗೌಡರನ್ನ ಪರೀಕ್ಷೆ ಮಾಡೇ ಬಿಡ್ಲಿ. ಇದೇನಪ್ಪ ಗಾಚಾರ, ಇಲ್ಲಿಗೆ ದೊಣ್ಣೆ ಹಸಿದ್ರೆ ಗಣೇಶನ್ ಏಟ್ ಬೀಳ್ತದೆ. ನೋಡಿ ಹೋಗವ ಬಾ. ಯದಸಯ್ಯ, ಪೇಪರ್ನವ್ರು ಬರ್ತಿದ್ದಾರೆ, ಹೇಳ್ಬೇಗ. ಎಲ್ರಿಗೂ ಬನ್ನಿ ಬನ್ನಿ. ನಾವೆಲ್ಲ ಪ್ರೆಸ್ನವರು, ಬೆಂಗಳೂರಿಂದ ಬಂದಿದ್ದೀವಿ. ಈ ಹಳ್ಳಿ ವಿಚಾರನ ಇದ್ದಿದ್ದ ಹಾಗೆ ಹೇಳ್ತೀರಾ? ಖಂಡಿತ, ಏನಾರ ಕೇಳಿ ಹೇಳ್ತೀನಿ. ಒಂದ್ ನಿಮಿಷ, ನಾನು ಹೋಗಿ ಆ ಇಬ್ರು ಗೌಡ್ರನ್ನ ಕರ್ಕೊಂಡ್ ಬರ್ತೀನಿ. ಸರಿ, ಯು ಪ್ಲೀಸ್ ಕ್ಯಾರಿ ಆನ್. ಪ್ಲೀಸ್. ಫೋಟೋ ಎಷ್ಟು ದಿವಸದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀರಿ ನೀವು? ನಾಲ್ಕು ದಿನದಿಂದ. ನಮ್ಮ ಈ ಪ್ರಶ್ನೆಯಿಂದ ನಿಮಗೆ ಮುಜುಗರ ಅನಿಸ್ಬೋದು, ಆದ್ರೆ ಇದು ಕೇಳಲೇಬೇಕಾದ ಪ್ರಶ್ನೆ. ನೀವು ಯಾವ ಜಾತಿ, ಕಸಬೇನು? ನಾನು ಹಿಂದುಳಿದ ಜನಾಂಗದವನು, ದಾಸೇನ ಜನಾಂಗ. ಭಿಕ್ಷೆ ಬೇಡೋದು ನನ್ನ ಕಸಬು. ದಾಸೇನವರೇ, ನಿಮ್ಮ ಉಪವಾಸ ಸತ್ಯಾಗ್ರಹ ಕಾರಣ? ಹಿಂದುಳಿದ ಜಾತಿಯನ್ನು ತುಳಿಯುವ ಈ ನೀತಿ ಕೆಲಸ ಇನ್ನಾದ್ರೂ ನಿಲ್ಲಿಸಲಿ ಅಂತ. ಹಾಗಾಗ್ತಿದೆಯಾ ನಿಮ್ಮ ಹಳ್ಳಿಲಿ? ಖಂಡಿತ, ಅದಕ್ಕೆ ಹೆಜ್ಜೆ. ನಾ ಹೇಳೋದು ಕೇಳ್ರಿ. ಇಲ್ಲಿ ನೀವು ಸುಮ್ನೆ ಒಂದ್ 5 ನಿಮಿಷ ಬಂದ್ರಿ. ನೀವು ಕರೀತಾ ಇದ್ದರಲ್ಲ, ಬರ್ತೀನಿ ನಡಿ. ನಿನ್ನೆ ಸುಮ್ನೆ ಬರ್ತೀನಿ. ಯಾವನ ಏನೋ ಮಾಡ್ದ ಅನ್ಬಿಟ್ಟು ನನ್ನ ಹಿಡ್ಕೊಂಡಿದ್ದೀರಾ? ಎಲ್ಲ ವ್ಯವಸ್ಥೆ ಮಾಡೋಣ, ಬನ್ನಿ. ಇದಕ್ಕೆಲ್ಲ ನಾನು ಒಪ್ಪನೇ ಅಲ್ಲ. ಆ ಕರಿಗೌಡ ಇದನಲ್ಲ, ಸುಮ್ನೆ ಕೂತ್ಕೊಳ್ಳಿ. ಅವನಿಂದ ಅದ್ ಸರಿ, ಹೀಗೇಕ್ ಮಾಡ್ತಿದ್ದಾರೆ ಇಬ್ರು ಗೌಡರು? ಮತ್ತಿನ್ಯಾಕೆ? ನಾನು ನನ್ನ ಅಧಿಕಾರ ಚಲಾಯಿಸಿ ಏನೂ ಕೆಲಸ ಮಾಡಬಾರ್ದು. ಅನ್ನಕ್ಕಾಗಿ ಮಾಡ್ದಂಗೆ ಅಧಿಕಾರಕ್ಕೂ ಅವಳು ಜೀತ ಕೆಲಸ ಮಾಡಬೇಕು ಅಂತ ಅವ್ರ ಆಸೆ. ನಾನು ಅವ್ರ ಕೈ ನಂಗೆ ಸೂತ್ರ ಬೊಂಬೆ ಹಂಗಿರ್ಬೇಕು ಅಂತ ಗೌಡ್ರ ಆಸೆ. ಒಪ್ಪು ದಾಸಯ್ಯ, ಹಳ್ಳಿ ಆಳೋದಂದ್ರೆ ಅವ್ರು ಹೆಂಗ್ ತಡ್ಕೊಂಡಾರು? ಅಂತ ಅಧಿಕಾರ ಚಲಾಯಿಸೋದು ಅವ್ರ ಅಪ್ಪನ ಮನದ ಸೊತ್ತು ಅಂತ ತಿಳ್ಕೊಂಡವ್ರೆ. ಆಯ್ತು, ಈಗ ಏನಾಗ್ಬೇಕು ಅಂತ ನಿಮ್ಮ ಆಸೆ? ದಾಸಯ್ಯನವರೇ, ಈ ಪ್ರಯತ್ನದಲ್ಲಿ ಯಶಸ್ವಿಯಾದ್ರೆ ನಿಮ್ ಮುಂದಿನ ಯೋಜನೆ ಏನು? ನನ್ನಂತ ಭಿಕ್ಷೆ ಎತ್ತು ಮನಸ್ಸಿನ ಗುರಿ ಏನಿದ್ದಾತು, ತೀರ ಬಡವನಿಗೂ ಎರಡು ತೂಟ ಸಿಗಂಗಾಬೇಕು, ಮೈ ತುಂಬಾ ಬಟ್ಟೆ ಇರೋಂಗಾಬೇಕು, ಇರಾಕೊಂದ್ ಮನೆ ಎಲ್ರಿಗೂ, ಎಲ್ಲಕ್ಕೂ ಮುಖ್ಯವಾಗಿ ಎಲ್ರು ಮರುವಾದಿನ ಬದುಕುವಂಗಾಗ್ಬೇಕು. ಆಮೇಲೆ ಎಲ್ರು ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಂಡು ನಾ ಹೆಚ್ಚು ನೀ ಕಮ್ಮಿ ಅನ್ನೋದು ಬಿಟ್ಬಿಟ್ಟು ಸಂಸಮನಾಗಿ ಬಾಳೋ ಹಂಗಾಗ್ಬೇಕು. ಹಂಗಾದ ದಿನ
ನಿನಗ ಕಣ್ಣುಗಳನ್ನ ನಗ ಮುಖಗಳನ್ನ ಎಲ್ಲ ಕಡೆ ನೋಡಬಹುದು. ಅದಿಲ್ಲ ಅಂದ್ರೆ ಮನಸ್ಸಿನ ಬದುಕಿಗೂ ನಾಯಿ ಬದುಕಿಗೂ ಏನು ವ್ಯತ್ಯಾಸ? ಅಲ್ಲ, ಬಹಳ ವಿಚಿತ್ರ ಹಳ್ಳಿ ನಿಮ್ದು. ಈ ತರ ಹಳ್ಳಿಲಿ ನೀವು ಹೀಗೆ ಜೀವಿಸ್ತಿದ್ದೀರಾ ಅಂದ್ರೆ ತುಂಬಾ ಆಶ್ಚರ್ಯ. ದಾಸಯ್ಯನವರೇ, ಬೇರೆ ಹಳ್ಳಿ ಇಷ್ಟೊಂದು ಮುಂದುವರೆದಿರುವಾಗ ಈ ಹಳ್ಳಿ ಯಾಕೆ ಇನ್ನೂ ಇಷ್ಟೊಂದು ಹಿಂದಿದೆ ಅಂತ? ದಯಮಾಡಿ ಈ ಪ್ರಶ್ನೆಗಳನ್ನ ಆ ಇಬ್ರು ಗೌಡರು ಕೇಳಿ. 10 ವರ್ಷಗಳಿಂದ ಈ ಪಂಚಾಯತಿ ಆಳಕತ್ತಿದ್ದ ಅವರೇ ಅಲ್ವರ ಗೌಡ್ರೆ? ನಿಮ್ ಹಳ್ಳಿ ಚೇರ್ಮನ್ರು ಉಪವಾಸ ಸತ್ಯಾಗ್ರಹ ಮಾಡ್ತಿರೋದಕ್ಕೆ ಕಾರಣ ಏನು? ಇಂಥವೆಲ್ಲ ಯಾಕೆ ಮಾಡ್ತಾರೆ ಅನ್ನೋದು ಒಂದ್ ಹಳ್ಳಿ ಎಳೆ ಮಗಿಗೂ ಗೊತ್ತಿರೋ ವಿಷಯ. ಪ್ಯಾಪರ್ನಾಗೆ ಬಿಟ್ಟಿ ಪ್ರಚಾರ ಗಿಟ್ಟಿಸ್ಕೊಳಕ್ಕೆ ಇನ್ನೇನ್ ಸಿಕ್ತದೋ ಇನ್ ಸಾಯೋ ಗಂಟ ನೆಕ್ಕೊಂಡಿರ್ಬೋದು. ಆಟೆಯ ಅದು ಹಂಗಲ್ಲ. ಬೆಂಗಳೂರಿಂದ ಯಾವನೊಬ್ಬ ಲೋಪರ್ ನನ್ ಮಗ ಬಂದಿದ್ದ, ಅವನ್ ಏನೇನೋ ಹೇಳ್ಕೊಟ್ಟು ಈ ರೀತಿ ಉಚ್ಚಾಟಗಳನ್ನ ಮಾಡಿಸ್ತಿರ್ಬೇಕು. ಅಲ್ಲೇ ಅಲ್ಲ, ಇದ್ ನನ್ ಮನಸ್ಸಿಗೆ ಬಂತು, ನಾ ಮಾಡ್ದೆ. ಇದನ್ ಯಾರು ಹೇಳ್ಕೊಟ್ಟಿದ್ದಲ್ಲ ಏನಲ್ಲ, ಹಳ್ಳಿ ಆಗಿರೋ ಒಳ್ಳೆ ಜನಗಳು ಆಯಂಗಿರೋಂಗಾಗ್ಲಿ ನನ್ ಲೆಕ್ಕ. ಇದೆಲ್ಲ ಪರ್ಚಾಕ್ ಮಾಡ್ತೀವಿ ಅನ್ನೋದು ಸುಳ್ಳು, ಸುದ್ದ ಸುಳ್ಳು. ಇದ್ರೆ ನನ್ ಸ್ವಂತಕ್ಕೆ ಏನಾಗ್ಬೇಕು ಹೇಳಿ? ನಂಗೇನ್ ಮಕ್ಕಳ ಮರಿಯ ಇಲ್ಲ ಹೇಳ್ಕೊಳ್ಳಂತ ಆಸ್ತಿ ಏನಾರ ಇದೆಯಾ? ಇದ್ರೆ ನಂಗೇನ್ ಕಿರೀಟ ಬರ್ತದ? ನಿಜ ನಿಜ ಹೇಳಿ. ಈಗಲೂ ಕಾಲ ಮಿಂಚಿಲ್ಲ. ಈ ಇಬ್ರು ಗೌಡರು ನನ್ ಜೊತೆಗಿದ್ದು ಸಹಾಯ ಮಾಡ್ತೀವಿ ಅಂದ್ರೆ ನೀವ್ ಹೇಳ್ದಂಗೆ ಒಂದ್ ವರ್ಷದಾಗೆ ಒಂದ್ ಸ್ಕೂಲು, ಬಾವಿ, ಒಂದ್ ಹೆಲ್ತ್ ಸೆಂಟ್ರು ನಮ್ಮ ಹಳ್ಳಿಗೆ ಮಾಡಿ ತೋರಿಸ್ತೀನಿ. ಕೇಳ್ರಿ ಅವ್ರನ್ನ, ಒಪ್ಕೊಂತಾರ ನೀ ಸವಾಲ್ನ? ಮಾತಾಡಿ ಗೌಡ್ರೆ, ಮಾತಾಡಿ. ಸುಮ್ನೆ ಹೀಗ್ ಕುಂತ್ರೆಗೆ ಪ್ರಶ್ನೆಯವ್ರಿಗೇನಾದ್ರೂ ಉತ್ತರ ಕೊಡಿ. ಹ್ಮ್, ಮಾತಾಡಿ. ಆದಾಯ್ತು, ಹಿಂದಾದಂಗೆ ಮುಂದಿಂದೂ ಆಗ್ಬಾರ್ದು. ಒಂದ್ ಕಂಡೀಷನ್ ಮಾಡ್ಬೇಕಾದ್ರೆ ನಾನ್ ಸಹಕಾರ ಕೊಡ್ತೀನಿ. ಪೇಪರ್ನಾಗ ನಮ್ ಫೋಟೋ ಬರಬಾರ್ದು, ಇಲ್ಲೇನ್ ನಡೀತು ಅನ್ನೋ ದೊಡ್ಡದಾಗ್ ಬರೀ ಕೂಡುದು. ನಮ್ಮಳ್ಳಿ ಮರುವಾದೇ ಉಳ್ಕೋಬೇಕು. ಹಂಗಿದ್ರೆ ನಾನ್ ಸಹಕಾರ ಕೊಡಕ್ಕೆ ನಾನ್ ರೆಡಿ. ನಾವು ಕಾಲಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ ಅನ್ನೋದು ತಪ್ಪು ಅಷ್ಟಯ್ಯ. ಇನ್ ಮುಂದೆ ತಪ್ಪು ತಿದ್ಗಳಣ, ಆದ್ದು ಅನ್ಯಾಯ. ಇನ್ ಮುಂದೆ ಇಂಥ ಅನ್ಯಾಯ ಎಂದೂ ಆಗಾಕಿಲ್ಲ. ನಮ್ ಮರುವಾದೆ ಹೋಗಿಸಿ ಆ ಪೇಪರ್ ಆಗಿ ಬರೀದೆ ಹೋದ್ರೆ, ನಮ್ಮನ್ನು ಉಚ್ಚಾಪಟ್ಟೆ ಅಂದು ಬರೀದೆ ಹೋದ್ರೆ ನಾನು ನನ್ನ ಸಹಕಾರ ಕೊಡ್ತೀನಿ. ಆಯ್ತು, ಎಲ್ರ ಕಣ್ಗೂ ಬೀಳುವಂತ ಭಾರಿ ಸುದ್ದಿ ಆಗದೆ ತುಂಬಾ ಸೂಕ್ಷ್ಮವಾಗಿ ಈಗಾಯ್ತು ಅಂತ ಬರೆದು ಮುಗಿಸಿ ಅಂತ ನಾನು ಪ್ರೆಸ್ನವ್ರನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದರಿಂದ ಯಾರಿಗೂ ತೊಂದರೆ ಆಗಲ್ಲ. ನಮ್ಮ ಚೇರ್ಮನ್ರ ಉದ್ದೇಶ ಸಫಲವಾದ್ರಿಂದ ಅವರು ಉಪವಾಸ ಸತ್ಯಾಗ್ರಹನ ನಿಲ್ಸಿ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಆಯ್ತು. ತಗೊಂಡ್ರಿ ಕೈಗೆ? ಆದ ಅನ್ಯಾಯ ಆಗ್ಲಿ ಪ್ರತಿಭಟನೆಗೆ ಮುಂದ್ ಬರೋ ಒಳ್ಳೆ ಭವಿಷ್ಯಕ್ಕೆ ಸೂಚನೆ ಇದು. ನಾನೇನ್ ಬರ್ತೀನಿ. ನಮಸ್ಕಾರ. 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 ಬನ್ನಿ ತಾಯಿ.
ಹೊಸಿಗಿನ ಸಂಕಬಹುದು. ಆಮೇಲೆ ಎಂಕಿ ಸಂಕ ಹೊಡ್ಕೋತಾಳೆ, ನಾವು ನಿನ್ನೆಣ ಹೊತ್ಕೊಂಡು ಹೋಗ್ತಾ ಇರ್ತೀವಿ. ಈಟ್ ಸುಖವಾಗಿ ಮುಗಿಯಾಕೆ, ಇದೇನ್ ಟೆಂಟ್ ಸಿನಿಮಾದಾಗಲ ಕತೆ ಅನ್ಲ. ಏ ದಾಸ್ಯ, ನೀನ್ ಪದ ಹೇಳಂಗ್ ಮಾಡ್ದಿದ್ರೆ ನಾ ಕೆಂಪೆ ಗೌಡ್ನೆ ಅಲ್ಲ. ನಂಗೊತ್ತು ನಾಯ ಬಾಲ ಡೊಂಕು ಅಂತ, ಆದ್ರೆ ಈ ಸಲ ನಿಮ್ ಬಾಲನ ಕತ್ತರಿಸ್ತಿಂತಾಳೆ. ದಾಸಯ್ಯ ಒಳ್ಳೆ ಸನಿ ಕಾಡ್ದಂಗ್ ಕಾಡ್ತಾವನಿ, ಏಳು ದಿನ ಅಂತ ತಡ್ಕೊಳ್ಳೋದು. ನೀನಂತೂ ಒಳ್ಳೆ ಫೋಟ ತೆಗೆಸ್ಕೊಳ್ಳೋ ದೆಪ್ಪದಾರನ್ ತರ ಬಂದೂಕ್ ತಗಲಾಕೊಂಡು ಊರೆಲ್ಲ ಅಲಿತೀಯ. ಒಂದು ಇಟ್ಟು ದಮ್ ಅಂತ ಹೊಡೆದು ಸಾಯಿಸ್ಬಿಡ್ಬಾರ್ದವನ್ನ. ನಾನು ಹೊಡೆದದ್ದು ದಾಸಯ್ಯ ನನ್ನಲ್ಲ. ನಾ ಒಡಿಯಾಗ ಗುರಿಟ್ಟದ್ದು ನಿಂಗಲ್ಲ, ನಿನ್ನ ಕಾಡ್ತಾ ಇರೋ ಆ ನೊಣಕ್ಕೆ. ನೊಣಕ್ಕೆ ಸೊಳ್ಳೆಗೆ ಯಾರು ಬಂದೂಕದಲ್ಲಿ ಹೊಡಿತಾರಲ್ಲ, ಈರಾದಿ ಈರಾ. ಅಯ್ಯ ತ್ರಿಲೋಕ ಸೂರ, ಆ ದಾಸಯ್ಯನು ಒಂದು ನೊಣ ಇದ್ದಂಗೆ. ಅವನ್ ಹೊಡೆದಾಕಿದ್ರೆ ನಮ್ ವಂಶದ ಘನತೆಯ ಗೌರವಕ್ಕೆ ಮಸಿ ಬಳಕಂಡಂಗೆ. ಒಡಿಯಾದಿದ್ರೆ ಹುಲಿ ನೊಡಿಬೇಕು, ಇಂತ ಇಲೀನಲ್ಲ. ಆದ್ರೆ ದಾಸಯ್ಯ ಒಳ್ಳೆ ಸನಿ ಕಾಡ್ದಂಗ್ ಕಾಡ್ತಾವನಿ. ಆಯಾಗ ನಿದ್ರೆ ಮಾಡಕ್ಕೂ ಬಿಡಕ್ಕಿಲ್ಲ, ಏನ್ ಮಾಡೋದು. ನೀನೇನ್ ನೊಣ ಹೊಡಿತಾ ಇದ್ಯೋ, ಇಲ್ಲ ಆ ದಾಸಯ್ಯ ಮಾಡೋ ಕೆಲ್ಸಗಳನ್ನ ಕಂಡು ಕುಸಿಯಿಂದ ಚಪ್ಪಾಳೆ ತರ್ತಿದ್ಯೋ, ಒಂದು ಗೊತ್ತಾಗ್ತಲ್ಲ ನಂಗೆ. ಅಂಥ ಆದ್ಮಿಗಳಿಗೆ ಎಷ್ಟು ದಿನ ಅಂತ ಸಪೋರ್ಟ್ ಮಾಡಕ್ಕಾಯ್ತದೆ? ಇಷ್ಟು ದಿನ ನಾವು ಬಕ್ರಾಗಳಾಗಿದ್ವು, ನಮ್ದುಗೆ ಗೊತ್ತಾಗ್ಲಿಲ್ಲ. ಹಮ್ದುಗೆ ಮಾಫಿ ಮಾಡ್ಬಿಡು ದಾಸಣ್ಣ. ಇಷ್ಟು ದಿನ ಚೆನ್ನಾಗಿ ಕುಡಿದ್ವಿ, ತಿಂದ್ವಿ, ನಮ್ ಮಕ್ಕಳ ಮರಿನ ಚಿಂತೆ ಮರ್ತಿದ್ವಿ. ನಿನಗ್ ಮಕ್ಕಳು ಮರೆ ಇಲ್ದಿದ್ರು ಊರ್ ಚಿಂತೆ ಮಾಡ್ದೆ, ನಮ್ ಕಣ್ ತೆರಸ್ದೆ. ಇನ್ಮ್ಯಾಕ್ ನಾವು ನಿನ್ ಪಾರ್ಟಿ ಕಾಣಣ. ಆತ್ ಬಿಡಿ, ಇನ್ಮ್ಯಾಕ್ ನನ್ ಪಾರ್ಟಿ ಸೇರ್ಕೊಳ್ಳೋದಾದ್ರೆ ಬಂದೂಕ ಲಾಟಿ ಚೂರಿ ಇದ್ಯಾವುದು ಬೇಕಾಗಿಲ್ಲ. ಮತ್ತೆ ನೀವು ಬಂದಿದ್ದು? ನಾವು ನಿಮ್ ಪಾರ್ಟಿ ಸೇರಕ್ ಬಂದ್ವಿ ಕಾಣೋಣ. ಹಾಕು ಆತ್, ನನ್ ಪಾರ್ಟಿ ಸೇರಿದ್ರೆ ನಿಮ್ಗೇನ್ ಸಿಕ್ಕಾತು? ನಾನು ಆ ರೊಟ್ಟೆ ಗಂಜಿ ತಿನ್ನೋದು, ಇನ್ ನಿಮ್ಗೆಲ್ ಜಾತ್ರೆ ಮಾಡಿಸ್ಲಿ? ಅದ ಕಾರಣ ನಾವು ಬಂದದ್ದು. ನಿನಗ್ ಸಪೋರ್ಟ್ ಮಾಡಕ್ಕೆ ನಾವು ಬಂದಿರೋದು. ನಿಂದೂಗೆ ಸಪೋರ್ಟ್ ಮಾಡೋದು ಅಂದ್ರೆ ನಮ್ದೂಗೆ ನಾವೇ ಸಪೋರ್ಟ್ ಮಾಡ್ಕೊಂಡಂಗಲ್ವೇನಣ್ಣು. ಹತ್ತು ವರ್ಷ ಅಕ್ಕರಿಗೌಡ ಹೇಳ್ದಂಗೆ ತೈ ತೈ ಅಂತ ಕುಣ್ದು, ಈಗ ನಮ್ಗೇನ್ ಬತ್ತು, ಊರ್ಗೇನ್ ಬತ್ತು? ಹತ್ತು ವರ್ಷದಾಗ ಗೌಡ್ರ ಊರಿಗೆ ಮಾಡದನ್ನ ನೀ ಹತ್ತು ತಿಂಗಳ ಮಾಡಿ ತೋರಿಸ್ಬಿಟ್ಟೆ. ಇನ್ಮೇಲೆ ನಮ್ದು ಎಲ್ರದು ಸಪೋರ್ಟ್ ನಿಂಗೇನೆ, ಇನ್ಮೇಗೆ ನಾವೆಲ್ಲ ಒಂದೇ. ತಿಳಿತೇನ್ರಲ್ಲ. ನಿಮ್ ಸಪೋರ್ಟ್ ಹಿಂಗೆ ಸಿಗ್ತಾ ಇದ್ರೆ ಆ ಇಬ್ರು ಗೌಡ್ರನ್ನ ಗಣೇಶ ಮಾಡಿ ಅವ್ರ ಮನೆ ಗುಣ ಮಡಿಗ್ ಬಿಡ್ತೀನಿ. ನಮಗೂ ಅದೇ ಬೇಕಾಗಿತ್ತು ಕಣ್ಣು. ದಾಸೇನಿಗೆ, ದಾಸೇನ್ ಪಕ್ಷಕ್ಕೆ. ಕೇಳಿಸ್ತಾ, ನಿನ್ ಕೇಳಿಸ್ತಾ ಇದೀಯ? ನಂಗಂತೂ ಕಿವಿಯಾಗಿ ಎಣ್ಣೆ ಕಾಸುವುದಂಗ ಆಯ್ತದೆ. ಅಚ್ಚೋಟು ದಾಸಯ್ಯ ತಿಮ್ಮ ಅಂತ ಬೆಳೆದು ತಲೆ ಮೇಲೆ ಕಾಲಿಟ್ಟು ನಮ್ಮನ್ನು ತುಳಿಯಾ ಕೊಟ್ಟವನೆ. ಎಲ್ಲಾದ್ರಲ್ಲೂ ನಿಂಗಿಂತ ನಾವೊಂದಿಡಿ ಯಾವಾಗಲೂ ಹೆಚ್ಚು, ನಿಂಗ್ ಗೊತ್ತಲ್ಲ. ಓ, ಈಗ ನಂಗಾಗ್ತಿರೋ ಸಂಕ ನಿಂಗಿಂತ ಕಮ್ಮಿ ಏನಿಲ್ಲ. ಬಲ್ಲವ್ರು ಹೇಳ್ತಾರೆ, ಬೆಕ್ಕು ಬಡವಾದ್ರೆ ಇಲೀನು ಉಬ್ಬಾರಿಸ್ತಂತೆ. ಹಂಗಾತು ಈ ಕತೆ. ಆದ್ರೆ ಹಿಂಗೆಲ್ಲ ಆಗಕ್ಕೆ ನೀನೇ ಬಿಟ್ಟಿದ್ದು. ಎಲ್ಲಾದು ನಿನ್ನಿಂದ. ಅಲ್ಲ ಅಲ್ಲ, ಎಲ್ಲ ನಿನ್ನಿಂದ. ನಿನ್ನಿಂದ ಅಲ್ಲ ಅಲ್ಲ, ಎಲ್ಲ ನಿನ್ನಿಂದ. ನಿನ್ನಿಂದ ಹೋಗ್ಲಿ, ಈಗ ಅಳೆಯಿಸ್ಯ ಬೇಡ. ಈ ದಾಸೆಯನ್ನ ಹಿಂಗೆ ಬೆಳೆಯಕ್ ಬಿಟ್ಬಿಟ್ರೆ ನಾವಿಬ್ರು ಮೂರ್ ನಾಮ ಹಾಕೊಂಡು ಮನ ಮನೆಗೆ ಭಿಕ್ಷೆ ಬೇಡಕ್ ಹೋಗ್ಬೇಕಾಗ್ತದೆ. ನಮ್ ಜಾತಿ, ನಮ್ ಅಧಿಕಾರ, ನಮ್ ಕತ್ತು ಈ ಊರ್ ಮೇಲೆ ಉಳಿಬೇಕು ಅಂದ್ರೆ ನಾವಿಬ್ರು ಒಂದಾಗ್ಬೇಕು. ಹೆಂಗಾರ ಮಾಡಿ ಆ ದಾಸೆಯನ್ನ ಬಲಿ ಹಾಕ್ಬೇಕು.
ಅವನ್ನ ಏಳು ಹೆಸರಿಲ್ದಂಗೆ ಸರ್ವನಾಶನ ಮಾಡಿಬಿಡಬೇಕು. ಸರಿ ಹಂಗಾರೆ ನಡೀಬೇಕು. ಏಯ್ ದಾಸಯ್ಯ ನನ್ನ ಮಗನೇ, ಪೇಪರ್ನವ್ರ ಮುಂದೆ ಡಿ ಸಿ ಸಾಹೇಬ್ರ ಮುಂದೆ ಮೂಗಿಡ್ದು ಔಷಧಿ ಕುಡಿಸಿದ್ಯಾ, ಹಿಂಗೆ ಕೊನೆ ತನಕ ಇರ್ತೀವಿ ಅಂತ ಕನಸು ಕಾಣ್ಬೇಡಕಣಲೇ. ದಾಸ್ಯ, ಈ ಎಲೆಕ್ಷನ್ ಬರೋಗಂಟ ಅದೇನ್ ಕಿಸಿದ್ದೆ ಕಿಸಿ? ಇನ್ನೊಂದ್ಸಲ ನೀನ್ ಆರಿಸ್ಬಾರ್ದಂಗ್ ಮಾಡಿ ಮತ್ತೆ ನಿನ್ ಕೈಗ್ ಭಿಕ್ಷಾ ಪಾತ್ರೆ ಕೊಡ್ಲಿಲ್ಲ ಅಂದ್ರೆ ನಾವಿಬ್ರು ಗೌಡ್ರುಗಳೇ ಅಲ್ಲಲೇ. ಹ್ಮ್, ಗೌಡ್ರುಗಳೇ ಅಲ್ಲ, ನನ್ನ ಅಧಿಕಾರ ನಿಲ್ಸಕ್ಕಾದ್ರು ಇಬ್ರು ಗೌಡ್ರು ಒಂದಾದ್ರಲ್ಲ ಅದೇ ನಂಗೆ ಸಂತೋಷ. ಆದ್ರೆ ಒಂದ್ ಮಾತು ತಿಳ್ಕೊಳ್ಳಿ, ಆ ಕುರ್ಚಿ ಮ್ಯಾಗ ಏರ್ ಸಾರು ಇಳಿಸಾರು ನೀವಲ್ಲ, ಜನ, ಈ ಹಳ್ಳಿ ಜನ. ಅವ್ರು ಬೇಡ ಅಂದ್ರೆ ಆ ಕುರ್ಚಿ ಕಚ್ಕೊಂಡಿರಾಕೆ ನಿಮ್ ಕೈಲ ಆಗಾಕಿಲ್ಲ. ನಂಗಂತೂ ಹಲ್ಕಾ ಬುದ್ಧಿ ಇಲ್ವೇ ಇಲ್ಲ. ನೀವ್ ಹೇಳ್ದಂಗೆ ಎಲೆಕ್ಷನ್ ಬರ್ಲಿ, ದುಡ್ಡು ಕಾಸು ಜನ ಜಾತಿ ಸಪೋರ್ಟ್ ಇರೋರು ನೀವು, ಅದೇನ್ ಆಟ ಆಡ್ತೀರಾಡಿ. ನಾನ್ ಬಡವ, ನಂಗ್ ತಿಳಿದಿದ್ ನಾನ್ ಮಾಡ್ತೀನಿ. ಅಲ್ಲ ಮಾರಾಯ, ನೆನ್ನೆ ಸಂಕೀರ್ಣಲ್ಲಿ ಕರಿಗೌಡ್ರು ಬಂದಿದ್ರು, ಕೆಲ್ಸ ಇಲ್ಲ ಕಾರ್ಯ ಅಲ್ಲ, 100 ರೂಪಾಯಿ ಕೊಟ್ಟೋದ್ರು, ಜೊತೆಗೆ ಪ್ರೀತಿಯಿಂದ ಮಾತಾಡ್ಸೋದ್ರು. ಹೌದಾ? ನಂಗೂ 4 ದಿನದ ಕೆಳಗೆ ಅದೇ ಊರು ಕೆಂಪೇಗೌಡ್ರು ಬಂದು ಸಖತ್ ಕೈ ಬಿಸಿ ಮಾಡಿ ನೆಂಟ್ರಂಗ ತಪ್ಕೊಂಡ್ರು. ಯಾಕಿರ್ಬೇಕು ಇದೆಲ್ಲ? ಮತ್ತಿನ್ ಯಾಕೆ, ಇನ್ನೇನು ಎಲೆಕ್ಷನ್ ಹತ್ರ ಬಂತಲ್ಲ. ಓ, ಅದಕ್ಕೆ ಇರ್ಬೇಕು. ಹೋಗೋ ಮೊದ್ಲು ನಮ್ಮೂರ್ ಪಂಚಾಯತಿ ಚೇರ್ಮನ್ ದಾಸಯ್ಯ ಬಂದ್ರೆ ನೇರವಾಗಿ ಸಾಹೇಬ್ರ ಹತ್ರ ಬಿಡ್ಬೇಡ ಅಂತ ಕರಿಗೌಡ್ರು ಹೇಳಿದ್ರು. ದಾಸಯ್ಯ ಬಂದ್ರೆ ಇಲ್ಲೇ ತಡೀರಿ, ಏನಾರ ಸಬೂಬ್ ಹೇಳ್ಬಿಟ್ಟು ಹಂಗೆ ವಾಪಸ್ ಕಳಿಸ್ಬಿಡಿ ಅಂತ ಕೆಂಪೇಗೌಡ್ರು ನಂಗೂ ಹೇಳಿದ್ರು. ದಾಸಯ್ಯ ತಡೆಯೋದು ಅದೇನ್ ಮಹಾಬಿಡು. ಬಾ. ನಮಸ್ಕಾರ ಸ್ವಾಮಿ. ಏನಾಗ್ಬೇಕಾಯ್ತು? ಸಾಹೇಬ್ರನ್ನ ಅರ್ಜೆಂಟ್ ನೋಡ್ಬೇಕಾಗಿತ್ತು. ಅವರು ಊರ್ನಲ್ಲಿ ಇಲ್ವಲ್ಲ. ಎಲ್ಲಿಗೆ ಹೋಗವ್ರೆ? ಬೆಂಗ್ಳೂರ್ ಹೋಗವ್ರೆ. ಯಾವಾಗ ಬತ್ತವ್ರೆ? ಹಲೋ, ಯಾರು? ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪಿ ಏನಾ? ಮಿನಿಸ್ಟರ್ ಮಾತಾಡ್ಬೇಕಾಯ್ತಾ? ಕೊಡಿ ಕೊಡಿ, ಕೊಡ್ತೀನಿ ಕೊಡ್ತೀನಿ ಸರ್, ಕೊಡ್ತೀನಿ, ಮಾತಾಡಿ ಮಾತಾಡಿ. ಏನ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಾ? ಹಾಗೇನಿಲ್ಲ ಸಾಹೇಬ್ರು, ಯಾವಾಗ ಬರ್ತಾರೆ ಅಂತ ಕೇಳಿದೆ. ನಮ್ಗೇನ್ ಗೊತ್ತು, ಅವ್ರೇನ್ ನಮ್ಗೆ ಹೇಳ್ಬಿಟ್ಟು ಹೋಗ್ತಾರಾ? 4-5 ದಿವಸ ಆಗ್ಬೋದು, ಹೋಗಿ. ಅದು ಸರಿಯೇನಿ, ಬರ್ತೀನಿ ಸ್ವಾಮಿ. ನಮಸ್ಕಾರ. ವಿಧಾನಸೌಧಕ್ಕೆ ಫೈಲ್ ಕಳ್ಸಿದ್ರೆ ಬರೋದ್ ನಿಧಾನ ಅಂತ ಗೊತ್ತಲ್ಲ, ಆದಷ್ಟು ಬೇಗ ತರಿಸ್ತೀನಿ ಬಿಡಿ. ಇಡ್ಲಾ? ಓಕೆ ಸರ್. ಏನ್ ಮಿಸ್ಟರ್ ದಾಸಯ್ಯ? ನಮಸ್ಕಾರ ಸ್ವಾಮಿ, ತಮ್ಮ ಹತ್ರ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ. ಅದಕ್ಕೇನಂತೆ, ಬನ್ನಿ ಒಳಗಡೆ ಬನ್ನಿ. ನೀವು ನಿಮ್ಮ ಊರಿಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ, ಆ ಊರಿನ ಜನ ಎಲ್ಲ ಹೊಗಳ್ತಾರೆ ನಿಮ್ಮನ್ನ, ನನಗೆ ತುಂಬಾ ಸಂತೋಷ. ಏನು ನೀವು ಈ ಸಾರಿನ ಎಲೆಕ್ಷನ್ ನಿಲ್ತೀರಾ ತಾನೆ? ಅದೇ ಏನಂತ ಬಂದೆ, ನಂಗೆ ಅಧಿಕಾರದ ಆಸೆ ಇಲ್ಲ, ಕುರ್ಚಿ ಆಸೆ ಇಲ್ಲ. ಆದ್ರೆ ಅಧಿಕಾರ ಇದ್ರೆ ಮಾತ್ರ ನಮ್ಮ ಜನರಲ್ಲಿ ಇನ್ನೂ ಏನಾದ್ರು ಒಳ್ಳೇದು ಮಾಡ್ಬೋದು ಅನ್ನೋದು ನಂಗೆ ಈಗ ಗೊತ್ತಾಗದೆ. ಅದಕ್ಕೆ ನಾನಲ್ದಿದ್ರು ನನ್ನಂತವ್ನು ಇನ್ನೊಬ್ರು ಮುಂದೆ ಬಂದ್ರೆ ಸಾಕು, ನಂಗೆ ಸಂತೋಷನೇ. ನೀವು ಹೋದ್ಸಲ ಮೀಟಿಂಗ್ನಲ್ಲಿ ಹೆಂಗಸರು ಎಲೆಕ್ಷನ ನಿಂತ್ಕೋಬೇಕು ಅಂದ್ರಿ, ಅದೇ ಕೇಳೋ ಅಂತ ಬಂದೆ. ನಿಮ್ದು ಬಹಳ ದೊಡ್ಡ ಮನಸ್ಸು ದಾಸಯ್ಯ. ಆ ಗೌಡ್ರುಗಳು ನಮ್ಮನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಊರಲ್ಲಿ ಅಂತಾರೆ. ನೀವು ನೋಡಿದ್ರೆ ಹೀಗೆ
ನಾನು ಅವತ್ತು ಹೇಳಿದ್ದು ಯಾವುದೇ ಜಾತಿಯವರಾಗಿರಲಿ ವೀಕರ್ ಸೆಕ್ಸ್ ಆದ್ರಿಂದ ಕೆಲವು ಸೀಟ್ನ ಹೆಣ್ಮಕ್ಕಳಿಗೂ ರಿಸರ್ವ್ ಮಾಡಿದ್ದೀವಿ ಅವರು ಮುಂದೆ ಬರಲಿ ಅಂತ ಹೌದಾ ಅಂಗಾರ ನಮ್ಮೂರ ಒಬ್ಬ ಬಸವಿ ಅದಾಳೆ ಬಸಕ್ಕ ಅಂತ ತುಂಬಾ ಒಳ್ಳೆ ಹೆಂಗಸು ಅವಳನ್ನೂ ಎಲೆಕ್ಸ ನಿಲ್ಲಿಸ್ಬೋದಾ ಓಹೋ ನಿಲ್ಲಿಸಿ ಅದಕ್ಕೇನಂತೆ ಅವಳನ್ನೇ ಚೇರ್ಮನ್ ಮಾಡಿ ನೀವು ನಿಂತು ಆರ್ಸ್ ಬಂದ್ರೆ ವೈಸ್ ಚೇರ್ಮನ್ ಆಗಿ ಇನ್ನೂ ಒಳ್ಳೇದು ತಮ್ಮಂತವ ಆಶೀರ್ವಾದ ಇರ್ಬೇಕು ನಮಗೆ ಬತ್ತೀನಿ ಅವಳನ್ನ ಒಪ್ಪಿಸಿ ನಿಮ್ಮ ಕಡೆ ಕಳಿಸ್ಕೊಡ್ತೀನಿ ಮಾತಾಡಿ ನಮಸ್ಕಾರ ನಮಸ್ಕಾರ ಇದ್ದೊಬ್ಬ ಮಗ ಈರ್ ಬಸವಾದ ಇದ್ದೊಬ್ಬ ಮಗಳು ಊರು ಬಸವಿಯಾದ್ಲು ಅನ್ನಂಗಾಯ್ತು ನನ್ನ ಬಾಳು ಅದಕ್ಕೆ ಹಿಂಗೆ ನಾ ಹೇಳೋದು ಇನ್ನಾದ್ರೂ ನೀನು ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಬಸಕ್ಕ ಅದೇ ನನ್ನ ಆಸೆ ಈ ಇಬ್ಬರು ಗೌಡ್ರು ಸೇವೆ ಮಾಡೋದ್ರಾಗೆ ನನಗಂತೂ ಮೈ ಕೈಯೆಲ್ಲ ನೋವು ಸಾಕಾಯ್ತದೆ ಇನ್ನು ಊರು ಸೇವೆ ಎಲ್ಲಿಂದ ಮಾಡ್ಲೆ ನಂಗೂ ವಯಸ್ಸಾಯ್ತು ದೇಹ ಬೆಳೀತು ಅಯ್ಯೋ ಉಚ್ಚಿ ನಾ ಹೇಳ್ತಾ ಇರೋದು ಆ ತರ ಊರು ಸೇವೆ ಅಲ್ಲ ನೀನ್ ಈ ಸಲ ಎಲೆಕ್ಷನ್ ನಿಂತ್ಕ ನಾನು ನಿಂತ್ಕತ್ತೀನಿ ಇಬ್ರು ಆರ್ಸ್ ಬಂದ್ರೆ ನೀ ಚೇರ್ಮನ್ ನಾ ವೇಸ್ ಚೇರ್ಮನ್ ಹಂಗಾಗ್ಬೋದು ಅಂತ ಡಿಜಿ ಸಾಹೇಬ್ರೆ ಹೇಳಿದ್ರು ಏನ್ ಯೋಚನೆ ಮಾಡ್ಬೇಡ ನಿನ್ನ ಆಫೀಸ್ ಕೆಲಸ ನಾನು ನೋಡ್ಕಂತೀನಿ ನೀ ಸುಮ್ಕ ನಿಂತ್ಕೊಂಡು ಒಪ್ಕೋ ಸಾಕು ಈ ಮಾತನ್ನ ಊರ್ನವ್ರು ಇನ್ಯಾರನ ನಂಗೆ ಹೇಳಿದ್ರೆ ಅಲ್ಲಿ ಮುರಿದು ಒದ್ದೋಡಿಸ್ತಿದ್ದೆ ನೀನು ತಿರ್ಕ ಆದ್ರೂ ಕಚ್ಚೆ ಅರ್ಕ ಅಲ್ಲ ಅಂತ ನನಗೆ ಗೊತ್ತು ಅಲ್ದೆ ನೀನ್ ಹೇಳೋದ್ರಾಗೆ ಅಲ್ಲಿ ಈತ ಏನಾರು ಇರ್ಲೇಬೇಕು ಅದಕ್ಕೆ ಒಪ್ಕೊಂತಿದ್ದೀನಿ ಹೌದಾ ನಂಗೀಗ ಸಂತೋಷ ಆಯ್ತು ನೋಡು ಬಸಕ್ಕ ನೀ ನಾಳೆನೇ ಹೋಗಿ ಡಿಸಿ ಸಾಹೇಬನ್ ಕಾಣು ಅವನ್ ಕಾಣ್ಬೇಕಂದ್ರೆ ಮೊದ್ಲು ಅವ್ನ ಪೇನ್ ಇಟ್ಕೊಂಡ್ಬಿಡು ನೀವ್ ಹೋದ್ ಕೆಲಸ ಆಯ್ತದೆ ಅಷ್ಟ್ ಮಾಡ್ತೀನಿ ಬಿಡು ನಮಸ್ಕಾರ ನೀವೇನ ಡಿಸಿ ಸಾಹೇಬ್ರಿ ಪಿ ಎ ಹೌದು ನಾನೇ ಏನಾಗ್ಬೇಕಾಗಿತ್ತು ನಾನೇ ಸಾಹೇಬ್ರ ಪಿ ಎ ನಂಬರ್ ಒನ್ ಏನಿದಲ್ಲ ಆಫೀಸ್ ನಾಗೆ ಏನಿಲ್ಲ ನಿಮ್ಮನ್ನ ಇಟ್ಕೊಂಡ್ರೆ ಕೆಲಸ ಆಯ್ತದೆ ಅಂತ ಹೇಳಿದ್ರು ಅದಕ್ಕೆ ಯಾರು ಹೇಳಿದ್ರು ಅದೇ ನಮ್ ದಾಸಯ್ಯ ಯಾರು ಆ ಶಂಕಾವುದು ದಾಸಯ್ಯನ ಅವನಿದೆಲ್ಲ ಹೇಳಿದ್ನ ಓ ಆಯಪ್ನೆ ಮೊದಲು ನೀ ಹೋಗಮ್ಮ ಹೋಗಮ್ಮ ತಾಯಿ ಹೋಗು ಹೋಗು ಒಳಗ ಹೋಗಮ್ಮ ಹೋಗು 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 ಅಲ್ ಒಳಗಡೆ ಇನ್ನಾರು ಅವ್ರೆ ಯಾರು ಇಲ್ಲ ಸಾಹೇಬ್ರು ಒಬ್ರೇ ಇದ್ದಾರೆ ಹೌದಾ ಏನ್ ಮಾಡ್ತಿದ್ದಾರೆ ಮಾತಾಡ್ತಾ ಇದ್ದಾರೆ ಹೌದಾ ನಿಮ್ ಸಾಹೇಬ್ರಿಗೆ ತಲೆಗಿಲಿ ಕೆಟ್ಟಿದ್ಯಾ ಹೆಂಗೆ ಒಬ್ರೆ ಮಾತಾಡ್ಕೊಳಕ್ಕೆ ಅಮ್ಮ ತಾಯಿ ನೀ ಒಳಗ ಹೋಗಮ್ಮ ಸಾಹೇಬ್ರು ಫೋನ್ ಮೇಲೆ ಮಾತಾಡ್ತಾ ಇದ್ದಾರೆ ಹಂಗ ಈಸಿಯಾ ಸರಿ ಮಾತು ಇನ್ಮೇಲ್ ಸಾಹೇಬ್ರು ತಲೆ ಕೆಟ್ಟರೆ ಕೆಡಬಹುದು ಏನಿದು ನಮ್ಮ ಹಳ್ಳಿ ಸರ್ವನಾಶನ ಆಗಂಗದೆ ಆ ದಾಸಯ್ಯನಿಗೆ ತಲೆ ಕೆಟ್ಟದೆ ಅಂತ ಕಾಣಿಸ್ತದೆ ಯಾಕೆ ಏನಾಯ್ತೀಗ ಈ ಊರ್ ಬಸ್ವಿ ಬಸಕ್ಕ ಎಲೆಕ್ಷನ್ ನಿಂತ್ಕೊಳ್ತಾಳಂತೆ ಅದಕ್ಕೆ ಈ ದಾಸಯ್ಯಂದು ಕುಮ್ಮಕ್ಕು ಊರಾಗ ಎಲ್ಲಾರನ್ನು ಬಿಟ್ಟು ಅವಳೆ ಯಾಕೆ ಅವಳಿಗೇನಾರ ಮುತ್ತು ರತ್ನ ಮೆತ್ಕೊಂಡಿದ್ಯಾ ಅದು ಆಗಲ್ಲ ಅವಳು ವೀಕರ್ ಸೆಕ್ಸ್ನವಳಾದ್ರಿಂದ ನಾವು ಅವಳಿಗೊಂದು ಸೀಟ್ ಕೊಡ್ಲೇಬೇಕು ವೀಕರ್ ಸೆಕ್ಸ್ ವೀಕರ್ ಸೆಕ್ಸ್ ಅಂದ್ರೆ ಅದು ಹಲೋ ಹೇಳಿ ಒಂದ್ ನಿಮಿಷ ಇವ್ರಿಗೆ ವೀಕರ್ ಸೆಕ್ಸ್ ಅಂದ್ರೆ ಏನು ಅಂತ ಅರ್ಥ ಹೇಳಿ ವೀಕರ್ ಸೆಕ್ಸ್ ಅಂದ್ರೆ ದುರ್ಬಲ ಲಿಂಗದವರು ಅಂತ ಓಕೆ ಸರ್ ಅವಳು ಯಾವ ಊರ್ ದುರ್ಬಲ ಲಿಂಗಾರಿ ಸಾಹೇಬ್ರೆ ನಮ್ಮೂರಾಗಿರೋ ಮಾ ಶಕ್ತಿಶಾಲಿ ಲಿಂಗ ಅಂದ್ರೆ ಅವಳೇ ಸಾಹೇಬ್ರೆ
ಏನ್ ಲಾಕರಿಯಾ, ಮಂಗ ಅಂತ ಮನೇಲಿ ಬಿಟ್ಟು ತಿರುಪ್ತಿಗೆ ಹೋದ್ರೆ ಬಂದು ನೋಡೋಷ್ಟೊತ್ತಿಗೆ ಮನೆಯಲ್ಲ ಬಸರಾಗಿದ್ರಂತೆ. ಹಂಗಾತು ಈ ಕತೆ. ಈಗೇನ್ಲ ಮಾಡೋದು? ಏನಾರ ಮಾಡಿ ಅವಳು ಎಲೆಕ್ಷನ್ಗೆ ನಿಲ್ದಂಗ್ ಮಾಡ್ಬೇಕು ಕೆಂಪ. ಅದೊಂದೇ ದಾರಿ. ಹಾ, ನಿಂತೆ ನಿಲ್ತೀನಿ ಅಂತ ಅವಳು ಆಟ ಮಾಡಿದ್ರೆ ನಮ್ ಪಕ್ಷದಿಂದಾನೆ ನಿಲ್ಲು ಅಂತ ಹೇಳ್ಬೇಕು ಕರಿಯ. ಅದೇನು ಒಳ್ಳೆ ಪಳಾನೆ, ಆದ್ರೆ ಅದಕ್ಕೆ ಅವಳೊಪ್ಪಬೇಕೇ? ಏ, ಒಪ್ಪಿಸ್ಬೇಕು. ಈಟ್ ದಿನ ದಾಸ ಹೆಂಗ್ ಬಣ್ಣ ಹೊಡೆದದ್ದಾತು, ಇನ್ನೀ ಊರ್ ಬಸ್ವಿಗೂ ಎಣ್ಣೆ ಹೊಡಿಬೇಕು. ಛೇ ಛೇ ಛೇ, ಒಳ್ಳೆ ಗ್ರಾಚಾರ ಬಂತೆ. ಬಸಕ್ಕ ಬಸಕ್ಕ, ನೀನೀಗ ನಿಂತ್ಕೋಬೇಕು. ನಾ ಹೇಳ್ತಿದ್ದೀನಿ ಬ್ಯಾಗ, ನೀ ನಿಂತ್ಕೊಳ್ಳೇಬೇಕು. ಏನಾಯ್ತು ಇವತ್ತಿ ಕೆಂಪೇಗೌಡರಿಗೆ? ದಿವಸ ಬರ್ತ್ಲನೆ ಮಲ್ಕೋಬೇಕು ಮಗ್ಲಾಗ್ಬೇಕು ಅಂತಿದ್ದವ್ರು ಇವತ್ ಬರ್ತ್ಲೆ ನಿಂತ್ಕೋಬೇಕು ಅಂತವ್ರೆ. ಇದು ಆತರ ನಿಲ್ಲೋದು ಮಲ್ಗೋದು ಅಲ್ಲ. ನಾ ಹೇಳ್ತಿರೋದು ನೀನ್ ಎಲೆಕ್ಷನ್ ನಿಂತ್ಕೋಬೇಕು, ಅದು ನಮ್ ಪಕ್ಷದಿಂದಾನೆ ನಿಂತ್ಕೋಬೇಕು ಅಂತ. ಹೌದಾ? ಸರಿ, ನಾನು ನಿಲ್ತೀನಿ. ನಾನ್ ಎಲೆಕ್ಷನ್ ಗೆ ನಿಲ್ತಿದ್ದೀನಿ, ಆದ್ರೆ ನಿಮ್ ಪಕ್ಷದಿಂದ ಅಲ್ಲ, ದಾಸಯ್ಯನ ಪಕ್ಷದಿಂದ. ಏನೋ ದಾಸಯ್ಯನ ಪಕ್ಷದಿಂದ್ಲ? ಎಲ್ಲ ಇವಳ, ನಾನು ಈ ಊರ್ ಗೌಡ, ನಿಂಗೆ ಹತ್ ವರ್ಷ ಸುಖ ಕೊಟ್ಟನು, ನಾ ಹೇಳಿದ್ರೆ ನಂಗೆ ಎದುರಾಡ್ತೀಯ. ಎಂತ ಎಣ್ಣೆ ನೀನು ಗೌಡ್ರೆ! ಆ ಮಾತನ್ನ ಹಿಂದಕ್ಕೆ ತಕೊಳ್ಳಿ. ಹತ್ ವರ್ಷ ನೀವ್ ನನಗ್ ಸುಖ ಕೊಡ್ನಿಲ್ಲ, ಸುಖ ಪಡೆದ್ರಿ. ಅಲ್ದೆ ಎದುರಾಡದೆ ಇರೋದಕ್ಕೆ ನಾನೇ ನೀವ್ ಕಟ್ಕೊಂಡಿದ್ದೆ ಅಂತೀಯಲ್ಲ. ನಿಮ್ಗೆ ನಿಲ್ಸ ಮನ್ಸಿದ್ರೆ ನಿಮ್ ನಿಮ್ ಹೆಂಡ್ರಿಗಳನ್ನ ಎಲೆಕ್ಷನ್ಗೆ ನಿಲ್ಸಿ. ಕಟ್ಕೊಂಡವಳನ್ನ ಗೌರಮ್ನಾಗ ಮನೆಯಾಗಿಟ್ಟು ನನ್ ಮೇಲೆ ರೋಪಾಕ್ ಬರ್ತೀರಾ? ಅದೆಲ್ಲ ಇಲ್ಲಿ ನಡಿಯಕ್ಕಿಲ್ಲ. ಹಾ, ಯಾಕ್ ಗೊತ್ತಾ? ನಾನು ಅಂತಿಂತ ಹೆಣ್ಣಲ್ಲ, ನಾನು ಈಕರ್ ಸೆಕ್ಸ್. ತಿಳೀತಾ? ಇದೊಳ್ಳೆ ಈಕರ್ ಸೆಕ್ಸ್ ಬಂತಲ್ಲಪ್ಪ ನಮ್ ಊರ್ಗೆ, ಎಲ್ಲ ನಮ್ ಕರ್ಮ. ನಾ ಹೇಳ್ತಿದ್ದೀನಿ, ನೀ ಎಲೆಕ್ಷನ್ ನಿಲ್ಬಾರ್ದು, ಅದು ನಿನ್ನಂತ ಅವ್ರಿಗೆಲ್ಲ ಮಾಲಕ ಕೆಲ್ಸ ಅದು. ಸರಿ, ನೀವ್ ಎರಡ್ ಸತಿ ಎಲೆಕ್ಷನ್ ನಿಂತಿದ್ದೀರಿ ಅಂತ ನೀವೇ ಹೇಳಿ. ಹತ್ತು ಸಲ. ಹಂಗಾರೆ ಹತ್ ಸತಿ ನೀವ್ ಮಾಡಿರೋ ಅಲ್ಕ ಕೆಲ್ಸನ ನಾನು ಒಂದ್ಸತಿ ಮಾಡಿ ನೋಡ್ತೀನಿ, ಏನಾಯ್ತದೆ? ಹೋಗ್ಲಿ, ಈಟ್ ವರ್ಷ ಇಲ್ಲಿಗೆ ಬಂದು ನನಗ್ ಮಾಡಿದ್ದು ಪುಣ್ಯದ ಕೆಲ್ಸನ? ಬಸಕ ಬಸಕ, ನೀ ಬಲು ಮಾತಾಡ್ತಿದ್ಯ. ಆಯ್ತು ಗೌಡ್ರೆ, ಮಾತಾಡಲ್ಲ. ಈಗ ಇಷ್ಟ ಹೇಳಿ, ನಾನು ಎಲೆಕ್ಷನ್ ಆಗಿ ಯಾಕೆ ನಿಲ್ಬಾರ್ದು? ಅದಾದ್ರೂ ಹೊಸಿ ತಿಳಿಸಿ ಹೇಳಿ. ಅವೆಲ್ಲ ನಿಂಗೆ ಗೊತ್ತಾಗಿಲ್ಲ, ನೀ ಎಣ್ಣೆ ಹೆಂಗ್ಸು, ನಾ ಹೇಳದ್ ಕೇಳು. ಆದ್ರೆ ನಂಗ ಅದೆಲ್ಲ ತಿಳಿತದೆ ಗೌಡ್ರೆ, ನಿಮ್ಗೆ ಆ ಕುರ್ಸಿ ಬಿಟ್ಕೊಡಕ್ ಇಷ್ಟ ಇಲ್ಲ ಅಲ್ವಾ? ಅಲ್ಲ ಗೌಡ್ರೆ, ಹತ್ತು ವರ್ಷದಿಂದ ನಿಮ್ಗೆ ನೀವ್ ಕೇಳ್ದಾಗ್ಲೆಲ್ಲ ಹಗ್ಲು ರಾತ್ರಿಯಿಂದ ನನ್ ಕಾಲ್ಗಳನ್ನ ಕೊಟ್ಟಿದ್ದೀನಿ. ಈಗ ನೀವು ಆ ನಾಲ್ಕ ಕಾಲಿನ ಮುರ್ಕಲ್ ಕುರ್ಚಿ ಕೊಡೋದಕ್ಕೆ ಏನೋ ಪುರಾಣ ಹೋದಂಗ್ ಒದ್ದಾಡ್ತಿದ್ದೀರಲ್ಲ, ಅದೇಂತ ಜನ್ಮ ನಿಮ್ದು? ಬಸಕ್ಕ, ನೀನ್ ಆ ದಾಸೈನ್ ಮಾತು ಕೇಳ್ಕೊಂಡು ಎಗರಾಡ್ತಿದ್ದೀಯ. ನಮ್ಮಲ್ಲಿರೋ ದುಡ್ಡು ಕಾಸು ಜನ ಜಾತಿ ನಾ ಊರಿಗೆ ಮಾಡಿರೋ ಸೇವೆ ನೋಡಿದ್ರೆ ಜನ ನಮಗೆ ಓಟ್ ಹಾಕ್ತಾರೆ, ನಮ್ಮನ್ನೇ ಆರಿಸ್ತಾರೆ. ನೀನ್ ಮಣ್ಣು ಮುಕ್ತಿಯ ಉಸಾರ್. ಸೇವೆ ಮಾಡ್ಯಾರಂತ ಸೇವೆ? ನಾನು ಹಳ್ಳಿ ಜನಕ್ಕೆ ಸೇವೆ ಮಾಡಿರೋ ಅಷ್ಟು ನೀವು ಗೌಡ್ರುಗಳದ್ ಏನ್ ಮಾಡಿರಿ? ನೆಪ್ಪಿಡಿ. ಹಂಗಾರೆ ನಾವಿಬ್ರು ಗೌಡ್ರುಗಳು ಬಾಯ್ ಬಾಯ್ ಬಡ್ಕೋಬೇಕು ಅಷ್ಟೇ. ಬಡ್ಕಳಿ ಬಡ್ಕಳಿ. ಬರಿಲ್ಲ ಬರಿಲ್ಲ, ಏಟೋದ್ ಬರೆಯೋದು ಹಿಂಗಾದ್ರ ಆತು. ಅಲ್ಲಲ್ಲ ಕರಿಯ, ನೂರ್ ಕೊಟ್ಟವ ನಾನು ದೂರ ನಿಂತೆ, ಸಾವಿರ ಕೊಟ್ಟು ನೀನು ಸರದು ನಿಂತೆ. ಕಾಸು ಕೊಡ ದಾಸಯ್ಯ, ತಾಸೊತ್ತಾದ್ರೂ ಬಿಡವಲ್ವಲ್ಲ ಬಸಕ್ಕಂಗೆ, ಏನ್ಲ ಮಾಡೋದು? ನೀ ಏನಾರ ಅನ್ನು ಕೆಂಪ, ಆ ಬಸಕ್ಕ ಎಣ್ಣಲ್ಲ ಮಣ್ಣು ತಿನ್ನೋ ಮಾರಮ್ಮ. ಹ್ಞೂ ಕರಿಯ, ಆದ್ರೆ ಆ ಬಸಕ್ಕನ್ ಮುಟ್ಟಾಕೆ ನಂಗೆ ಒಂಥರ ಭಯ, ಅವಳೊಂಥರ ತುಪ್ಪದ ಕೊಡದ ಮೇಲೆ ಕೂತಿರೋ ಇಲಿ ಇದ್ದಂಗೆ. ಬಡಿಯಂಗೂ ಇಲ್ಲ, ಬಿಡಂಗೂ ಇಲ್ಲ. ಹೌದ್ಲ ಕೆಂಪ, ನೋಡಕ್ಕೂ ಸಂಕಟ, ತದಕಬೇಕು ಅಂದ್ರೆ ಪೇಚಾಟ.
ನಿತ್ಯ ಸಂಕ ಆಗೋದು ಆ ದಾಸ ಹಿಂಗೆ ಈ ಎಲೆಕ್ಷನ್ ಹತ್ರಕ್ಕೆ ಬಂದ್ರೆ ಓಳಿ ಹುಣ್ಣಿಮೆ ಬಂದಂಗೆ ಆ ದಾಸಯ್ಯ ಸಂಕ ಹೊಡ್ಕಲ್ದೇ ಇರ್ತಾನ ಜೊತೆಗೆ ಆ ಬಸಕ್ನು ಮ್ಯಾಳ ಉತ್ತಾವಳೆ ಹ್ಮ್ ನಾವು ಸಕತ್ತಾಗಿ ತಯಾರಾಗಬೇಕು ಕರಿಯ ಹೌದ್ಲಾ ಕೆಂಪ ನಾನು ನೋಡ್ತಾನೆ ಇವನಿ ಎಲೆಕ್ಷನ್ ಹತ್ರ ಬತ್ತಿದ್ದಂಗೆ ಅವನು ಅಂಗಾಲ್ ಕೆರಿತಾನೆ ಇವಳು ಮುಂಗಾಲ್ ಕೆರಿತಾಳೆ ನೀ ಹೇಳ್ದಂಗೆ ನಾವು ಸಕತ್ ಲಡಿ ಆಗಬೇಕು ಹೌದ್ಲಾ ಇವನು ಉಪ್ಪಿಲ್ದೆ ಉರಿತಾವನೆ ಅವಳು ಎಣ್ಣೆ ಇಲ್ಲದೆ ಮೆರಿತಾವಳೆ ಏನಾರ ಮಾಡಿ ಗಾಸಾರ ಬಿಡಿಸ್ಬೇಕು ನೋಡು ಸಂಪಿಗೆ ಹಳ್ಳಿಯ ಮತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾವುಗಳು ಅಂದ್ರೆ ಇಬ್ರು ಗೌಡರುಗಳು ದೊಡ್ಡ ಮನಸ್ಸು ಮಾಡಿ ದಾಸಯ್ಯನ ಈ ಹಳ್ಳಿ ಪಂಚಾಯಿತಿ ಚೇರ್ಮನ್ ಮಾಡಿದ್ವಿ ಒಂದು ಒಳ್ಳೆ ಅವಕಾಶ ಕೊಟ್ಟ್ವಿ ಆದ್ರೆ ಅವನು ಏನು ಮಾಡ್ದ ಬಿಟ್ಟಿ ಮುದ್ದೆ ತಿಂದು ಚಾವಡಿಲಿ ನಿದ್ದೆ ಮಾಡ್ದ ಆದ್ರೆ ಜನಕ್ಕೆ ಮಾತ್ರ ಅನ್ನ ಕೇಳಬೇಡಿ ಬಟ್ಟೆ ಕೇಳಬೇಡಿ ನಿಮ್ಮನ್ನ ಅರಗಿನಿ ಹಂಗ ಸಾಕ್ತೀನಿ ಅಂದ ಇನ್ನೇನು ಮಾಡ್ದ ಜೋಳಿಗೆಲಿ ಕಾದ್ಗ ಮಡಿಕೊಂಡು ಕಚೇರಿನೇ ಮನಮರೆ ಮಾಕಲ್ಗೊಯ್ದ ಇದು ಮರ್ವಾದೇನಾ ಈಗ ಆ ತಿರುಪೋಕಿ ದಾಸಯ್ಯ ಈ ಊರ್ ಬಸವಿ ಮುದಿಮುಂಡೆಗೆ ಚೇರ್ಮನ್ ಮಾಡಕೊಂಡವನೆ ಛೇ 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 ಅವಳು ದುಡ್ಡು ಕೊಟ್ರೆ ಧೂಪ ಹಾಕೋಳು ಕಾಸ್ ಕೊಟ್ರೆ ಕೈಲಾಸ ತೋರಿಸೋಳು ಇಂಥ ಯಂಗ್ಸು ಅವಳೇನಾರ ಗೆದ್ದು ಬಂದ್ರೆ ಈ ಊರಾಗ ಏನಾಯ್ತದ ಗೊತ್ತಾ ಹ್ಮ್ ಆ ಬಸಕ್ಕೂ ಇದೇ ತರ ಮಂಚಾನ ಮನಮನೆ ಬಾಗಿಲಿಗೆ ತಗೊಂಡೋಗಿ ಜನರ ಸೇವೆ ಮಾಡ್ತೀನಿ ಅಂತಾಳೆ ಇದಕ್ಕೆ ನೀವೇನಂತೀರಿ ದೀಪ ನುಂಗೋ ದಾಸಯ್ಯನ ಜೊತೆಗೆ ತಿರುಟಿಕೆ ನುಂಗೋ ಬಸಕ್ಕನ್ನು ಜನ ಮೆಚ್ಕೊಂಡವ್ರೆ ಇವರೆಲ್ಲ ಅವಳಿಗೆ ಓಟ್ ಹಾಕೋದು ಅಂತ ಕಾಣಿಸ್ತದೆ ನಡೀಲ ಬೇಗ ಚಪ್ಪಲಿ ಗಿಪ್ಲಿ ಕೋಳಿ ಮೊಟ್ಟೆ ಹೆಸ್ದಾರು ಈ ಗೌಡ್ರುಗಳು ಹೆಂಗೇನಂದ್ ಹೇಳ್ತೀನಿ ಕೇಳಿ ಈ ಇಬ್ರು ಗೌಡ್ರುಗಳು ಓದ್ ಜನದ ಹೆಂಗ್ಸಾಗಿದ್ರು ಹಿಂಗೆ ದುಂಡ್ ದುಂಡಾಗಿದ್ರು ಹೆಸರು ಅದೇ ಕೆಂಪಕ್ಕ ಕರಿಯಕ್ಕ ಅಂತ ಆಗ್ಲೂ ಇವಳನ್ ಕಂಡ್ರೆ ಅವಳಿ ಹಾಕಿಲ್ಲ ಅವಳನ್ ಕಂಡ್ರೆ ಇವಳಿ ಹಾಕಿಲ್ಲ ಈ ಅಮ್ಮ ಗಂಡು ಮಗು ಎತ್ಲ ಅಂದ್ರೆ ಆಯಮ್ಮ ಎದೆ ಬಡ್ಕೊಂಡು ಸತ್ಲ ಅಂತಾನೆ ಲೆಕ್ಕ ಅಂತ ಸಂಬಂಧ ಅವ್ರದ್ದು ಆದ್ರೆ ಇಬ್ರಿಗೂ ಒಬ್ಬನೇ ಗಂಡ ತಮಾಸೆ ಅಂದ್ರೆ ಇಬ್ರಿಗೂ ಗಂಡನ್ ಕಂಡ್ರೆ ಬಲು ಪ್ರೀತಿ ಅವನಿಗೂ ಅಷ್ಟೇ ಇಬ್ರ ಮೇಲೆ ಪ್ರೀತಿ ಒಂದ್ಸಲ ಶಿವ ಬಂದು ಇಬ್ರಿಗೂ ಹೇಳಿದಂತೆ ನೀವು ಬೋ ಪತಿವ್ರತ ಹೆಂಗ್ಸರು ನಿಮ್ಗೇನ್ ಬೇಕು ಹೇಳಿ ಅಂದಂತೆ ಒಬ್ಳಂದಂತೆ ನಂಗೇನು ಬೇಡ ಶಿವನೆ ಆದ್ರೆ ನನ್ನ ಸೌತಿ ಗಂಡ ಸಾಯ್ಲಿ ಅಷ್ಟೇ ಸಾಕು ಶಿವ ಇನ್ನೊಬ್ಳ ಹತ್ರಕ್ಕೆ ಬಂದಂತೆ ಅವಳೇನ್ ಕಮ್ಮಿ ಹೆಂಗ್ಸ ಅವಳಂದಂತೆ ನನ್ನ ಸೌತಿ ಗಂಡ ಆದಷ್ಟು ಬೇಗ ಸಾಯ್ಲಿ ಅಂತ ಹಂಗೆ ನೀವುಗಳು ಓಟ್ ಕೊಡ ಗಂಡ ಇದ್ದಂಗೆ ಈ ಇಬ್ರು ಗೌಡರು ಸೌತಿ ತರ ಆಡಿದ್ರೆ ಸಾಯೋದ್ ನೀವೇ ಉಸ ಯಾವ ಕಾಲ ಜಾರಿದ್ರು ತೀಕಕ್ಕೆ ಇಟ್ಬಿಡೋದು ಯಾವ ಗೌಡ್ರು ಗೆದ್ರು ತೀಕಲಾಟ ನಿಮ್ಗೇನೆ ಯಾಕೆಂದ್ರೆ ಈ ಇಬ್ರು ಗೌಡರು ಸೇರಿ ಪಂಚಾಯತಿ ಆಡಿದ್ರೆ ಅಂದಿವತ್ರೆ ಇಂದು ನಾಥ ಮುಂದು ನಾಥ ಅಂತಾರೆ ಹಂಗಾಯ್ತದೆ ನಿಮ್ಗತಿ ಅದಕ್ಕೆ ಈ ಚಾರ ಮಾಡಿ ಓಟ್ ಕೊಡಿ ನಮ್ ಬಸಕ್ಕಂಗೆ ಓಟ್ ಕೊಡಿ ಬಸಕ್ಕರಿಗೆ 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 ಬಸಕ್ಕ ನಿಂಗೆ ಹಿಂಗೆ ನೋಡ್ತಾ ಇದ್ರೆ ನಮ್ ಕೆಳು ಚುರು ಅಂತಿದೆ ಈ ದಿನ ಇಬ್ರು ಗೌಡ್ಗಳು ಗೊಂಬೆ ಹಂಗೆ ನನ್ ಕುಣಿಸ್ತಿದ್ರು ಈಗ ನಾನು ಕಾಮು ಗೊಂಬೆ ಮಾಡಿ ಮೆರೆಸಿ ಜನರ ಕಣ್ಣಾಗ ಮಣ್ಣೆ ಎಸಿತೀವಿ ಇದೊಂಥರ ಸೋಸನೆ ಅಲ್ವಾ ಹಂಗ್ ನೋಡ್ತಾ ಕುಂತ್ರೆ ನಾವೆಲ್ರು ಮಾಡೋದು ಒಂಥರ ಸೋಸನೆನೆ ಗಂಡ ಹೆಂಡತಿ ಸಂಬಂಧನೂ ಒಂಥರ ಹಂಗೆ ಆಗ್ಕಿಲ್ವಾ
ಒಟ್ಟೆ ಪೋಷಣೆ ಆಗ್ಬೇಕಾದ್ರೆ ಇಂಥ ಶೋಷಣೆಗಳು ಅದು ಯೋಟ್ ಮಾಡ್ಬೇಕಾಗಿದೆಯೋ ಈ ಪರ್ಪಸ್ ಆಗಿ. ಆದ್ರೆ ಬಸಕ್ಕ, ನೀನ್ ಈ ಸಲ ಆರ್ಸ್ ಬಂದ್ರೆ ಇನ್ಮೇಲಿಂದ ಈ ಅಲ್ಕಾ ಕೆಲಸ ಬಿಟ್ಬಿಡು. ನನಗಂತೂ ಈ ಗೌಡ್ರಿಗೆ ಎಂಡಾ ಬಾರ್ ತಂದು ಕೊಟ್ಟು 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 ಸಾಕಾ ಇದೆ. ನನ್ ಅನ್ಸತ್ತೆ ಈ ನನ್ನ ಮಟ್ಟಳಿಗೆ ಎಂಡದೊಳಗೆ ಇಲಿ ಪಾಸಾಣ ಸೇರಿಸ್ಕೊಂಡ್ಕೊಳ್ಳ ಅಂತ. ಬಸಕ್ಕ, ಚಕ್ರ ಹೇಳ ಮಾತ್ ನಿಜ. ನೀನ್ ಊರಿಗೆ ಏನಾರು ಒಳ್ಳೇದ್ ಮಾಡಿ ತೋರ್ಸು. ಅವತ್ತು ಪೇಪರ್ ಅವ್ರ ಹಂಗ ಕೇಳಿದ್ರು ಭವಿಷ್ಯದಲ್ಲಿ ನಿಮ್ ಗುರಿ ಏನು ಅಂತ. ಹಂಗೆ ಇವತ್ ನಾನು ಹಿಂಗ್ ಕೇಳ್ತೀವಿನಿ, ಭವಿಷ್ಯದಲ್ಲಿ ನಿನ್ ಗುರಿ ಏನು ಬಸಕ್ಕ?
ವಸಿ ಬೆಂಕಿ ಕೊಡಯ್ಯ ತಗೊಳ್ಳೋಣ ಏನಲ್ಲ ಮಾದ ಯಾರು ಕೊಟ್ಟಾಗದೆ ಏ ನನ್ನ ಮಾತೇನು ಬಿಡೋಣ ಈಗ ತಾನೇ ಊರ್ನಾಗ ಒಂದು ಸುತ್ತಾಕ ಮಂದೆ ಮುದುಕರಿಂದ ಎಲ್ಲರೂ ಏನಂತ ಅವ್ರು ಗೊತ್ತಾ ಏನಂತಾರೆ ಆ ಇಬ್ಬರು ಗೌಡರ ಹೆಸರು ಕೇಳಿದ್ರೆ ಊರೇ ಗಡಗಡ ಅಂತ ನಡುಗ್ತದೆ ನಮ್ಮ ಬಸಕ್ಕನ ಹೆಸರು ಕೇಳಿದ್ರೆ ಪ್ರೀತಿಯಿಂದ ಸೊಂಟನೇ ನಡುಗ್ತದೆ ಹಿಂಗಿರುವಾಗ ಆ ಬೇವರ್ಸಿ ಗೌಡರಿಗೆ ಯಾರಲ್ಲ ಓಟ್ ಹಾಕ್ತಾರೆ ಅಲ್ವಾ ಆದ್ರೆ ನನ್ನ ಕತೆನೇ ಬೇರೆ ನನ್ನ ಹೆಂಡತಿ ಏನಲ್ಲ ಗೊತ್ತಾ ಏನಲ್ಲಣ್ಣ ಹೆಂಗಸರು ಒಲೆ ಮುಂದೆ ಕುಂತಿ ಸಾಕು ಇನ್ಮೇಲೆ ಕುರ್ಸಿ ಮೇಕು ಕೂತ್ಕೊಳ್ಳಿ ಅನ್ನಲು ಬರುವಾಗ ಬಸಕ್ಕನ ಓಟ್ ಹಾಕಿ ಇಲ್ಲದೇ ಇದ್ರೆ ಕಾದನು ತೆಗೆಕಿಲ್ಲ ನಾನು ಬಸಕ್ಕನ ಓಟ್ ಹಾಕೋದು ಯಾಕ ಬೇಕು ಗ್ರಾಚಾರ ಅಂಗ ಒಳ್ಳೆ ಗಚರ ಬಂತಲ್ಲಪ್ಪ ಎಂಟಿಗೆ ಎದುರ್ಕೊಂಡು ಓಟ್ ಹಾಕ್ತಾವನೆ ಊರಲ್ಲೆಲ್ಲ ಇದೇ ಕತೆ ಆಗೋಯ್ತಲ್ಲಪ್ಪ ಈ ಸಲದ ಚುನಾವಣಾ ಫಲಿತಾಂಶದ ಆಧಾರದ ಮೇಲೆ ಸಂಪಿಗೆ ಗ್ರಾಮ ಪಂಚಾಯಿತಿಗೆ ಈ ಅವಧಿಗೆ ಆಯ್ಕೆಯಾದವರು ಚೇರ್ಮನ್ ಸ್ಥಾನಕ್ಕೆ ಬಸಕ್ಕದೇವಿ ವೈಸ್ ಚೇರ್ಮನ್ ಆಗಿ ಶ್ರೀ ದಾಸಯ್ಯ ಇತರ ಸದಸ್ಯರಾಗಿ ಶ್ರೀ ಕೆಂಪೇಗೌಡರು ಹಾಗೂ ಶ್ರೀ ಕರಿಗೌಡರು ವೈಸ್ ಚೇರ್ಮನ್ ಶ್ರೀ 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 ದಾಸಯ್ಯನವರು ಆಗಮಿಸುತ್ತಿದ್ದಾರೆ ಬಸಕ್ಕ ಏನ್ ಮಾಡ್ತಾವಳೆ ಒಳಗ ಮಲಗವಳೆ ಭವಿಷ್ಯದ ಕನಸು ಕಾಣ್ತಾವಳೆ